ದೀಪ ಬರ್ತಾ ಇದ್ದಾರೆ, ದೀಪ ಬರ್ತಾ ಇದ್ದಾರೆ, ದೀಪ ಬರ್ತಾ ಇದ್ದಾರೆ, ದೀಪ ಬರ್ತಾ ಇದ್ದಾರೆ. ದೀಪ ಒಳ್ಳೆ ದೀಪ, ಹೋಗಪ್ಪ. ವೆರಿ ಗುಡ್, ರೆಸ್ಟ್ ತಗೊಳ್ಳಿ. ಆಚಾರ್ಯ ಹೇಗಿದೆ ಇವತ್ತು? ಆರೋಗ್ಯ ಆಗಿದ್ದೀನಿ. ಏನ್ರಿ ಅದು ಬಾಯಲ್ಲಿ ಚಳಿ? ನಡ್ಕ ಚಳಿನಾ? ಏನ್ರಿ ಅದು ಬಾಯಲ್ಲಿ? ಏನ್ರಿ ಅದು ಕೈಯಲ್ಲಿ? ಮೆಣಸಿನಕಾಯಿ ಬಜ್ಜಿ. ಅಲ್ರಿ ನಿಮ್ಗೆ ಆಲ್ಸರ್ ಇದೆ, ಕಾಳ ತಿನ್ಬಾರ್ದು ಅಂತ ದೊಡ್ಡ ಹೇಳಿದಿಲ್ಲ? ಹೇಳಿದ್ರು ಅವ್ರ ಮಾತು ಕೊಡೋ ಮರ್ಯಾದೆ ಇದೇನಾ? ಬಾಯ್ಕತ ಚಪ್ಲ. ಯಾಕೆ ಬರ್ತೀರಿ ಹಾಸ್ಪಿಟ್ಲಿಗೆ? ಕಾಲ ವಾಸಿ ಮಾಡ್ಕೊಂಡ್ ಬರ್ತಿರೋ ಇಲ್ಲ ಏಕದಮ್ ಮೇಲೆ ಟಿಕೆಟ್ ತಗೊಂಡ್ ಬರ್ತಿರೋ ನೋಡಿ, ಇನ್ನೊಂದು ಸತಿ ನಿನ್ ಕೈಲಿಂದ ತಿಂಡಿ ನೋಡಿದೆ ನಿಮ್ ಬಾಯ್ ಬಿಡ್ತೀನಿ. ಯಾಕಮ್ಮ ಓಡಿಸ್ತಾ ಇದ್ದೀರಾ? ನೋಡಿ ಅಮ್ಮ ಬೇಡ ಅಂತಾಳೆ. ಯಾರಮ್ಮ? ಆಕಮ್ಮ ಅಮ್ಮ ನೋಡಿದ್ದು ನಿಜ ನಮ್ಮನೆಯಲ್ಲ ಅಷ್ಟು ಬಿಡಿ, ನನ್ನ ಅಮ್ಮನಿನ ಎಲ್ಲ ಹೊಡ್ಬಿಡ್ತಾರೆ. ನೀವು ಬೇಗ ಬೇಗ ಔಷಧಿ ಕೊಟ್ಬಿಡು. ನಿಂಗೆ ಬಿಸ್ಕೆಟ್ಟು ಪೆಪ್ಪಮೆಂಟು ಅಲ್ಲ ಕೊಡ್ತೀನಿ. ಆನು ಆನು ಚೆನ್ನಾಗಿದೆಲ್ಲ, ಚೆನ್ನಾಗಿದೆಲ್ಲ. ಆನು ಬೇಗ ಬೇಗ ಬೇಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಟೈಮ್ ಎಷ್ಟು? 7:10. ವಿಸಿಟಿಂಗ್ ಅವರ್ಸ್ ಎಷ್ಟೊತ್ತಿಗೆ? 7:00. 10 ನಿಮಿಷ ಯಾಕೆ ಲೇಟ್? ಯಾರೋ ಔಟ್ ಪೇಷಂಟ್ ಹತ್ರ ಮಾತಾಡ್ತಿದ್ದೆ, ಸ್ವಲ್ಪ ಲೇಟ್. ನೀವಲ್ಲಿ ಔಟ್ ಪೇಷಂಟ್ ಹತ್ರ ಮಾತಾಡ್ತಾ ಇದ್ರೆ ಇಲ್ಲಿ ಇನ್ ಪೇಷಂಟ್ಸ್ ಎಲ್ಲ ಇನ್ ಪೇಷಂಟ್ ಆಗ್ಯಾರೆ. ನಾಳೆಯಿಂದ ಹೀಗೆಲ್ಲ ಮಾಡ್ತಾನ ಸುಮ್ಮನೆ ಇರೋದಿಲ್ಲ. ಬಿ ಕೇರ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ದೀಪಾ. ವಾಟ್ ಡಾಕ್ಟರ್? ಕಮಿಯ, ನಿನ್ ವಿಸಿಟ್ಸ್ ಎಲ್ಲ ಮುಗೀತಾ? ಈಗ ತಾನೇ ಸ್ಪೆಷಲ್ ವಾರ್ಡ್ ಎಲ್ಲ ಮುಗಿಸ್ತೆ, ಇನ್ನು ಜನರಲ್ ವಾರ್ಡ್ ಬೇರೆ ಇದೆ. ವಾಟ್ಸ್ ದಿ ಟೈಮ್ ನೌ? ಈಗ ತಾನೇ ಹೇಳಿದ್ರಲ್ಲ 7:10 ಅಂತ. ಈ ಟೈಮ್ನಲ್ಲಿ ನಿನ್ ಡ್ಯೂಟಿ ಏನು? ಡಾಕ್ಟರ್ ಔಷಧಿ ಕೊಟ್ಬಿಟ್ಟೆ. ನೆಕ್ಸ್ಟ್ ಬೆಡ್ ರೆಸ್ಟ್. ನೌ ಯು ಆರ್ ಎ ಗುಡ್ ಪೇಷಂಟ್. ಮಧ್ಯಾಹ್ನದವರೆಗೂ ಹೇಳ್ಕೊ. ಗುಡ್, ವೆರಿ ಗುಡ್. ಈಗ ರೆಸ್ಟ್ ತಗೊಂಡ್ರೆ ಕಾಯಿಲೆ ಬೇಗನೆ ಗುಣವಾಗುತ್ತೆ. ದೀಪ ಅಷ್ಟೇ ಇವೆ, ಅಷ್ಟೇ ನಿಮ್ಮಿದ್ದೆ ಹೋಗ್ಲೆ. ದೀಪ ಥರ್ಮಾಮೀಟರ್ ಇಲ್ಲಿ ತಗೊಂಡ್ಯಾ? ಥರ್ಮಾಮೀಟರ್ ಏನಾಯ್ತು ಅಂತ ತುಂಬಾ ಗಾಬರಿ ಆಗಿತ್ತು. ಡಾಕ್ಟರ್ ಒಂದ್ಸಲ ಕೂಗಿದ್ರೆ ನಿನ್ ಟೆಂಪರೇಚರ್ ಇಳಿದೋಗುತ್ತೆ 101. ಏನ್ ಸಿಸ್ಟರ್, ಪ್ರತಿನಿತ್ಯ ಶಾಂತಕ್ 101 ಡಿಗ್ರಿ ಜ್ವರ? ನೀವೇನು ಔಷಧಿ ಕುಡಿಸ್ತಾ ಇದ್ದೀರೋ ಇಲ್ಲ ನೀವೇ ಕುಡಿತಾ ಇದ್ದೀರೋ? ಏನಮ್ಮ, ಜ್ವರ ಇಳಿದೆ ಹೋದ್ರೆ ಅವ್ರೇನ್ ಮಾಡ್ತಾರೆ? ಅವ್ರೇನು ಮಾಡಕ್ಕಾಗದೆ ಹೋದ್ರೆ ಆಸ್ಪತ್ರೆಗೆ ಡಾಕ್ಟರ್ಗೆ ನರ್ಸಕ್ಕೆ ನಾಳೆಗೆ 101. ಮೈ ಗುಡ್ನೆಸ್, ನೋ 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 ನೋ. ಡಾಕ್ಟರ್, ಡಾಕ್ಟರ್ ಇದೇನಿದು? ಥರ್ಮಾಮೀಟರ್. ಅಯ್ಯೋ ನನಗೆ ಗೊತ್ತು ಟೆಂಪರೇಚರ್ ಎಷ್ಟಿದೆ ಅಂತ. ಆಪರೇಷನ್ ಥಿಯೇಟರ್ ಹೊರಪ್ಪ. ಏನದು ಟೆಂಪರೇಚರ್?
101. ಏನಮ್ಮ ಇದಕ್ಕಿದ್ದು ಏನಾಯ್ತು ಇಷ್ಟೊತ್ತು ಚೆನ್ನಾಗಿದೆಯಲ್ಲೇ? ಅಯ್ಯೋ ಟೆಂಪರೇಚರ್ ಇರೋದು ನನಗಲ್ಲ ಶಾವನ್ ತಕ್ಕನಿಗೆ. ಓ ಏನು ಓ ಶಾವನ್ ತಕ್ಕನ ಟೆಂಪರೇಚರ್ ಅಂದ್ರೆ ನಿಮ್ಗೆ ಅಷ್ಟೊಂದು ಅವಶ್ಯನ? ಡಾಕ್ಟರ್ ನಿಮ್ ಕಡೆಯ ವಾರ್ನಿಂಗ್ ಮಾಡ್ತಾ ಇದ್ದೀನಿ, 3 ದಿವಸದೊಳಗಡೆ ಶಾವನ್ ತಕ್ಕನ ಟೆಂಪರೇಚರ್ ತಗ್ಗಿ ಹುಷಾರಾಗ್ಲಿಲ್ಲ ಹಾಸ್ಪಿಟಲ್ ಎಲ್ಲ ಗಲಾಟೆ ಮಾಡ್ಬಿಡ್ತೀನಿ. ಏನ್ ಮಹಾ ಏನು ಮಾಡದೆ ಇರೋ ಹಾಗೆ? ಏನ್ ಮಹಾ ಮಾಡಿದ್ದೀನೋ? ದೀಪ ನೀನ್ ಪೇಷಂಟ್, ರೆಸ್ಟ್ ತಗೋಬೇಕು ಅನ್ಕೋತಿಲ್ಲ? ಗೊತ್ತು, ನಾನ್ ಹೇಳ್ದ ಕೇಳಿದ್ರೆ ಬೇಗನೆ ಹೋಗ್ಬಹುದು. ಏನಮ್ಮ ನೀನು ಮನೆಗೆ? ನಾನಾಗ್ಲೇ ಮನೆ ಕಳ್ಸ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದೀರಾ? ನನ್ ಮೇಲೆ ಆಗ್ಲೇ ಬೇಸರ ಆಗೋಯ್ತೇನು. ಇಷ್ಟ ಇದ್ರೆ ಇಲ್ಲೇ ಇರ್ಬಹುದು. ಈಗ ಅರ್ಥ ಆಯ್ತು ನನ್ ಪರ್ಮನೆಂಟ್ ಇಲ್ಲೇ ಇಸ್ಕೋಬೇಕು ಅಂತ. ಅಬ್ಬಾಬಾಬಾಬಾ ನಿನ್ ಜೊತೆ ಮಾತಾಡಕ್ ಬರೋಲ್ಲಮ್ಮ. ಬರೋಲ್ಲ ನನ್ ಜೊತೆ ಮಾತಾಡದಕ್ ಬರಲ್ಲ, ರೋಗ ವಾಸಿ ಮಾಡದಕ್ ಬರಲ್ಲ, ಟೈಮ್ ಸಮಯ ಬಂದು ವಾರ್ಡ್ ಚೆಕ್ ಮಾಡದಕ್ ಬರಲ್ಲ. ಏನ್ ಡಾಕ್ಟರ್ ನಿಮ್ಗೆ ಏನ್ ತಾನೆ ಬರ್ತೇ ಅಂತ? ನೀ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ತಲೆ ಕೆಟ್ಟು ಹುಚ್ಚು ಬರುತ್ತಷ್ಟೇ. ನನಗೆ 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 ಮುಟ್ಟಿದ ತಕ್ಷಣ ಮೈದಪ್ಪ ಮಾಡ್ಕೊಂಡು ಮಂಚದ ಮೇಲೆ ಮಲ್ಕೊಂಡು ಮುಲ್ಗೋ ಹೆಣ್ಣನ್ನ ನಾನು ಇವತ್ತೇ ನೋಡ್ತಿರೋದು. ಈ ಸ್ಥಿತಿ ನಿನ್ನೇನ್ ಮಾಡ್ಬೇಕು ಅಂತೀರಿ ಮೋಹನ್? ಈ 500 ರೂಪಾಯಿ ತಪ್ಪಾಣಿಕೆ ಒಪ್ಪಿಸ್ಕೊಂಡು ಸಮಾಧಾನ ಮಾಡ್ತು ಮೋಹನ್. ನಮ್ಮ ಹೆಣ್ಣನ್ ಕೆಡಿಸಿ ಈ ರೀತಿ ನಡುವಿರಲ್ಲಿ ಕೈ ಬಿಡೋದು ನ್ಯಾಯಂಡ ಗುಟ್ಟ ಕೆಟ್ಟ ಹೋಗಿ ಗಟ್ಟಿಯಾಗಿ ನ್ಯಾಯ ಕೇಳ್ತಿರೋ ಹೆಣ್ಣನ್ ನಾನು ಇವತ್ತೇ ನೋಡ್ತಿರೋದು. ಮೋಹನ್ ಮೋಹನ್ ಹಣ ಕೊಟ್ಟಾಯ್ತು, ಋಣ ತೀರೋಯ್ತು. ಏನಕ್ಕ ಜ್ಯೂಸ್ ಇದ ಹಾಗೆ ಇದೆ, ಇನ್ನು ಕುಡ್ದಿಲ್ವಾ? ನನಗೆ ಯಾಕೋ ಸೇರಲ್ಲಮ್ಮ. ಸೇರಲ್ಲ ಅಂದ್ರೆ ಹೇಗೆ? ನೋ 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 ಔಷಧಿ ಕುತ್ತಿಕೊಂಡು ಕಣ್ಣು ಮುಚ್ಕೊಂಡು ಕುಡಿಬೇಕಪ್ಪ. ನೋಡಕ್ಕ ನೀ ಕುಡಿದೆ ಹೋದ್ರೆ ನಾನು ಔಷಧಿ ಗಿಷ್ಟಿ ಏನು ಕುಡಿಯೋದಿಲ್ಲ ಅಷ್ಟೇ. ಹಾ ಕೊಡಮ್ಮ. ಅಕ್ಕ ಅಂದ್ರೆ ಹೀಗಿರ್ಬೇಕು. ದೀಪ ನಮ್ ಪರಿಚಯ ಸ್ವಲ್ಪ ದಿನದೇ ಆದರು, ನೀನೊಂದೊಂದ್ಸಲ ಅಕ್ಕ ಅಂತ ಕೂಗ್ದಾಗಲು ನನ್ನ ಒಡ ಹುಟ್ಟಿದ ತಂಗಿನೇ ಕೂಗಿದಾಗತ್ತಮ್ಮ. ಮನುಷ್ಯ ಹತ್ರ ಆಗೋದಕ್ಕೆ ಎಷ್ಟು ಕಾಲನೂ ಬೇಕಾಗಿಲ್ಲ, ಮನ್ಸು ಹತ್ರ ಆದ್ರೆ ಸಾಕು. ನಿನ್ ಮಾತು ಕೇಳ್ತಾ ಇದ್ರೆ ಹೃದಯ ಖಾಲಿ ಇರದಾಗ ಆಗುತ್ತಮ್ಮ. ನಮ್ಮ ಅಕ್ಕನ ಹುಷಾರಾಗ್ಬಿಟ್ರೆ ನನ್ನ ಹೃದಯಕ್ಕೆ ಜೇನು ಇರದಾಗುತ್ತೆ. ನಾನು ಹುಷಾರಾಗೋದೆ? ಇದು ಖಂಡಿತ ವಾಸಿಯಾಗೋ ಕಾಯಿಲೆ ಅಲ್ಲಮ್ಮ. ಯಾರು ಹೇಳಿದ್ದು? ನಿನಗೆ ಖಂಡಿತ ವಾಸಿ ಆಗುತ್ತೆ ಅಕ್ಕ, ನಾನು ಹೋಗಿ ದೇವರನ್ನ ಕೇಳ್ಕೊತೀನಿ. ನನ್ ಪ್ರಾರ್ಥನೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನಿನ್ ಮಲಕೋ. ಸ್ವಾಮಿ ರಾಘವೇಂದ್ರ ಏನಾದ್ರೂ ಮಾಡಿ ನಮ್ ಶಾಂತಕ್ಕನ ಕಾಯಿಲೆನ ಬೇಗ ವಾಸಿ ಮಾಡ್ಬಿಡು. ಅವಳು ನಗ್ನಗ್ತ ಆರೋಗ್ಯವಾಗಿರೋ ಹಾಗೆ ಆಶೀರ್ವಾದ ಮಾಡು. ನಿನಗೆ ಕೋಟಿ ನಮಸ್ಕಾರ ಹಾಕ್ತೀನಿ. ಡಾಕ್ಟರ್ ಪೇಷಂಟ್ ದೀಪ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಸಿಸ್ಟರ್ ಸಿಸ್ಟರ್ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಬ. ಶಾಂತಮ್ಮ ಸೀರಿಯಸ್ ಆಗಿದೆ. ಸಿಸ್ಟರ್ ಇಟ್ ಆಕ್ಸಿಜನ್. ಶಾಂತಕ್ಕ ಶಾಂತಕ್ಕ ಸಮಾಧಾನ ತನಕ
ಪಾಪ ಸ್ವಂತ ಅಕ್ಕ. ಸ್ವಲ್ಪ ಏನ್ ಡ್ಯಾಡಿ, ನನ್ನ ಹೆಲ್ತಿಗ ಎ ಒನ್. ಅಲ್ಲ ಡಾಕ್ಟರ್, ಡಾಕ್ಟ್ರೆ ಮನೇಲಿ ಟಾನಿಕ್ ಗಿನಿಕ್ ಏನಾದ್ರು ಕೊಡ್ಬೇಕಾಗುತ್ತಾ? ಟಾನಿಕ ಇನ್ಮೇಲೆ ನನ್ನ ಯಾವ ಟಾನಿಕ್ ನೆಸ್ತಿ ಇಲ್ಲ ಅಲ್ವಾ ಡಾಕ್ಟರ್? ಡಾಕ್ಟ್ರೆ ಮತ್ತಿವಳನ್ನ ಯಾವಾಗ ಆಸ್ಪತ್ರೆ ಕರ್ಕೊಂಡ್ ಬರ್ಬೇಕು? ಆಸ್ಪತ್ರೆಗ ಡ್ಯಾಡಿ, ಇನ್ಮೇಲೆ ಆಸ್ಪತ್ರೆ ಔಷಧಿ ಡಾಕ್ಟರ್ ಒಂದು ನನ್ನ ಹತ್ರ ಸುಳಿಯೋ ಹಾಗಿಲ್ಲ ಅಲ್ವಾ ಡಾಕ್ಟರ್? ನಮ್ಮ ಅವಶ್ಯಕತೆ ನಿನಗೆ ಬೇಕಿಲ್ಲ ಡಾಕ್ಟ್ರೆ. ಯಾಕೆ ನಿಮ್ ಕಣ್ಣಲ್ಲಿ ಇರು ಅಲ್ಲ ಗವರ್ಮೆಂಟ್ ಏನೇ ಕಷ್ಟ ಆದ್ರೂ ಹೋಗು ರೋಗಿ ಇಲ್ಲೇ ಇರಕ್ಕಾಗತ್ತಾ? ನಗನಗ್ತ ಕಲ್ತ್ಕೊಂಡಿದ್ದ ದೇವ್ ನಿನ್ನ ಚೆನ್ನಾಗಿ ದೇವ್ ನನ್ನ ಚೆನ್ನಾಗಿದ್ದೆ ಇನ್ ಯಾರು ತಾನೆ ಇರ್ತದೆ ಡಾಕ್ಟರ್? ಹೋಗೋಣಮ್ಮ. ಏನ್ರಿ ಇಲ್ಲಿ ಶಿವಣ್ಣ ಅವ್ರ ಮನೆ ಯಾವ್ದು? ಯಾವ ಶಿವಯ್ಯ? ಹೆಂಡತಿ ಓಡೋದ್ಲಲ್ಲ ಆ ಶಿವಯ್ಯ ತಾನೆ? ಈ ಊರ್ನಲ್ಲಿ ಯಾವ ಶಿವಯ್ಯ ಇದ್ದಾನೆ? ಇದೋನೊಬ್ಬ ಹೆಂಡತಿ ಓಡೋಗಿದ್ದಾಳಲ್ಲ ಅವ್ರ ಗಂಡ. ಏನೇ ಸುದ್ದಿ? ಅವನ ಹೆಂಡತಿ ಯಾಕೆ ಓಡೋದ್ಲು? ಕೈಲಿ ಹರಿದೆ ಇರೋ ಗಂಡಿನ ಜೊತೆ ಸಂಸಾರ ಮಾಡಕ್ಕಾಗದೆ. ಅಯ್ಯೋ ಪಾಪ, ಮೂಗ್ ಪಸವನಾಗೆ ಸುಮ್ಮನೆ ಬಿದ್ದಿರ್ತಾನೆ. ಅವನ್ ಸುದ್ದಿ ಯಾಕೆ? ಅದು ಅಲ್ಲಿ ನೋಡೋ ಮಾಲೆ ಕಾಣ್ತಿದ್ಯಲ್ಲ ಅದೇ ಮನೆ. ಶಿವಣ್ಣವ್ರು ಅಂದ್ರೆ ನೀವೇನಾ? ಯಾರಮ್ಮ ನೀನು? ನಾನು ನಾನು ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ? ಪರವಾಗಿಲ್ಲ, ನಾನೇ ತಗೋತೀನಿ.
ಲಕ್ಷ್ಮಿ ನೋಡ್ಬೇಕಾಗಿತ್ತ ನಮ್ಮ. ಯಾವ ಲಕ್ಷ್ಮಿ? ನನ್ನ ಮಗಳು. ಇಲ್ಲ, ನಿಮ್ಮನ್ನೇ ನೋಡ್ಬೇಕಾಗಿತ್ತು. ನನ್ನೆ? ನಿಮ್ಮಿಂದ ಅವ್ರು ಸಹಾಯ ಆಗ್ಬೇಕಾಗಿತ್ತು. ಇನ್ನೊಬ್ರಿಗೆ ಸಹಾಯ ಮಾಡೋ ಸ್ಥಿತಿಲಿ ಇದೀನ ನಾವು? ಬೇರೆಯವ್ರಿಗೆ ಸಹಾಯ ಮಾಡಕ್ಕಾಗದೆ ಹೋದ್ರು ನೀವು ಮನ್ಸು ಮಾಡಿದ್ರೆ ನನಗೆ ಖಂಡಿತ ಸಹಾಯ ಮಾಡಬಹುದು. ಕೇಳ, ನನಗಷ್ಟು ನಂಬಿಕೆ ಇದ್ರೆ ಧಾರಾಳವಾಗಿ ಹೇಳು. ನೀವು ನಾನು ನೀವು ಮದುವೆ ಮಾಡ್ಕೋಬೇಕು. ಹುಡುಗಾಟ ಆಡೋದಕ್ಕೆ ಬೇರೆ ಯಾರು ಸಿಕ್ಕಲಿಲ್ವೇನಮ್ಮ? ಹುಡುಗಾಟ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಮ್ಮಾಯ್ತು? ನಿನ್ ಬುದ್ಧಿಗಿದ್ದು ಏನ ಸ್ಥಿಮಿತದಲ್ಲಿದೆಯೋ ಇಲ್ವೋ? ಹುಚ್ಚುಚ್ಚಾಗಿ ಹರಡ್ತಾ ಇದೆಯಲ್ಲ. ಹುಚ್ಚುಚ್ಚಾಗಿ ಹರಡ್ತಾ ಇಲ್ಲ, ಅಸಹಾಯಕಳಾಗಿ ಬೇರೆ ದಾರಿನೇ ಹಿಂದೆ ಬೇಡ್ಕೋತಾ ಇದ್ದೀನಿ. ನನಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಮದ್ವೆಗೆ ಮುಖ್ಯವಾದ್ದು ವಯಸ್ಸಲ್ಲ, ಮನಸ್ಸು. ಮನಸ್ಸಿಲ್ವಲ್ಲ. ನೀವು ಆ ಮಾತು ಹೇಳಿದ್ರೆ ನನಗ್ ಸಾವೇಕು. ನನ್ನ ಹೆದರ್ಸ್ತಾ ಇದೀಯಾ? ಖಂಡಿತವಾಗಿಯೂ ಇಲ್ಲ. ಇವತ್ ನನಗೆ ಈ ಪ್ರಪಂಚದಲ್ಲಿ ನೀವಂದೇ ನನಗೆ ಆಶಯ ಕೊಡೋರು, ಬೇರೆ ಯಾರು ಇಲ್ಲ. ಎಲ್ಲರೂ ದೂರ ಮಾಡಿಕೊಂಡು ನೀವೇ ಗತಿ ಅಂತ ಬಂದಿರೋದು ನನಗೆ. ನಿಮ್ಮನ್ನೆಲ್ಲಿ ಬಾಳೋಕ್ ಆಶ್ರಯ ಕೊಟ್ಟು ಕಾಪಾಡಿ. ನಿನಗೆ ಆಶ್ರಯ ಕೊಟ್ಟು ಕಾಪಾಡೋ ಶಕ್ತಿ ದೇವರಾಣೆಗೂ ನನಗಿಲ್ಲ. ನಾಲ್ಕು ಮಕ್ಕಳು ಪಾಠ ಹೇಳ್ಕೊಂಡು ಇರೋ ಒಬ್ಬ ಮಗಳನ್ನೂ ಓದಿಸ್ಲಾರ್ದೆ ನರ್ಸ್ ಟ್ರೈನಿಂಗ್ ಕಳಿಸಿರೋ ನಥ ದೃಷ್ಟಾನ. ಹೆಂಡತಿನ ಬಿಟ್ಟಿರೋ ಶಿವಯ್ಯ ಅನ್ನು ಅಪವಾದನ ಹೊತ್ಕೊಂಡು ಸಾಯೋ ದಿನಗಳು ನೆನೆಸ್ತಾ ಇರೋ ಈ ಮುದುಕನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀಯ. ನೀನು ಕುರುಡು ಕುಂಟು ದಂತ ಬೊಂಬೆ ಆಗಿರೋ ನೀನು ಇವತ್ತೋ ನಾಳೆನೋ ಬಿದ್ದು ಹೋಗೋ ಈ ಮರದ ಬೆಳನ್ ಬಯಸ್ತಾ ಇದ್ದೀನಿ. ನಾನೇನ್ ಹೇಳ್ತೀನಿ? ಯಾಕಪ್ಪ, ಯಾಕೆ ಹೇಳ್ತಿದೀಯ? ದೇವರಾಣಿ ಅವ್ರು ಹೇಳ್ತಾ ಇದ್ದೀನಿ, ನಿಮ್ಗೆ ಮದ್ವೆಯಿಂದ ಯಾವ ಕಷ್ಟನೂ ಬರೋದಿಲ್ಲ. ನಾನು ಈ ಮನೆ ಆಚೋದಿಕ್ಕಲ್ಲ, ನಾನಿಗೆ ನಿಮಗೆ ಹೆಂಡತಿಯಾಗಿರೋಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ತಾಯಿಗೋಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ ನಿಮ್ಮ ಕಾಲು ಪಾದರಕ್ಷೆಯಾಗಿ ಜೀವ ಸಂಸ್ಥೆ ಹೊರತು ನೀವು ನೋಡಿಕೊಳ್ಳೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮನ್ನ ಮನುಷ್ಯವತ ತಿಳ್ಕೊಂಡಿದ್ದೆ ಅಲ್ಲ. ಖಂಡಿತವಾಗಿಯೂ ಅಲ್ಲ, ನಿಮಗೂ ಆ ದೇವ್ರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಅವನು ಕುಡಿಯಿರೋ ಕಲ್ಲು, ನಿಮ್ ಮನಲ್ಲಿರೋ ಕಲ್ಲು. ನಿಮ್ಮ ಮನಸ್ಸಿನ ಕಲಿಸೋ ಶಕ್ತಿ ನನಗೆ ಇಲ್ಲದ ಮೇಲೆ ನಾನು ಈ ಪ್ರಪಂಚದಲ್ಲಿ ಬದುಕೋ ಹಾಕೋ ನನಗಿಲ್ಲ. ಮಾಡೋ ಸಹಾಯನ ನಾನು ಖಂಡಿತ ಮರೆಯೋದಿಲ್ಲ. ಸಾಯಿದ್ರೂ ಯಾವತ್ತಾದ್ರೂ ಒಂದು ದಿವಸ ಆ ಋಣ ತೀರಿಸ್ಕೋತೀನಿ. ನಿನಗೇನೆ ಮಂಕ್ ಬಿಡ್ತಿತ್ತು? ಇಂಥ ಅಲ್ಲೇನೇನೆ ಮಾಡೋದು ನೀವು? ನಿನ್ನ ಹೆತ್ತವರು ಇನ್ನೂ ಸತ್ಯದ ಕಡೆ ಬದುಕಿದ್ದೀವಿ. ನೀನು ಸತ್ಯ ಜೋಡಿ ನೋಡಿ ಮದುವೆ ಮಾಡಿ ನೀನು ಸಂತೋಷವಾಗಿ ಸಂಸಾರ ಮಾಡೋದನ್ನ ನಾವು ಕಣ್ತುಂಬ ನೋಡ್ಬೇಕು ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ದು. ನಮ್ಮ ಮಾತನ್ನೆಲ್ಲ ಮಂತಾಲ್ ಮಾಡ್ಬಿಟ್ಟಿಲ್ಲಿ ಹೆತ್ತೊಟ್ಟೆಗೆ ಬೆಂಕಿ ಸುರಿಬಿಟ್ಟೆ ನೀನು. ಏನೇ ಹೋಗಿ ಹೋಗಿ ಇವತ್ತು ನಾಳೆ ಸಾಯ ಆ ಮುದುಕನ್ನ ಗಂಟ ಹಾಕೊಂಡ್ಬಿಟ್ಟಿದ್ಯಲ್ಲ, ನಿನಗೇನೆ ಮತ್ತೆ ದೊಡ್ಡವಾಗ? ನಿನಗಂತೂ ಜ್ಞಾನ ಇಲ್ಲ, ಆ ಮುದುಕು ಬೇಕಾದ್ರೆ ಜ್ಞಾನ ಬೇಡ. ಅಮ್ಮ, ನಿನ್ನ ಮಗಳನ್ನ ಏನ್ ಬೇಕಾದ್ರೂ ಅನ್ನು, ಆದ್ರೆ ನನ್ನ ಗಂಡನ್ ಮಾತ್ರ ಏನು ಅನ್ಬೇಡ. ಗಂಡ ಅಂತೆ ಗಂಡ, ಯಾವ ಗಂಡೆ ಅವನು? ನಿನ್ ಕತ್ತಿ ಕಟ್ಟಿರೋ ತಾಳಿ ಅಲ್ಲ, ನಿನ್ ಬಾಳಿ ಬಿದ್ದಿರೋ ನೇಣು ಕಣ. ಏನ್ ನೇಣು? ನೇಣಲ್ಲಪ್ಪ, ಪವಿತ್ರವಾದ ಬಾಂಧವ್ಯಕ್ಕೆ
ಗುರುತು. ನೀನೇನಾ? ನಮ್ಮ ಅಕ್ಕನ ಮಗಳು ಆಗಿರೋದು. ಚಿಚಿ, ಒಳ್ಳೆ ಬೇಟ ಆಡ್ದಂಗಿದ್ಯಾ? ನಮ್ಮ ಅಕ್ಕನ ಮಗಳು ಆಗಿದೆಯಲ್ಲ. ಆಗಿದ್ನೆಲ್ಲ ಮರ್ತು ಈ ತಾಳಿ ಕಿತ್ತು ಆ ಮುದುಕನ ಮೂತಿ ಮೇಲೆ ಎಷ್ಟು ಮರ್ಯಾದೆ ನನ್ನ ಜೊತೆ ಬಾ. ಎಂದಾದ ಗಂಡನ್ನ ಕಳ್ಕೊಂಡ ಮೇಲೆ ಕಣಮ್ಮ ತಾಳಿ ಕಿತ್ತಾಗ್ಬೇಕು. ಮುಚ್ಚ ಬಾಯಿ, ದೊಡ್ಡ ಸತಿ ಸಾರಿತಾಗಿ ಮಾತಾಡ್ಬೇಡ. ನೋಡು ನನ್ನ ಸುಮ್ಮನೆ ರಾಗಿಸ್ತೆ, ಈ ತಾಳಿ ನಾನೇ ಕಿತ್ತು ಚೆನ್ನಾಗಿರೋ ಬಿರುದು ಕರ್ಕೊಂಡು ಹೋಗ್ತೇನೆ. ಕಿತ್ತಾಕಿದ್ರೆ ಮತ್ತೆ ಕಟ್ಕೊಳ್ಳೋ ಹಕ್ಕು ನನಗಿದೆ. ನಾನು ಬರಲ್ಲ ಅಂದ್ರು ಹೇಳ್ಕೊಂಡು ಹೋಗೋ ಹಕ್ಕು ಮಾತ್ರ ನಿನಗಿಲ್ಲ. ಏನ್ರಿ ಕೇಳ್ತೇನ್ರಿ, ಕೇಳ್ಕೊಂಡ್ರಿ ಮಾತ? ಯಾಕ್ರಿ ಸುಮ್ಮನೆ ಕೂತಿದ್ರಿ ಗರಬಡ್ದವ್ರಾಗೆ? ಮಾತಾಡ್ರಿ. ಅಮ್ಮ ಡ್ಯಾಡಿ ಲಾಯರ್ ಕಣಮ್ಮ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನ್ ಮೆಜಾರಿಟಿಗೆ ಬಂದಿದ್ದೀನಿ, ಯಾರ್ದ ಬೇಕಾದ್ರೆ ಮದ್ವೆ ಆಗ್ಬಹುದು ಅಂತ. ಆಮ್ ಐ ಕರೆಕ್ಟ್ ಮೈ ಡಿಯರ್ ಡ್ಯಾಡಿ? ಯು ಆರ್ ಕರೆಕ್ಟ್ ಮೈ ಡಿಯರ್ ಡಾಟರ್. ಯಶೋಧ, ಮಕ್ಕಳಿಗೆ ವಿದ್ಯಾಬುದ್ಧಿ ಕಲಿಸುವವರೆಗೂ ನಾವು ಮುಂದೆ ನಡ್ಕೊಳ್ಳೋದು ಅವರ ಸ್ವಂತ ವಿಷಯಕ್ಕೆ ತಿಳುವಳಿಕೆ ಸೇರಿದ್ದು. ರೆಕ್ಕೆ ಪುಕ್ಕ ಬಂದ ಮರಿ ಹಕ್ಕಿ ತನ್ನ ಅಪ್ಪ ಅಮ್ಮನ್ನೇ ಹಿಂಬಾಲಿಸ್ಕೊಂಡಿರುತ್ತೇನೆ. ತಾನಾಯ್ತು, ತನ್ನ ಇಚ್ಛೆ ಬಂದ ಕಡೆ ಆರೋಗ್ಯ ತನ್ನ ಸ್ವಭಾವ ಆಯ್ತು. ಚೆನ್ನಾಗಿದೆ ನೀವು ಹೇಳೋದು. ಹೆತ್ತು ಮಕ್ಕಳನ್ನ ಅವ್ರು ಹೋಗೋ ದಾರಿಲೇ ಬಿಟ್ರೆ ಉದ್ಧಾರ ಆದಾಗೆ. ಯಶೋಧ, ಅಯ್ಯೋ ನಂಗೇನಂತೆ, ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ತಿದ್ಯೋ ಅನುಭವಿಸಿ. ಅಯ್ಯೋ ಹೋಗಿ ಹೋಗಿ, ಕರ್ಮ ಕರ್ಮ ನಡೆಯೋ. ಈ ನಾಟಕ ಇನ್ನು ಎಷ್ಟು ದಿವಸ? ಜೀವನ್ ನಾಟಕ ಮುಖ್ಯವರ್ಗು. ಫಸ್ಟ್ ದೀಪಾ, ನಾನೇ. ಲಿಸ್ಟ್ ಬಂದಿದೆ, ಸೈನ್ ಮಾಡಿ. ಏನ್ ಕಾಗ್ದ? ಒಳ್ಳೆ ಸುದ್ದಿನೆ, ನಮಗ್ ಬೇಕಾದಷ್ಟು ಆಸ್ತಿ ಬಂದಿದೆ. ಅಂದ್ರೆ ಆಸ್ತಿನ ಯಾರ್ ಕೊಟ್ರು? ನನಗೊ ಪ್ರಾಣ ಸ್ನೇಹಿತೆ ಇದ್ರು, ಅವಳು ಸಾಯೋವಾಗ ಅವಳ ತೋಟ ಜಮೀನು ಬೆಂಗಳೂರಿನಲ್ಲಿರೋ ಬಂಗ್ಲೆ ಎಲ್ಲ ನನ್ನ ಹೆಸರಿಗೆ ಬರ್ತಿದ್ದಾರೆ. ಸತ್ಯವಾಗ್ಲು ಅಂದ್ರೆ ನೋಡಿ, ಅವ್ರಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ಲಾಯರೇ ಕಳ್ಸಿಕೊಟ್ಟಿದ್ದಾರೆ. ಅವಳಷ್ಟು ಆಸ್ತಿನೂ ನಿನ್ನ ಹೆಸರೇ ಯಾಕೆ ಬರದ್ಲು? ಕಡೆಗಾಲದಲ್ಲಿ ಅವಳ ಮನಸ್ಸು ಸ್ವಲ್ಪ ನೆಮ್ಮದಿ ಸಿಕ್ಕೋ ಹಾಗೆ ಮಾಡಿದ್ದಕ್ಕೆ ಕೃತಜ್ಞತೆ. ಅವಳ ಒಂಟಿ ಜೀವನದಲ್ಲಿ ಸ್ವಲ್ಪ ಕಾಲ ಜೊತೆಯಾಗಿದ್ದಲ್ಲ ಅನ್ನೋ ಅಭಿಮಾನಕ್ಕೆ. ಹಾಗಾದ್ರೆ ಅವಳು ಬಂಧು ಬಳಗ ಯಾರೂ ಇಲ್ಲಿಲ್ಲದೆ? ಇಲ್ಲ ಅಂದ್ರೆ ಸುಳ್ಳು ಅಪವಾದ ಹೊತ್ಕೊಂಡು ಕೈ ಹಿಡಿದ ಗಂಡನಿಂದಲೇ ಕಾಡುಗಟ್ಟಿದೆ ಹಾಗೆ ಇವಳು ಒಬ್ಬಳ ದುರದೃಷ್ಟವಂತೆ. ಏನಂದ್ರೆ ಆಸ್ತಿ ಎಲ್ಲ ಬೆಂಗಳೂರಿನಲ್ಲಿ ಇರ್ಬೇಕಾದ್ರೆ ನಾವಿಲ್ಲಿ ಇದ್ಕೊಂಡು ಏನ್ ಮಾಡುದು? ನಾಳೆನೆ ಹೊರಟ್ಬಿಡೋಣವಾ? ದೀಪಾ, ಏನಂದ್ರೆ ಈ ಮನೆ ಎಲ್ಲ ನೋಡ್ತಾ ಇದ್ರೆ ನನಗೆಲ್ಲ ಉದ್ದಿನ ಅದ್ಭುತ ದೀಪ ಜ್ಞಾಪಕ ಬರ್ತದೆ. ನಿಮ್ ರೂಮ್ ನೋಡಿದ್ರ? ನೀವು ನೋಡಿದ್ರೆ ಅಷ್ಟೊಂದು ರೂಮ್ ನನ್ಗೆ ಯಾಕೆ ನೋಡಿ? ಯಾಕೆ ನನ್ನ ವಿಷಯ ನಿಮಗ್ ಸೇರಿದ್ದಲ್ಲ, ನನಗ್ ಸೇರಿದ್ದು. ಆ ಕಡೆ ರೂಮ್ ನೋಡಿದ್ರ? ನಮ್ ಲಕ್ಷ್ಮಿಗೆ ಗಾಳಿ ಬೆಳಕು ಚೆನ್ನಾಗಿ ಬಂದು ಓದ್ಕೋಕ್ ಬಹಳ ಅನುಕೂಲವಾಗಿರುತ್ತೆ. ಅಂದಹಾಗೆ ನಿಮ್ ಹತ್ರ ಒಂದು ವಿಷಯ ಹೇಳಕ್ ಮರ್ತು ಬಿಟ್ಟಿದ್ದೆ. ಏನದು ದೀಪ? ನಮ್ಗೆ ಇಷ್ಟೊಂದು ಆಸ್ತಿ ಇರ್ಬೇಕಾದ್ರೆ ನಮ್ ಲಕ್ಷ್ಮಿ ಅಲ್ಲಾಕ್ ನತ್ತಿನ ಕೋರ್ಸ್ ಓದ್ಬೇಕು ಅಂತೀನಿ. ತಕ್ಷಣ ಹೊರಟುವ ಅಂತ ಕಾಗದ ಬರೀ, ಇಲ್ಲ ಕಾಲೇಜಿಗೆ ಸೇರ್ಕೊಳ್ಳಿ. ದೀಪ, ಲಕ್ಷ್ಮಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಆಗ್ತಾರೆ? ಏನ್ ಹೀಗೇಳ್ಬಿಟ್ರಲ್ಲ, ಮಗಳ ಬಗ್ಗೆ ತಾಯಿ ಯೋಚನೆ ಮಾಡ್ದೆ ಬೇರೆ ಇನ್ಯಾರು ಮಾಡ್ತಾರೆ? ನೀನು ತಾಯಿನ ಹೆತ್ತರಿನ ತಾಯಿ ಆಗೋದು ಮಾತೃ ಹೃದಯ ಇರೋದಲ್ಲ ತಾಯಿಂದಿರೆ. ದೀಪ,
ನೀನೊಬ್ಳು ದೇವತೆ ಕಡಮ್ಮ. ದೇವ್ರ ಹಾಗಿರೋ ನಿಮಗೆ ಮಾಡಿದೆ. ಯಶೋಧ, ಯಶೋಧ. ಏನಂದ್ರೆ ಏನ್ರೆ ವಿಷಯ ಕೇಳಿದ್ರ? ಏನು? ಲಕ್ಷಾವಂತ ರೂಪಾಯಿ ಆಸ್ತಿ ಬಂದಿದೆಂತೆ. ನಿಮ್ಮಪ್ಪಂಗ? ಅಲ್ಲ ರೀ, ನಮ್ ದೀಪಾಗೆ ಇರೋ ಹಳ್ಳಿ ಬಿಟ್ಟು ಈ ಊರಿಗೆ ಬಂದಾರಂತೆ. ಅರಮನೆ ಅಂತ ದೊಡ್ಡ ಬಂಗ್ಲೆ ಇದೆಯಂತೆ. ಓ, ಆಗ ಹಾಗಾನು ಇಲ್ಲ, ಲಾಗಾನು ಇಲ್ಲ. ನಡಿ, ಬೇಗ ಹೋಗಿ ನೋಡ್ಕೊಂಡು ಬರೋಣ. ಮನೆ ತುಂಬಾ ಚೆನ್ನಾಗಿದೆ ದೀಪ. ನೀನ್ ವಯಸ್ಸಾದವ್ರನ್ನ ಮದ್ವೆ ಮಾಡ್ಕೊಂಡೆ ಅನ್ನೋ ಒಂದೇ ಒಂದು ಕೊರತೆ ಹೊರತು ಇಂಥ ರಾಜ ವೈಭವನ ನಮ್ ವಂಶದಲ್ಲೇ ನೋಡಿಲ್ಲ ಕಣೆ. ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಇದನ್ನೆಲ್ಲ ನೋಡ್ತಾ ಇದ್ರೆ? ಬಾಮ್ಮ, ಮನೆಯಲ್ಲ ನೋಡೋಣ. ಏ, ನೀನ್ ಸುಮ್ಮನೆ ರಾ. ಲಕ್ಷಾಂತರ ರೂಪಾಯಿ ಆಸ್ತಿ ಇಟ್ಕೊಂಡು ಇನ್ನೂ ಬರೀ ಕುತ್ತಿಗೆಲ್ಲ ಇದೆಯಲ್ಲಮ್ಮ, ಒಂದು ಡೈಮಂಡ್ ನೆಕ್ಲೆಸ್ ಮಾಡ್ಕೋಬಾರ್ದು? ಬಾಮ್ಮ, ಅಯ್ಯೋ ನೀ ಸುಮ್ಮನೆ ರೋ. ಈ ವಯಸ್ಸಿನಲ್ಲಿ ಸುಖ ಅನುಭವಿಸ್ತೆ ಇನ್ ಯಾವಾಗಮ್ಮ ಸುಖ ಅನುಭವಿಸೋದು? ಯಾವನೇ ಅವನ ಮಾತಾಡಬಿಡಲ್ಲ ಅಮ್ಮ. ಕೇವಲ ಆಸ್ತಿಗೋಸ್ಕರ ನೀನ್ ಈ ಮದುವೆ ಮಾಡ್ಕೊಂಡೆ ಅಂದ್ರೆ ನಾನ್ ನಂಬಲ್ಲಮ್ಮ, ನಂಬಲ್ಲ. ಯಾಕೆಂದ್ರೆ ಮಣ್ಣಿನ ಹಣತೆ ಆಗಲಿ ಹೊನ್ನಿನ ಹಣತೆ ಆಗಲಿ ಅದು ಕೊಡೋ ಬೆಳಕಿನಲ್ಲಿ ಯಾವ ವ್ಯತ್ಯಾಸವೂ ಇರಲ್ಲ. ಅಲ್ಲನಮ್ಮ, ಅಲ್ಲ ದೀಪ, ನಾನು ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಪ್ರಶ್ನೆ ಕೇಳಿದ್ರು ನೀನು ಉತ್ತರ ಕೊಡೋಲ್ಲ ಅಂತ ನನಗೆ ಗೊತ್ತಮ್ಮ, ಗೊತ್ತು. ನಿನ್ನ ಸ್ನೇಹಿತನ ಕೇಳ್ತಾ ಇದ್ದೀನಿ. ನೀನು ಮಾಡಿರೋ ಕೆಲಸಕ್ಕೆ ಕಾರಣ ಯಾವತ್ತಾದ್ರೂ ಒಂದು ದಿನ ಹೇಳೆ ಹೇಳ್ತೀಯಲ್ಲ, ಹೇಳ್ತೀಯಲ್ಲೇನಮ್ಮ. ನೋಡಿದೇನು ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಎರಡು ಕಣ್ಣು, ಆಹಾ, ಇದು ಮನೆ ಅಲ್ಲ, ಸಾಕ್ಷಾತ್ ಅರಮನೆ. ಹೆಜ್ಜೆ ಇಟ್ಟರೆ ಎಲ್ಲಿ ಕೊಳೆ ಆಗುತ್ತೋ ಅಂತ ನೆಲನ ಒಳ್ಳೆ ಕನ್ನಡಿ ಹಾಕಿಟ್ಕೊಂಡಿದ್ದಾರೆ. ಏನ್ರಿ, ನಿಮ್ ಜಡ್ಜಿ ಮನೆ ಇದೆಯಲ್ಲ, ಅದಕ್ಕಿಂತ ಜೋರಾಗಿಲ್ಲ? ಒಂದನಲ್ಲಿ ತಿಳಿಸಿದ್ರೆ ಬಿಸಿನೀರು, ಇನ್ನೊಂದ ತಿಳಿಸಿದ್ರೆ ತಣ್ಣೀರು. ಸ್ವಲ್ಪ ಸುಮ್ಮನೆ ಇರ್ತೀಯಾ ನೋಡಿ, ಸಂತೋಷ ಪಡಕು ಪುಣ್ಯ ಬೇಕು. ಆ ಪುಣ್ಯ ನಿನಗಿದೆಯಲ್ಲ, ಹೋಗೋಣ. ಬರ್ಲಿಲ್ಲಮ್ಮ ದೀಪ. ಆಗಾಗ ಬರ್ತಾರಮ್ಮ. ಹಾ ದೀಪಕ್ಕ, ನಾಳೆ ಭಾನುವಾರ ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ಬರೋಣ. ಅವರೆಲ್ಲ ಹಾಗೆ ಕಳಿಸ್ಬಿಟ್ಟೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಾರ್ದ? ಅಲ್ಲರೂ ಯಾರಾದ್ರೇನು ಮನೆಗ್ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗುಂದ್ರೆ ಎಷ್ಟು ಆಸ್ತಿ ಇದ್ರು ಕರ್ಪೂರದ ಕರ್ಗೋಗುತ್ತಷ್ಟೆ. ದೀಪ, ನೀನ್ ಎಷ್ಟು ಜಿಪುಣಿನ ಹೊಣೆ ಹೊತ್ಕೊಂಡಿರೋರು ಹಾಗೆ ಇಟ್ಬೇಕಾಗುತ್ತೆ. ಅಚ್ಚರಿ, ನಮ್ ಲಕ್ಷ್ಮಿಗೆ ಘಟ್ಟ ಬರ್ತಾರ? ಇವತ್ ನಾಳೆ ಬರಬಹುದು. ಪ್ರೀತಿಯ ಮಗಳಿಗೆ ನಿನ್ನ ತಂದೆ ಮಾಡುವ ಆಶೀರ್ವಾದಗಳು. ಇಲ್ಲಿ ನಾನು ಹಾಗೂ ದೀಪ ಆರೋಗ್ಯವಾಗಿದ್ದೇನೆ. ನಾವು ಇದ್ದ ಊರನ್ನು ಬಿಟ್ಟು ಈಗ ಬೆಂಗಳೂರಿಗೆ ಬಂದಿದ್ದೇವೆ. ನಮಗೆ ಬೇಕಾದಷ್ಟು ಆಸ್ತಿ ಬಂದಿರುವುದರಿಂದ ನೀನು ಅಲ್ಲಿ ನರ್ಸಿಂಗ್ ಕೋರ್ಸ್ಗೆ ಓದುವುದನ್ನು ಬಿಟ್ಟು ಬೆಂಗಳೂರಿಗೆ ಬಂದು ನಿನ್ನ ಕಾಲೇಜು ಓದನ್ನು ಮುಂದುವರೆಸುವ. ಈ ಕಾಗದ ಕಂಡು ಕೂಡಲೇ ಹೊರಟು ಈ ಕೆಳಕಂಡ ವಿಳಾಸಕ್ಕೆ ಬರುವುದು. ಬಾಕಿ ವಿಷಯ ಮುಕ್ತ. ರಾಯಿ ಕಾಫಿ ತಗೊಂಡು ಕೊಡಪ್ಪ. ಸರಿ. ನೀನೇ ನಾ ನಮ್ಮ ತಂದೆನ ಮದುವೆ ಮಾಡ್ಕೊಂಡಿರೋದು? ಹೌದಮ್ಮ, ನಾನೇ ನಿನ್ ತಾಯಿ. ಚಚ್ಚೆ, ನನ್ ವಯಸ್ಸಿನವಳು ನೀನು, ನನ್ ತಾಯಿ ಹೇಗಾಗ್ತೀಯ? ತಾಯಿ ಆಗೋದಿಕ್ಕೆ ವಯಸ್ಸು ನಮ್ಮ ಮುಖ್ಯ, ಮನಸ್ಸು. ಅಷ್ಟು ಅರ್ಜೆಂಟ್ ಆಗಿ ನಮ್ಮ ಅಪ್ಪನ ಮದುವೆ ಮಾಡ್ಕೊಂಡಿದ್ದು ಈ ಆಸ್ತಿಗೋಸ್ಕರ ತಾನೆ? ಅದು ನೀನ್ ಅರ್ಥ ಮಾಡ್ಕೊಳ್ಳೋದಲ್ಲಿದೆಯಮ್ಮ. ಮುದುಕನ್ ಮನಸ್ಸನ್ನು ಮರಳು ಮಾಡಿ ಮದುವೆ ಮಾಡ್ಕೊಂಡಿರೋ ನಿನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನೀನೇನಂದ್ರೂ ಪರವಾಗಿಲ್ಲಮ್ಮ, ಮಕ್ಕಳೇನಂದ್ರೂ ತಾಯಿಗೆ ಸಂತೋಷನೇ. ನೀನೆಷ್ಟೇ ಜಾಣತನದಿಂದ ಮಾತಾಡಿದ್ರು ನಮ್ಮ ಅಪ್ಪನಿಗೆ ಹೆಂಡತಿಯಾಗಿರಬಹುದೇ ಹೊರತು ಈ ಜನ್ಮದಲ್ಲಿ ನನಗೆ ತಾಯಾಗಿರೋಕ್ ಸಾಧ್ಯ ಅಲ್ಲ. ಲಕ್ಷ್ಮಿ, ಅಪ್ಪನರು ಮಾಕಡೆ ಅಲ್ಲ, ಮಾಡಿ ಮೇಲೆ. ಓ, ಬಂದ್ಬಿಟ್ಟೇನಮ್ಮ. ಬಾ ಬಾ, ನೀ
ನೀನೇನಾದ್ರೂ ಇವತ್ತು ಬರದೇ ಇದ್ದಿದ್ರೆ ನನ್ ಕಾಗ್ದಾನೇ ನಿನಗೆ ತಲುಪಲಿಲ್ವೇನೋ ಅನ್ಕೋತಾ ಇದ್ದೆ. ಕಾಗ್ದಾನು ಸಿಕ್ತು, ಇಲ್ಲಿ ನಡೆದಿರೋ ವಿಚಾರನೂ ತಿಳಿತು. ಪ್ರಯಾಣ ಎಲ್ಲ ಸುಖವಾಗಿದ್ದಾನಮ್ಮ, ಅದನ್ನ ಕಾಗ್ದಾನಾದ್ರೂ ಹಾಕ್ಬೇಡವೆ. ಏನಿದ್ರೆ ಲಕ್ಷ್ಮಿ ಈಗ್ತಾನೇ ಪ್ರಯಾಣ ಮಾಡ್ಕೊಂಡು ಆಯಾಸವಾಗಿ ಬಂದಿಯಾಳೆ, ಆಗ್ಲೇ ಹಟ್ಟಿ ಶುರು ಮಾಡ್ಬಿಟ್ರ ಊಟ ಮಾಡ್ಕೊಂಡು ನಿಧಾನವಾಗಿ ಮಾತಾಡೋರಂತೆ. ಲಕ್ಷ್ಮಿ ನೀ ಬಾಮ್ಮ, ನಾನು ಮಾಡ್ಕೊಳ್ಳುವಂತೆ ನೀರು ತೋಡ್ಕೊಡ್ತೇನೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ಮರೆಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ಮರೆಯನೇ. ಅಯ್ಯೋ ರಾಮ, ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ನೀವು ಕಾಲೇಜ್ ಹೋಗಿ ಬನ್ನಿ, ನಾಳೆ ಹೋಗಿ ಅವಳು ಸೀರೆ ತಗೊಂಡ್ಬರ್ತೀನಿ. ನೋಡಿದ್ಯಾ ಲಕ್ಷ್ಮಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅದು ಎಷ್ಟೊಂದು ಪೂಜೆ ಮಾಡದೆ ಒಂದೊಟ್ಟು ನೀರು ಕೂಡ ಕುಡಿಯೋದಿಲ್ಲ. ಮಂಗಳಾರತಿ ಹಾಗೆ ಅವಳ ಭಕ್ತಿನೂ ಉರಿದೋಗ್ತಾ ಇದೆ.
ಸತೀ ಸಾವಿತ್ರಿಯಾಗಿ ಆಕ್ಟ್ ಮಾಡ್ತಿದ್ದಾಳೆ. ಅಯ್ಯೋ ಅಪ್ಪ, ಹೇಳ್ದ ಕೇಳೋ ಗಂಡನು ಎಷ್ಟು ಖರ್ಚು ಮಾಡಿದ್ರೂ ಮುಗಿಯದೇ ಇರೋ ಆಸ್ತಿನೂ ಸಿಕ್ಕು ಹಾಗಿದ್ರೆ ಯಾರು ಬೇಕಾದರೂ ನಟಿಸ್ತಾರೆ ಇವಳಿಗಿಂತ ಚೆನ್ನಾಗಿ. ಲಕ್ಷ್ಮಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಈ ಆಸ್ತಿ ನಂದಲ್ಲಮ್ಮ, ಅವಳದ್ದೇ. ಏನಪ್ಪ, ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡಿದ್ದು ಅಲ್ಲದೆ ಮಗಳ ಹತ್ರ ಸುಳ್ಳು ಹೇಳ್ತೀಯಾ? ಆಸ್ತಿ ನಿಮ್ದು ಅಂದ್ರೆ ನಾನ್ ಪಾಲ್ ಕೇಳ್ತೀನಿ ಅಂತ ಭಯನ? ನಾನ್ ಸುಳ್ಳು ಹೇಳ್ತಾ ಇಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಹೇಗಪ್ಪ ನಂಬ್ಲಿ, ಅಂತ ಸೌಂದರ್ಯ ಇಂಥ ಆಸ್ತಿ ಇರುವಂತ ಒಂದು ಹೆಣ್ಣು ಈ ವಯಸ್ಸಿನಲ್ಲಿ ನಿನ್ನ ಮೋಹಿಸಿ ಮದುವೆ ಮಾಡ್ಕೊಂಡ್ರು ಅಂದ್ರೆ ಯಾರಾದ್ರೂ ನಂಬು ಮಾತಾ? ಮೊದಲೇ ಎಲ್ಲರೂ ನಿನ್ ನೋಡಿ ಓಡಿ ಹೋದ ಹೆಂಗಸಿನ ಗಂಡ ಅಂತ ಕೈ ತೋರಿಸ್ತಾರೆ. ಈಗ ಎರಡನೇ ಮದುವೆ ಮಾಡ್ಕೊಂಡಿದ್ಯಾ, ಇವಳು ಓಡಿ ಹೋದ್ರೆ ಜನ ಇನ್ನೇನಂತಾರೋ ಅಂತ ನನ್ ಸಂಕಟ. ಸುಮ್ನೆ ಕೆಲಸಕ್ಕೆ ಬಾರದ ಮಾತಲ್ಲ ಯಾಕ ಮಾಡ್ತೀಯಾ? ನೀವು ತಾನೇ ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇರೋದು? ಇರೋ ನಿಜ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಆಸ್ತಿ ಎಲ್ಲ ನಿಮ್ದೆ ಅಂತ ನಿಜ ಒಪ್ಕೊಳ್ಳಿ. ಯಾಕೆ ಹಾಗೆ ನೋಡ್ತೀರಾ? ಹಣಕ್ಕೋಸ್ಕರ ಮದ್ವೆ ಆದಳು ಅಂತ ನಿಮ್ ಮಗಳು ಆಕ್ಷೇಪಣೆ ಮಾಡ್ತಾಳೇನೋ ಭಯನ? ಅಂದ್ರೆ ಬಿಡಿ, ಊರವರಲ್ಲ ಅನ್ನುವಾಗ ನನ್ನ ಮಗಳಂದ್ರೆ ಏನಂತೆ? ನಿಜ ಒಪ್ಕೊಳ್ಳೋದ್ರಲ್ಲಿ ನಿನಗಿರೋ ಧೈರ್ಯನ ನಮ್ಮ ಅಪ್ಪನಿಗೂ ಸ್ವಲ್ಪ ಕಲ್ಸ್ಕೊಡು. ಕಾಫಿ ತಗೊಂಡಿದ್ರೆ ಸರಿ. ಆಸ್ತಿ ನಂದು ಅಂತ ನೀನ್ ಯಾಕೆ ಹೇಳ್ದೆ? ಏನಂದ್ರೆ ನಾನೇ ನಿಮ್ಮೋಳಾದ್ಮೇಲೆ ನನ್ನ ಆಸ್ತಿನೂ ನಿಮ್ದೆ ತಾನೆ, ಎಲ್ಲಾನು ನಿಮ್ಮ ಹೆಸರಿಗೆ ಮಾಡ್ಬಿಡ್ತೀನಿ. ಯಾಕೆ ಹೇಳ್ದೆ? ನನ್ನ ಮಗಳಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಆಸ್ತಿ ಎಲ್ಲ ನನಗ್ ಸೇರಿದ್ದು ಅಂತ ಗೊತ್ತಾಗ್ಬಿಟ್ರೆ ಅದ್ರ ಒಂದ್ ಕಾಸು ಬೇಡ ಅಂತ ದೂರ ಹೋಗ್ಬಿಡ್ತಾಳೆ. ಅದಕ್ಕೆ ಎಲ್ಲ ನಿಮ್ಮ ಹೆಸರು ಬರ್ತೀನಿ ಅಂದಿದ್ದು. ಒಂದ್ ವೇಳೆ ನಾನೇ ನಿನ್ನ ಮೋಸ ಮಾಡ್ಬಿಟ್ರೆ? ನೀವು ಮಾಡಿದ ಉಪಕಾರಕ್ಕೆ ಏನ್ ಮೋಸ ಮಾಡಿದ್ರು ಸಂತೋಷನೇ. ನೀನ್ ಮನುಷ್ಯರು ದೇವರು ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನುಷ್ಯನಿಗೂ ದೇವರಿಗೂ ಮಧ್ಯೆ ಇರೋ ಶೂನ್ಯ. ಕಾಫಿ ಆಗುತ್ತೆ ಕುಡಿದಿದ್ರೆ. ಹೇಳು ದೀಪ, ಯಾಕೆ ಹೀಗೆ ಮಾಡ್ದೆ? ಯಾಕೆ ಮದುವೆ ಮಾಡ್ಕೊಂಡೆ? ಯಾರ ಹೃದಯಕ್ಕೆ ಬೆಂಕಿ ಇಡಬೇಕು ಅಂತ ಈ ಕೆಲಸ ಮಾಡ್ದೆ? ಇದರಿಂದ ನಿನ್ಗೆ ಏನ್ ಲಾಭ ಹೇಳು ದೀಪ ಹೇಳು. ಸಂದರ್ಭ, ನಾವು ಕಟ್ಟಿದ ಆಶಾ ಗೋಪುರ ಗಾಳಿ ಗೋಪುರ, ನಾವು ಅನ್ಕೊಂಡ ಆಸೆಗಳೆಲ್ಲ ಕನಸು, ನಮ್ಮ ಪ್ರೀತಿ ಎಲ್ಲ ಮುಗಿದು ಹೋದ ಕತೆ. ಮುಗಿದು ಹೋದ ಕತೆ ಅಲ್ಲ ದೀಪ, ನೀನು ಮುಗಿಸಿರೋ ಕತೆ. ಆಸ್ತಿ ಅಂತಸ್ತಿನ ಆಕಾಂಕ್ಷೆಯಿಂದ ನನ್ನ ಬಾಳಿನ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಸ್ವಾರ್ಥಿ ನೀನ್. ಹಣಕ್ಕೋಸ್ಕರ ನಿನ್ನ ಆತ್ಮಸಾಕ್ಷಿನ ನೀನೇ ಕೈಯಾರೆ ಕೊಲೆ ಮಾಡ್ಕೊಂಡಿದ್ಯಾ, ನಿಜ ತಾನೆ? ನಾನು ಹೌದು ಅನ್ನೋದ್ರಿಂದ ನಿನ್ನ ಮನಸ್ಸು ತೃಪ್ತಿ ಸಿಗೋ ಹಾಗಿದ್ರೆ ಹಾಗೆ ಅಂತೀನಿ. ದೀಪಾ, ಕೆಲಸಕ್ಕೆ ಬಾರದ ಈ ಮಾತು ಯಾಕೆ? ಅವಶ್ಯಕತೆ ಇಲ್ಲದ ಈ ನಟನೆ ಯಾಕೆ? ನಿಜಾನೇ ಯಾಕೆ ಮುಚ್ಚಿಡ್ತಾ ಇದೆಯಾ ಹೇಳು, ಧೈರ್ಯವಾಗಿ ಹೇಳು. ಮುದುಕನ್ನ ಮದುವೆ ಆಗೋದು ಕಾರಣ ಹಣ, ನನ್ನ ಪ್ರೀತಿನ ಮರೆಯೋದು ಕಾರಣ ಹಣ, ನನಗೆ ಕೊಟ್ಟ ಭಾಷೆಯನ್ನು ಮುರಿಯೋದು ಕಾರಣ ಹಣ. ನಿಜ ತಾನೆ ದೀಪ ಹೇಳು.
ಅವರೇ ನಮ್ಮ ಯಜಮಾನರು. ನೀ ಏನು ಹೇಳಬಲ್ಲ, ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಹಾಗಾದ್ರೆ ನನಗಿಂತ ಅವನೇ ಇಷ್ಟ ಆಗಿದ್ದಾನೆ. ಹೆಚ್ಚಿಗೆ ಓದಿಯಾನೆ, ದುಡ್ಡು ಇದೆ, ನಾನ್ ಹೇಗ್ ಬೇಡ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ದೀಪಾ, ನಿನ್ನ ಇಷ್ಟು ದಿನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದಕ್ಕೆ ನಾನು ಸರಿಯಾದ ಪಡನೆ ಕಲ್ತಿದ್ಯಾ. ಗುಡ್ ಬೈ. ನಾ ಹೇಳಿದ್ರೆ ನಂಬಿಕ್ಯಾ? ಪೆದ್ದು ಪೆದ್ದು ನಾನು ಯಾವತ್ತಿದ್ರು ನಿನ್ನವಳು ನಿನ್ನವಳು ನಿನ್ನವಳು. ನಗು ನಗುತ್ತಿರುವ ಮೊಗದಲ್ಲಿ ಅರಗಿದೆ ತಾಳರೆ ಚೆಲುವಲಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾಳರೆ ಚೆಲುವಲಿ, ಸಂದಿಗೆಯದೆಯಲಿ ಮೂಡಿ ಎಲ್ಲೆಲ್ಲಿ ನಗುವಿಂದ ಮೂಡಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾಳರೆ ಚೆಲುವಲಿ. ತುಂಬಿದ ಹುಣ್ಣಿಮ ನೀನು, ಕರಳಿನ ಅಲೆನಗೆ ನೀನು ತುಂಬಿದ ಹುಣ್ಣಿಮ ನೀನು, ಹಿಡಿಮಗೆ ಮಲ್ಲಿಗೆ ನೀನು, ಬಾನಿನ ತಾರೆಯ ನೀನು, ಬಾಳಲ್ಲಿ ನಗೆ ತುಂಬಿ ನೀ ಬಂದೆ, ನಗು ನಗುತ್ತಿರುವ ಮಗದಲ್ಲಿ ಸರಳಿದೆ ತಾವರೆ ಚೆಲುವಲಿ. ಬೆಳಗುವ ದೀಪವು ನೀನು, ಪ್ರೀತಿಯ ಕಾಂತಿಯು ನೀನು, ಬೆಳಗುವ ದೀಪವು ನೀನು, ಪ್ರೀತಿಯ ಕಾಂತಿಯು ನೀನು, ಚೆಲುವಿನ ಚೆಲುವೆಯು ನೀನು, ಒಲವಿನ ಬಳ್ಳಿಯು ನೀನು, ಎಲ್ಲೆಲ್ಲು ನಗೆ ಚೆಲ್ಲಿ ನೀ ಸೆಳೆವೆ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ. ಹಂಸವು ನೀನು, ಜಿಗಿಯುವ ಜಿಂಕೆಯು ನೀನು, ಕೊಳೆಯುವ ಹಿಮಮಣಿ ನೀನು, ಎಳೆಯುವ ಕಣ್ಮಣಿ ನೀನು, ಎಂದೆಂದು
ನಗೆ ಚಿಮ್ಮಿ ನೀನಿರುವೆ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ, ಸಂದಿಗೆಯ ದೆಯಲಿ ಮಾಡಿ ಎಲ್ಲೆಲ್ಲಿ ನಗುವಿನ ಮಾಡಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ, ನಗು ನಗುತ್ತಿರುವ ಒಳ್ಳೆ ಜೋಕ್ ಪಡ್ಬೇಕಣ್ಣಮ್ಮ. ನಾನೇನ್ ಮಾಡ್ಲಿ, ಕಾಲೇಜಲ್ಲಿ ಅವ್ರ ಪೆನ್ಸಿಲ್ ಹಾಗಂತ ಹೇಳಿದ್ರು, ಇಲ್ಲಿಗೆ ಬಂದ್ರೆ ಚಿಟ್ಟನು ಹಾಗೆ ಅಂದ. ನಾನ್ ನಿಜ ಅಂತ ತಿಳ್ಕೊಂಡ್ಬಿಟ್ಟೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ ದೀಪ ಆಳ್ತಾಳೆ ಅಂದ್ರೆ ನಂಬೇ ಬಿಡೋದೇನು. ಮೈ ಕರೆಕ್ಟ್ ಮೈ ಡಿಯರ್ ಡಾಟರ್. ಶುರು ಮಾಡ್ಕೊಂಡ್ಬಿಟ್ರ ಅಪ್ಪ ಮಗಳು ಒಬ್ಬೊಂದೊಬ್ಬರು ನೋಡಿ ಹೊಗಳ್ಕೊಳಕ್ಕೆ? ಲೇ ಹೊಗಳೋದೆ ಕಣೆ, ಇಂಥ ಮಗಳಿದ್ರೆ ಎಲ್ರು ಹೊಗಳೋದೆ ಕಣೆ. ನಮ್ ದೀಪ ಸ್ಪೆಷಲ್ ಬೇಬಿ, ಎಲ್ಲಾ ಮಕ್ಕಳು ಹುಟ್ಟಿದ ತಕ್ಷಣ ಅಂತ ಅಳ್ತಾ ಇದ್ರೆ, ನಮ್ ದೀಪ ಹುಟ್ಟಿದ ತಕ್ಷಣ ಪಕ 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 ಅಂತ ನಗ್ತಾ ಇದ್ಲು ಕಣೆ. ಪಕ 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 ಅಂತ ನಗ್ತಾ ಇದ್ದಿದ್ದು ನಮ್ ದೀಪ ಅಲ್ಲ, ನೀವು ರಂಭೆ ಊರ್ವಶಿ ಮೇನಕೆ ಅಂತ ಹೊಗಳ್ತಾ ಇದ್ರಲ್ಲ ಆ ನರ್ಸ್ ನಾಗರತ್ನ. ಸ್ವಾಮಿ ದೇವರೇ, ಊರಲ್ಲಿ ಮನಸ್ತಾಪಗಳು ಕದನಗಳು ಹೊಡೆದಾಟಗಳು ಹೆಚ್ಚಿನಪ್ಪ, ತುಂಬಾ ಹೆಚ್ಚಿನಪ್ಪ ಹೆಚ್ಚಲೇ. ಏನ್ ಹೋಗಿ ಹೋಗಿ ದೇವ್ರನ್ನ ಈಗ ಕೇಳ್ಕೊಳ್ಳೋದು? ಹೌದಮ್ಮ, ಯಾರಾದ್ರೂ ಜಗಳ ಆಡಿದ್ರೆ ಮನಸ್ತಾಪ ಹುಟ್ಟುತ್ತೆ, ಮನಸ್ತಾಪ ಹುಟ್ಟಿದ್ರೆ ದೇಶ ಬೆಳೆಯುತ್ತೆ, ದೇಶ ಬೆಳೆದ್ಮೇಲೆ ಕೋರ್ಟಿಗೆ ಬಂದೇ ಬರಬೇಕು, ಅವ್ರ ಹಾಗೆ ಬಂದ್ರೇನೆ ನಮ್ಮಂತವ್ರಿಗೆ ಬದುಕೋ ದಾರಿ. ಅದಕ್ಕೇನೆ ಕಸಬಿ ಕಸಬಿ ಮಾಡಿ ಕಾಸು ತೆಗಿಬೇಕು ಅಂದ್ರೆ ದೇವರುಗಳೆಲ್ಲ ದೊಡ್ಡ ಮನಸ್ಸು ಮಾಡ್ಬೇಕಮ್ಮ ಮಾಡ್ಬೇಕು. ದೀಪ ಕಿತ್ತೆ ಸ್ನಾನ ಮಾಡ್ತಾ ಕೂಗಾಡ್ತಿದ್ದಾನೆ, ಏನು ಅಂತ ಕೇಳೋದು? ಅಕ್ಕ ಅಕ್ಕ ಎಲ್ಲಾಗಿದ್ಯಾಕ ಚಂದಲ್ ಕಾಣ್ತಾ ಇಲ್ಲ? ಏನು ಕುರುಳಿ ಚಿಂತಾಮಣಿ ಉದಯ ರಾಗ ಹಾಡ್ಲಿ ಅಂತ ಕಾಯ್ತಿದ್ದೆ, ಈಗ ಎದ್ದಿದ್ದೀನಿ. ಭಾರಿ ಕೆಲಸ ಮಾಡ್ಬಿಟ್ಟೆ, ಮೊದ್ಲು ಹೋಗಿ ಹರಳೆಣ್ಣೆ ಮುಖ ತೊಳ್ಕೊಂಡು ರೆಡಿ ಆಗು, ಕಾಫಿ ಕಳಿಸ್ತೀನಿ. ಅಪ್ಪಣೆ, ದಯವಿಟ್ಟು ಕಳಿಸ್ಕೊಡಿ. ದೀಪ, ಏ ದೀಪ ಬಂದೆ ಮಮ್ಮಿ, ಬಾ ಬೇಗ ಬಾ. ಏನ್ ಮಮ್ಮಿ? ನಿಮ್ ಡ್ಯಾಡಿಗೆ ಕಾಫಿ ತಗೊಂಡು ಕೊಡು. ಯಾಕೆ ಆಲೂಗಡ್ಡೆ ಅಂತಾನೆ ಗೊತ್ತು? ಡ್ಯಾಡಿ ಗ್ಯಾಸ್ಟ್ರಿಕ್ ಟ್ರಬಲ್, ಹುರುಳಿಕಾಯಿ ಆಗಲಕಾಯಿ ಎಲ್ಲ ಸಿಕ್ಕಿಲ್ವಾ? ಡಾಕ್ಟರ್ ಆಲೂಗಡ್ಡೆ ತಿನ್ಬಾರ್ದು ಅಂತ ಹೇಳಿದ್ದು ನಿಮ್ ಡ್ಯಾಡಿಗೆ ಮಾತ್ರ, ನಮ್ಗೆಲ್ಲ ಅಲ್ಲ. ಹೋಗು ಕಾಫಿ ತಗೊಂಡು ಕೊಡು. ಡ್ಯಾಡಿ ಏನಿದು ಪೇಪರ್? ಅದ್ ನನಗೆ ಗೊತ್ತು, ಇಲ್ಲಿಂದ ಅಲ್ಲಿವರೆಗೂ ಓದಿದ್ರಲ್ಲ, ಏನಾದ್ರೂ ನೀವು ಸಿಕ್ತಾ? ನಾಲ್ಕು ಬಸ್ ಆಕ್ಸಿಡೆಂಟ್, ಎರಡು ಹಾರ್ಟ್ ಫೇಲ್. ಏನು ಇಲ್ಲಮ್ಮ, ಏನು ಇಲ್ಲಮ್ಮ, ಪೇಪರ್ ಓದಿದ್ರು ನ್ಯೂಸ್ ಇಲ್ಲ, ಫೈಲ್ಸ್ ಇರುವ ಕಣ ಕೇಸ್ ಇಲ್ಲ, ದೇವರೇ ಗತಿ. ನನ್ಗೇನು ಅಂತ ತಿಳ್ಕೊಂಡಿದ್ಯಾ? ಇಂಡಿಯನ್ ಪಿನಲ್ ಕೋಡ್ 44 ಪುಟಾನ ತಿಂದೋನೆ ಅಲ್ಲ ತಿಂದೋನೆ ನಾನು. ನೀವು ತಿದ್ದಿದ್ರ ಡ್ಯಾಡಿ? ಏನಾದ್ರೂ ಪೆಂಡಿಂಗ್ ಸಿಕ್ಕಿತ್ತಾ? ಛೇ, ಒಂದ್ ದಿನ ನಾನು ಕೋರ್ಟ್ ಹೋಗದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಈ ದಿನ ಲಾಲ್ ಹರಿಚಂದ್ರ ರಾಯರು ಕೋರ್ಟ್ಗೆ ಹಾಜರಾಗದಿದ್ದ ಕಾರಣ ಇದ್ದ ಒಬ್ಬನೇ ಒಬ್ಬ ಕಕ್ಷಿಗಾರ ಲಾಯರ್ ನಕ್ಷತ್ರಕ ರಾಯರ ಬಳಿಗೆ ಹೊರಟು ಹೋದ. ಈ ದಾರದ ಸುದ್ದಿಯನ್ನು ಕೇಳಿದ ಲಾಯರ್ ಹರಿಚಂದ್ರ ರಾಯರು ಹಠಾತ್ತನೆ ಸ್ಟಾಪ್, ನಾನು ಕೋರ್ಟ್ ಹೋಗ್ತೀನಿ. ಸರಿ, ಅಲ್ಲಿ ಯಾರಾದ್ರೂ ಬಂದಿರ್ತಾರೋ ಇಲ್ವೋ, ಕಾಫಿ ಸಿಕ್ಕುತ್ತೋ ಇಲ್ವೋ, ಕುಡಿದ್ಬಿಟ್ಟು ಹೋಗಿ. ಕರೆಕ್ಟ್, ಅಲ್ಲಿ ಟೀನು ಸಿಗುತ್ತೋ ಇಲ್ವೋ. ಏ ದೀಪ, ಕಾಫಿ ಕಳ್ಸಕ್ ಎಷ್ಟೊತ್ತು, ಬೇಗ ಬಾ. ಅಬ್ಬಬ್ಬಬ್ಬಬ್ಬ, ಈಗಲೇ ಹೀಗಾದ್ರೆ ಇದು ಮದ್ವೆ ಆದ್ರೆ ಹೇಗೆ ಅಂತ ಇವೇ ಹಿಂತೀನಷ್ಟೇ.
ಅದನ್ನ ಕೊಡೋದಿಲ್ವಾ? ಅದನ್ನೂ ಜಿಪ್ಪಿಡ್ತಾನ, ಇನ್ನೊಂದೆರಡು ಹಾಕಿದ್ರೆ ಏನ್ ಗಂಟು ಹೋಗೋದು? ಎಲ್ಲ ಈಗಲೇ ಖರ್ಚು ಮಾಡಿಬಿಟ್ರೆ ಹೇಗೆ ಅಂತ ಹೌದಲ್ಲ, ನನಗೆ ಹೊಳಿಲೇ ಇಲ್ಲ. ಏನ್ ಸಿಹಿ ಆಗಿದೆ? ಬರ್ತಾ ಬರ್ತಾ ಶಾಕಿರಲ್ಲ ಆಗ್ಬಿಟ್ಟ. ಥ್ಯಾಂಕ್ ಯು ಮೈ ಡಿಯರ್ ಡಾಟರ್. ನಾನು ರೆಡಿ. ಏನೋ ಯಾಕೋ ಕಣ್ಮುಚ್ಕೊಂಡೆ, ನಿನ್ ಖರ್ಚು ಅಂತ ಭಯ ಬಿಡಕಣ. ಥ್ಯಾಂಕ್ ಯು. ನಾನು ರೆಡಿ. ಕಾಲೇಜಿಗೆ ರೆಡಿ. ಕೆನ್ನೆಗೆ ಒಂದು ಕೊಡಿ ಸಾಕ ನೋಡಿ. ಭಲೇ ಚಿಲಾಡಿ. ಹೌದ್ ಹೌದ್ ನಡಿ. ಯಶೋಧ ಯಶೋಧ ಯಶೋಧ. ಏನ್ರಿ ಕೋರ್ಟ್ನಲ್ಲಿ ದವಾಲಿ ಅವ್ನು ಕೂಗ್ದಾಗ ಹೋಗ್ತಾ ಇದ್ರಿ? ಗುಡ್ ಈವ್ನಿಂಗ್ ಡಾರ್ಲಿಂಗ್. ಹೌದು, ಪ್ರತಿದಿನ ಮನೆಗೆ ಬಂದು ಈ ಕೋರ್ಟ್ನ ಹೀಗೆ ಸಿಗ್ತಾ ಇದ್ರಲ್ಲ, ಏನ್ ಸಮಾಚಾರ? ಡಾರ್ಲಿಂಗ್, ಮದುವೆ ಹುಟ್ಟನೆ ಆಡದ್ಬಲ್ಲ ಆ ಅಧ್ಯಾಪಕ, ಆಗ ಚೆಂಡು ಈಗ ಕೊಟ್. ಏನ್ರಿ ಕನ್ನಡಕ ಹಾಕೊಂಡ್ ನೋಡಿದ ಮೇಲೆ ನಿಜ ಹೇಳ್ತಾ ಇದ್ದೀನಿ ಯಶೋಧ, ನೀನು ಎರಡ ಮಕ್ಕಳ ತಾಯಿಯಾದ್ರೂ ಇವತ್ತು ನನ್ನ ಕಣ್ಣುಗಳಿಗೆ ರಸಗುಲ್ಲ ಇದ್ದಾಗಿದೀಯ, ಒಳ್ಳೆ ರಸಗುಲ್ಲ ಇದ್ದಾಗೆ. ಹಾಗಾದ್ರೆ ಮನೆಯಲ್ಲಿ ಇವತ್ತು ಟಿಫನ್ನು ರಸಗುಲ್ಲ. ಹೋಗಿ ಹೋಗಿ ಭಾರಿ ಕರೆದಾಗ್ಬಿಟ್ಟು ಬಂದಿದ್ದೀರಿ, ನಿಮ್ ಮುಖಕ್ಕೆ ರಸಗುಲ್ಲ ಬೇರೆ ಕೇಳು. ಯಶೋಧ, ಮನೇಲಿ ಮುಸ್ಕಾಕೊಂಡು ಕೂತಿರೋ ಮಂಗಳಾಂಗಿರ್ ಏನೇ ಗೊತ್ತು ಈ ಲಾಯರ್ ಹರಿಶ್ಚಂದ್ರರಾಯನ ವಾಚರಿ? ಈ ಬಡಾಯಿಗೇನ್ ಕಮ್ಮಿ ಇಲ್ಲ. ಹೌದು, ಬಂಗಾರದ ನೆಕ್ಲೆಸ್ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಎಲ್ಲಿ? ಈ ಬಂಗಾರದಂತ ಮನುಷ್ಯನೇ ನಿನ್ನೋನಾಗಿರೋವಾಗ ಜುಜ್ವಿ ಬಂಗಾರಕ್ಕೆಲ್ಲ ಯಾಕೆ ಆಸೆ ಪಡ್ತೀಯ? ಆಹಾ, ಬಂಗಾರವೇ ಬಂಗಾರವೇ ಕಾಗೆ ಬಂಗಾರ. ಅಯ್ಯೋಯ್ಯೋ, ಮಳೆ ಬರೋ ಆಗಿದೆ, ದೀಪ ಇನ್ನೂ ಮನೆ ಬರ್ಲಿಲ್ವೇ? ಇನ್ನೇನು, ರವಿ ಜೊತೆ ಬಸ್ ಸ್ಟ್ಯಾಂಡ್ ನಲ್ಲೋ ಹೋಟ್ಲಲ್ಲೋ ನಿಂತಿರ್ಬೇಕು. ಓ, ನಮ್ ರವಿ ಜೊತೆ ತಾನೆ? ಇರ್ಲಿ ಬಿಡು. ಯಾಕೋ ನಿಮ್ ಮಾತಿನ ವರ್ಷ ನೋಡಿದ್ರೆ ಮೆಲ್ಲಗ ಅವರಿಬ್ರಿಗೆ ಗಂಟ ಹಾಕ್ಬೇಕು ಅಂತಿದ್ದೀರಾ? ಯಾಕೆ, ತಪ್ಪೇನು? ಸಾಕು ಸುಮ್ನಿರಿ. ಚಿಕ್ಕ ವಯಸ್ಸಿನಿಂದ ಬೆಳೆಸಿ ಓದಿಸಿದ್ವಲ್ದೆ ಮಗಳನ್ನ ಕೊಟ್ಟು ಅಳಿಯ ಬೇರೆ ಮಾಡ್ಕೋಬೇಕಾ? ಅದನ್ಗಿಂತ ಚೆನ್ನಾಗಿರೋ ವರನ್ ಏನಾದ್ರೂ ನೋಡಿದೀಯೇನು? ನೋಡ್ದೇ ನೋಡ್ತೀನಿ, ನಿಮ್ಮಂತವ್ರನ್ನ ಮಾತ್ರ ನೋಡಲ್ಲ. ಏನೇ ಏನೇ, ನನಗೇನೆ ಕಮ್ಮಿ ಇಲ್ಲ. ನಿನ್ನ ಮದುವೆಗೆ ಬಂದು ನಾನು ರಸ್ತೆಲ್ ಹೋಗ್ತಾ ಇದ್ರೆ ಅಂದವಾಗಿರೋ ಹುಡುಗಿರೆಲ್ಲ ನನ್ನ ನೋಡಿ ಆನಂದದಿಂದ ಮೈ ಮರೆತು ಮಾಡ್ತಾ ಇದ್ ಕೆಲಸನೆಲ್ಲ ಹಾಗಾಗೆ ಬಿಟ್ಬಿಟ್ಟು ಪಶುವಿನಿಂದ ಬಾಂಧಾಗಿ ನನ್ನ ಹಿಂದೆ ಬಂದು ಬಿಡ್ತಾ ಇದ್ರು ಕಣೆ. ಲೇ, ಊರಿಗೆ ಹೀರೋ ಇದ್ದಾಗಿದ್ದೆ ಕಣೆ. ನಿನ್ನ ಮದುವೆ ಆದ್ಮೇಲೆ ಎಲ್ಲರೂ ನನ್ನ ವಿಲನ್ ನೋಡಿದಾಗ ನೋಡ್ತಾ ಇದ್ದಾರೆ. ಏನಂದ್ರೆ ಅಯ್ಯೋಯ್ಯೋ, ಮಳೆಯಲ್ಲಿ ನೆಂದ್ಬಿಟ್ಟೇನಮ್ಮ. ಮಳೆ ಬರ್ತಾ ಇದ್ದಾಗ ನೆರೆದಲ್ಲಿ ಇರೋಕ್ಕಾಗುತ್ತಾ? ಏನು ಗಂಡ ಇಂತಿಬ್ರು ಏನೋ ಸಿರಸಾಗಿ ಮಾತಾಡ್ತಾ ಇದ್ರಲ್ಲ. ಏನಿಲ್ಲಮ್ಮ, ನಾನ್ ಲಾಯರ್ ಅಲ್ಲೇನಮ್ಮ, ನಿಮ್ಮಮ್ಮನಿಗೆ ಪಾಯಿಂಟ್ ಹೇಳ್ಕೊಡ್ತಿದ್ದೆ. ಐ ಮೀನ್ ಲಾ ಪಾಯಿಂಟ್. ಅವ್ರಿಗೆ ಗೊತ್ತಿದ್ರು ತಾನೆ ನನಗೆ ಹೇಳೋದು, ನೀನು ನಂಬ್ತಾ ಇದೆಯಲ್ಲ. ಲಾಯ್, ಈ ಲಾಯರ್ ಹರಿಶ್ಚಂದ್ರ ರಾಯನಿ ಗೊತ್ತಿರೋ ಲಾ ಇಡೀ ವಿಶ್ವದಲ್ಲೇ ಇಲ್ಲ ಕಾಣೆ. ಐ ಕರೆಕ್ಟ್ ಮೈ ಡಿಯರ್ ಡಾಟರ್? ಯು ಆರ್ ಕರೆಕ್ಟ್ ಮೈ ಡಿಯರ್ ಡ್ಯಾಡಿ. ಅವ್ರ ಮಾತಿಗೆ ಆಮೇಲೆ ತಾಳ ಹಾಕುವಂತೆ ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡು. ದೀಪ ಎಲ್ಲಿ? ಎಲ್ಲೋ ರೂಮಲ್ಲಿ ಇರ್ಬೇಕು. ದೀಪ, 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 ಯಾಕಮ್ಮ ಊಟಕ್ಕೆ ಬರಲ್ವಾ?
ಉಪವಾಸ ಮಲಬಾರ್ದಮ್ಮ, ಹೇಳಮ್ಮ. ಏನಿದು ಮೈ ಇಷ್ಟೊಂದು ಬಿಸಿ ಆಗಿದೆಯಲ್ಲ, ಯಾಕಮ್ಮ ಜ್ವರ ಬಂದಿದ್ಯಾ? ಏನಿಲ್ಲ ಡ್ಯಾಡಿ, ಮಳೆ ನೆನ್ಕೊಂಡು ಬಂದಲ್ಲ ಅದಕ್ಕೆ ಅಂತ ಕಾಣುತ್ತೆ. ಲೇ ಯಶೋದ, 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 ದೀಪನ್ ಜ್ವರ ಬಂದಿರಲಾಗಿದೆ ನೋಡು, ಸ್ವಲ್ಪ ಗಂಜಿ ಮಾಡೋಗು. ಜ್ವರನ? ಅಯ್ಯೋಯ್ಯೋ, ನನಗ್ ಗೊತ್ತಾಗಿಲ್ವೇ. ಪವ ಏನಪ್ಪ, ದೀಪ ಜ್ವರ ಬಂದಿದೆ ಹೌದಾ? ಹ್ಮ್, ಮಳೆಯಲ್ಲಿ ನೆಂದು ಬಂದು ನೋಡು, ಅವಳಿಗೆ ಮೈಸೂರು ಬಿಸಿ ಆಗಿದೆ. ನಾನು ಡಾಕ್ಟರ್ ತಗೊಂಡು. ಬೇಡಪ್ಪ, ಮಳೆ ಬರ್ತಾ ಇದೆ, ನೀನ್ ಯಾಕೆ ಕೊಡ್ತೀಯ? ಬೆಳಿಗ್ಗೆ ಔಷಧಿ ತಂದ್ರೆ ಆಯ್ತು. ಈಗ ತಾನೇ ಗಂಜಿ ಕುಡಿದು ಮಲ್ಕೊಂಡಿದ್ದಲ್ಲಪ್ಪ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ನೀನ್ ಯಾಕಪ್ಪ ನಿದ್ದೆಗೆ ಇರ್ತೀಯ, ಮಲ್ಕೋ ಹೋಗು. ಪರವಾಗಿಲ್ಲಮ್ಮ, ನೀವು ಹೋಗಿ. ನಾನು ಡಾಕ್ಟರ್ ತಗೊಂಡ್ಬರ್ತೀನಿ. ಹೇಗಿದೆ ಡಾಕ್ಟರ್? ಈಸ್ ವೆರಿ ಲಕ್ಕಿ, ಹೆಚ್ಚಿಗೆ ಏನು ಪೆಟ್ಟಾಗಿಲ್ಲ. ನಂದು ಎರಡ್ ಮೂರು ದಿವಸದಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸರಿಯಾಗಿ ಆಕ್ಸಿಡೆಂಟ್ ಹಾಸ್ಪಿಟಲ್ ಇದೆ. ಮಮ್ಮಿ ಮಮ್ಮಿ, ನಾನು ರವಿ ನೋಡ್ಬೇಕು ಮಮ್ಮಿ. ನಾನು ಈಗಲೇ ಹೋಗ್ತೀನಿ. ದೀಪಾ, ನಾನು ಯಾಕಮ್ಮ ಹೇಗೆ ಹುಚ್ಚಾಗ್ತಾ ಇದೆಯಾ ನೋಡು, ಜ್ವರ ಇನ್ನೂ ನಿಂತಿಲ್ಲ, ಕೈ ಕಾಲಲ್ಲಿ ಶಕ್ತಿ ಇಲ್ಲ, ಯಾವ್ದಮ್ಮ ಆಸ್ಪತ್ರೆಗೆ ಹೋಗ್ತೀಯಾ? ಮಮ್ಮಿ ಏನ್ರು, ಸರಿ ಮಮ್ಮಿ, ನಾನು ರವಿ ನೋಡ್ಬೇಕು ಮಮ್ಮಿ, ಈಗಲೇ ನೋಡ್ಬೇಕು. ಡ್ಯಾಡಿ, ನಾನು ರವಿ ನೋಡ್ಬೇಕು ಡ್ಯಾಡಿ, ಈಗಲೇ ನೋಡ್ಬೇಕು ಡ್ಯಾಡಿ, ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ಡ್ಯಾಡಿ. ದೀಪಾ, ಅನವಶ್ಯಕವಾಗಿ ಆಯಾಸ ಮಾಡ್ಕೋಬೇಡಮ್ಮ, ಅವನಿಗೇನ್ ಜಾಸ್ತಿ ಪೆಟ್ಟಾಗಿಲ್ಲಮ್ಮ, ಎರಡ್ ಮೂರು ದಿವಸದಲ್ಲಿ ಮನೆಗೆ ಬಂದ್ಬಿಡ್ತಾನೆ. ನೋಡೋ, ನನ್ ಮಾತ್ ನಿಜವೋ ಸುಳ್ಳೋ ನಿನಗೆ ಗೊತ್ತಾಗುತ್ತೆ. ಹೋಗಮ್ಮ, ಆಯಾಸ ಮಾಡ್ಕೋಬೇಡಮ್ಮ, ರೆಸ್ಟ್ ತಗೋ ಹೋಗಪ್ಪ, ಮಲ್ಕೋ ಹೋಗಮ್ಮ. ಹೌದಮ್ಮ, ಅವನಿಗೇನು ಆಗಿಲ್ಲಮ್ಮ, ನನ್ ಮುದ್ದಲ್ಲ. ಯಶ, ದೀಪಾ ರವಿ ಮೇಲೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ? ಅವಳಿಗೆ ಜ್ವರ ಮೈಗೆ ಹೊರತು ಮನಸ್ಸಲ್ಲ ಕಣೇ, ಮನಸ್ಸಿಗಲ್ಲ. ಕಾಲೇಜಿಗೆ ರಜಾ ಹಾಕಿಬಿಟ್ಟು ಒಂದ್ ನಾಲ್ಕು ದಿನ ರೆಸ್ಟ್ ತಗೊಳಪ್ಪ. ಹ್ಮ್, ಹೋಗು ಮಲ್ಕೋ. ರವಿ, ಬಾದೀಪಾ, ನಿನ್ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿದ ತಕ್ಷಣ ನನ್ ಪ್ರಾಣನೇ ಹೊಟ್ಟೋಯ್ತು ಗೊತ್ತಾ? ಯಾಕಷ್ಟು ಗಾಬರಿ ಮಾಡ್ಕೊಂಡೆ? ನನ್ ಜೀವ ಜೀವ ನೀನು. ನಿನ್ಗೇನಾದ್ರೂ ಆಯ್ತು ಅಂದ್ರೆ ನಾನು ಹೇಗ್ ತಡ್ಕೊಳ್ಳಿ? ಗಾಯ ಎಲ್ಲ ವಾಸಿ ಆಯ್ತು ತಾನೆ? ನಿನ್ನ ಅಮೃತಾಸ್ತ್ರ ಸೋಕಿದ್ಮೇಲೆ ಗಾಯ ಎಲ್ಲ ವಾಸಿ ಆದ ಹಾಗೆ. ಜ್ವರ ಇಳಿತ? ನಿನ್ ನೋಡಿದ್ಮೇಲೆ ಜ್ವರ ಓಡಿ ಹೋಯ್ತು. ಏನ್ ರವಿ, ನನಗ್ ಜ್ವರ ಅಂತ ಕೇಳಿದ ತಕ್ಷಣನೇ ಅಷ್ಟೊಂದು ಗಾಬರಿ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟೆ. ಅಕಸ್ಮಾತ್ ನಾನೇನಾದ್ರೂ ನಿನ್ನಿಂದ ದೂರ ಹೊರಟೋಗ್ಬಿಟ್ರೆ ಖಂಡಿತ ನೀನ್ ಎಲ್ಲಿ ಹೋಗೋಕ್ಕೂ ಸಾಧ್ಯವಿಲ್ಲ. ಅಕಸ್ಮಾತ್ ಪರಿಸ್ಥಿತಿ ಒತ್ತಡದಿಂದ ನಾನಿಂದ ದೂರ ಆಗ್ಬಿಟ್ಟೆ ಅಂತ ಇಟ್ಟು ಆಗೇನ್ ಮಾಡ್ತೀಯ? ಎಂತ ಪರಿಸ್ಥಿತಿ ಬಂದ್ರು ಅವನ್ ನಿವಾರಣೆ ಮಾಡಿ ನಿನ್ನ ಹತ್ರ ಕರ್ಕೊತೇನೆ. ರವಿ, ಅಕಸ್ಮಾತ್ ಅಪ್ಪ ಅಮ್ಮ ನನಗೆ ಬಲವಂತ ಮಾಡಿ ಬೇರೆ ಮದುವೆ ಮಾಡ್ಬಿಟ್ಟು ಅಂತ ಇಟ್ಕೋ, ಆಗೇನ್ ಮಾಡ್ತೀಯ? ಯಾರಿಗೂ ಗೊತ್ತಾಗ್ತ ಹಾಗೆ ನಿನ್ನ ಗುಟ್ಟಾಗ ಹಾರಿಸ್ಕೊಂಡು ಹೊಟ್ಟೋಗ್ತೀನಿ. ಒಂದ್ ವೇಳೆ ನನ್ ಪ್ರಾಣ ಹೊಟ್ಟೋಯ್ತು ಅಂತ ಇಟ್ಕೋ. ದೀಪಾ, ಸಾವು ಬದುಕೋ, ನೀನ್ ಎಲ್ಲಿದ್ರು ನಾನು ಅಲ್ಲೇ. ಕಂಗ್ರ್ಯಾಚುಲೇಷನ್ಸ್ ರವಿ, ರಿಸರ್ಚ್ ಮಾಡೋದಕ್ಕೆ ಸ್ಕಾಲರ್ಶಿಪ್ ಗ್ರಾಂಟ್ ಆಗಿದೆ. ನಿನಗಿಂತ ಅವಕಾಶ ಸಿಕ್ಕಿರೋದು
ನಮ್ ಕಾಲೇಜ್ಗೆ ದೊಡ್ಡ ಸಂತೋಷ. ಥ್ಯಾಂಕ್ ಯು ಸರ್. ನೋಡ್ ರವಿ, ಯಾವ ಕಾರಣಕ್ಕೂ ಅಮೆರಿಕಾಗ ಹೋಗಿ ಚಾನ್ಸ್ ನ ನೀ ಕಳ್ಕೊಡು. ಕಳ್ಕೊಬಾರ ಆಸೆ ನನಗೂ ಇದೆ ಸರ್, ಆದ್ರೆ ಪರಿಸ್ಥಿತಿ ನೋಡ್ಕೊಂಡೆಲ್ಲ ನಿರ್ಧಾರ ಮಾಡಬೇಕಾಗಿದೆ. ಏನಂದೆ, ಇಂಥ ಅವಕಾಶ ಕಾಕೋತಾ ಇದೀಯಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಫಾರಿನ್ ಹೋಗುವ ಅದೃಷ್ಟ ಯಾರಿಗೂ ಸಿಕ್ಕಲ್ಲ. ಸ್ಕಾಲರ್ಶಿಪ್ ಕೊಟ್ಟರು ಬೇರೆ ಖರ್ಚುಗಳು ತುಂಬಾ ಇರುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದನ್ನ ನಿರ್ಧಾರ ಮಾಡೋರು ನೀನಲ್ಲ, ತಾಳು ಸ್ವಲ್ಪ ಡ್ಯಾಡಿಗೆ ಹೇಳ್ತೀನಿ. ಡ್ಯಾಡಿ ಏನ್ ಮಾಡ್ತೀನಿ ನೋಡ್ತಾ ಇರು. ದೀಪಾ ಬಾಯಿಲಿ, ನಾನ್ ಹೇಳ್ತೀನಿ ಎಷ್ಟು ಧೈರ್ಯ ಅವನಿಗೆ. ಎರಡು ಮಂದಿ ತಿರ್ತ ಮಾಡ್ಬಿಡ್ತೀನಿ. ಏನೇ ಆ ರವಿ, ನಾನ್ ಕೇಳಿದ್ದು ನಿಜವ? ಯಾವ ವಿಷಯ ಮಾವ? ನಾನ್ ಕೇಳಿದ್ದು ನಿಜವ? ಗಿವ್ ಮಿ ಕರೆಕ್ಟ್ ರಿಪ್ಲೈ. ಜಸ್ಟ್ ಮೆಟ್ ಆನ್ ಆಫರ್ ರವಿನ ಫಾರಿನ್ ಕಳಿಸ್ಬೇಕು ಅನ್ನೋ ನಿರ್ಧಾರ ಮಾಡಿ ಸರ್ಕಾರ ಸ್ಕಾಲರ್ಶಿಪ್ ನ ಗ್ರಾಂಟ್ ಮಾಡಿದೆ. ಆದ್ರೆ ಈ ಚಿಗರಿ ಮೀಸ ಹುಡುಗ ಹೆಚ್ಚಿನ ಖರ್ಚಿಗೆ ಹಣ ಇಲ್ಲ ಅನ್ನೋ ಒಂದೇ ಒಂದು ಕುಂಟುರೇಪದಿಂದ ಪರದೇಶಕ್ಕೆ ಹೋಗೋ ನಿರ್ಧಾರನ ಕೈ ಬಿಡ್ತಾ ಇದ್ದಾನೆ. ಅಪಾದಿತ ಹೇಳ್ಕೊಳ್ಳೋದು ಏನಾದ್ರೂ ಇದೆಯೋ? ಆಗಲ್ಲ ಮಾವ, ನಿಜವಾಗ್ಲು ನನ್ನ ಹತ್ರ ದುಡ್ಡಿಲ್ಲದೆ ಇರೋದ್ರಿಂದ. ಐ ಅಬ್ಜೆಕ್ಟ್ ಯು ಆನ್. ದುಡ್ಡಿಲ್ಲದೆ ಇರಬಹುದು, ಆದ್ರೆ ಸಹಾಯ ಮಾಡಕ್ಕೆ ಬೇಕಾದ ಸಾಫ್ಟ್ವೇರ್ ಇದ್ದಾರೆ. ಹೌದು ತಾನೆ? ಹೌದು. ಅವರು ನಿನ್ ತಲೆ ಮೇಲೆ ಇಟ್ಕೊಂಡು, ಆಮೇಲೆ ತಲೆ ಮೇಲೆ ಮಹಡಿ ಮೇಲೆ ಇಟ್ಕೊಂಡು ನೋಡ್ಕೋತಾ ಇದ್ದಾರೆ. ಹೌದಾ? ಹೌದು. ಯು ಆರ್ ಆನ್ ಪ್ಲೀಸ್ ನೋಟ್ ಇಟ್. ಇಷ್ಟೊಂದು ಅಭಿಮಾನದಿಂದ ನೋಡ್ಕೊಳ್ಳೋ ಹಿತೈಷಿಗಳು ಆತ್ಮೀಯರು ಇರುವಾಗ ಪರದೇಶಿಯಾಗೋ ಸಾರಿ ಪರದೇಶಕ್ಕೆ ಹೋಗೋ ಸುಯೋಗ ಕಳ್ಕೊಳ್ಳೋದು ದೊಡ್ಡ ಅಪರಾಧ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ತೀರ್ಪು ನೀವೇ ಹೇಳ್ಬೇಕು, ನ್ಯಾಯವಾದ ರೀತಿ ಹೇಳ್ಬೇಕು. ಹೇಳ್ತೀನಿ ಹೇಳ್ತೀನಿ, ಮೊದಲ ಕನ್ನಡಕ ಕೊಡ್ಬೇಕು. ನೀವು ಲಾಯರ್ ಅಲ್ಲ, ಜಡ್ಜ್. ಈ ಕೇಸನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಆಪಾದಿತ ರವಿ ಮಾಡಿರೋ ನಿರ್ಧಾರ ತಪ್ಪು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಆದ್ದರಿಂದ ಆತ್ಮೀಯತೆ ಸೆಕ್ಷನ್ 111 ಪ್ರಕಾರ ತಲೆ ಮೇಲೆ ಇಟ್ಕೊಂಡಿರೋ ಹಿತೈಷಿಗಳ ಹಣನ ತಗೊಂಡು ವಿದೇಶ ಯಾತ್ರೆ ಮಾಡಲೇಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಿದೆ. ಏನಿದೆಲ್ಲ ರವಿ? ನಾವ್ ಯಾವತ್ತಾದ್ರೂ ನಿನ್ನ ಹೊರಗಡೆ ತರಹ ನೋಡಿದ್ದೀವಪ್ಪ. ಇಲ್ಲ ಮಾವ, ನೀನು ಫಾರಿನ್ ಹೋಗಿ ಬಂದ್ರೆ ನಮಗಿಂತ ಸಂತೋಷ ಪಡೋರು ಬೇರೆ ಯಾರಿದ್ದಾರೆ ಹೇಳು? ನೋಡು, ನಿನ್ನಂತಹ ಬುದ್ಧಿವಂತರಾದ ವಿದ್ಯಾರ್ಥಿಗೋಸ್ಕರನು ಖರ್ಚು ಮಾಡದೆ ಹೋದ್ರೆ ಆ ಹಣ ಇದ್ದು ಏನಯ್ಯ ಪ್ರಯೋಜನ? ಮಾವ, ಈಗಾಗಲೇ ನೀವು ನನ್ಗೆ ಎಷ್ಟೋ ಸಹಾಯ ಮಾಡಿದ್ದೀರಿ. ದಿಕ್ಕಿಲ್ಲ ತಬ್ಳಿನ ಮನೇಲಿ ತಂದಿಟ್ಕೊಂಡು ಓದಿಸಿ ದೊಡ್ಡೋನ್ ಮಾಡಿದ್ದೀರಿ. ಈ ಉಪಕಾರಕ್ಕೆ ಹೇಗೆ ಕೃತಜ್ಞತೆ ತೋರಿಸೋದು ಅಂತ ದಾರಿ ಕಾಣದೆ ಒದ್ದಾಡ್ತಿರುವಾಗ ಮತ್ತೆ ಈ ಸಹಾಯ ಬೇರೆ ಮಾಡಿದ್ರೆ ಆ ಋಣದ ಬಾರನ್ ಹೇಗೆ ತಿರುಸ್ಕೊಳ್ಳೋದು ಮಾವ? ಸಮಯ ಬಂದಾಗ ನಾನೇ ಕೇಳ್ತೀನಿ. ಮೈ ಕರೆಕ್ಟ್ ಮೈ ಡಿಯರ್ ಡಾಟರ್? ಯು ಆರ್ ಕರೆಕ್ಟ್ ಮೈ ಡಿಯರ್ ಡ್ಯಾಡಿ. ಏನ್ರಿ ಫೈಲ್ ನೋಡ್ತಾ ಇದ್ರಲ್ಲ? ನಿನ್ನ ಮುಖಾರದಿಂದ ನೋಡು ಅಂತೀಯಾ? ಯಾವಾಗ ನೋಡಿದ್ರು ಹುಡುಗಾಟವೆ. ಏನ್ರಿ ರವಿ ಅಮೆರಿಕ ಹೋಗ್ತಾನಂತಲ್ಲ, ಯಾಕೆ ನೀನು ಹೋಗ್ಬೇಕು ಅಂತೀಯಾ? ಅದಕ್ಕಲ್ಲ ರೀ, ಆ ಊರು ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕೇಳಿದೆ. ನೋಡೋ, ನೀನಷ್ಟು ದೂರದ ಊರಿನ ಸುದ್ದಿ ಕೇಳೋಕೆ ನೀನಷ್ಟು ದೂರ ಕೂತ್ಬಿಟ್ರೆ ಹೇಗೆ? ಹತ್ರ ಬಂದ್ರಲ್ವ ಹೇಳೋಕೆ. ಬಾ ಬಾ ಬಾ. ಆ ಊರು ಸಾಕು ನಿಮ್ ಕೆಲಸ, ಕೇಳಿದ ಉತ್ತರ ಹೇಳಿ. ಆ ಊರು ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ನಾನು ನೀನು ಇಲ್ಲಿಂದ ನಡ್ಕೊಂಡು ಹೊರಟ್ರೆ ಆ ಊರ್ ತಲುಪೋದ್ರೊಳಗೆ ನಮ್ಗೆ 5 ಮಕ್ಕಳಾಗಿರುತ್ತೆ. ಚಿತಿ, ಏನ್ರಿ ಹುಡುಗ ಅಷ್ಟು ದೂರ ಹೋಗ್ತಾ ಇದ್ದಾನಲ್ಲ, ಅವನ ಏನಾಗ್ತಾನೆ ಅಂತ ಕೇಳಿದೆ. ಡೆಫಿನೆಟ್ ಆಗಿ ಅವನ ಹುಡುಗಿ ಆಗಲ್ಲ. ಕರ್ಮ ಕರ್ಮ, ಅವನಿಗೇನ್ ಕೆಲಸ ಸಿಗುತ್ತೆ ಅಂತ ಕೇಳಿದೆ. ಭಾರಿ ಕೆಲಸ ಕಣ್ ಮಂಕೆ, ಡೈರೆಕ್ಟರ್ ಆಫ್ ಇಂಟರ್ ಕಾಂಟಿನೆಂಟಲ್ ಎಲಾಸ್ಟಿಕ್ ಡಿಸೈನ್. ಏನದು ಏನದು ಎಲಾಸ್ಟಿಕ್ ಡಿಸೈನ್? ಅದು ಹೇಳೋ ನಿನ್ನ ಅಲ್ಲಿಗೆ ಹೊರಳಲ್ಲ ಕಣೆ, ಯಾಕೆ ಒದ್ದಾಡ್ತೀಯಾ ನೋಡು? ಅದು ಭಾರಿ ದೊಡ್ಡ ಕೆಲಸ. ಏನ್ರಿ ಸಂಬಳ ಎಷ್ಟು ಸಿಗಬಹುದು ನೋಡೆ? ತಿಂಗಳಿಗೆ 2 ಡೈಮಂಡ್ ನೆಕ್ಲೆಸ್ ತಗೋಬಹುದು. ಅಲ್ವೇ, ಈಗಲೇ ನೀನಿಗೆ ಒಳ್ಳೆ ನೀರಾಣೆ ಬಾಯಿ ಬಿಟ್ಟಾಗೆ ಅಂತ ಬಿಡ್ತಾ ಇದೆಯಲ್ಲ. ನಾಳೆ ಅವನಿಗೆ ಅರಮನೆ ಅಂತ ಬಂಗ್ಲೆ, ಲಾರಿ ಅಂತ ಕಾರು, ಕೈಗೊಬ್ಬ ಕಾಲ್ಗೊಬ್ಬ ಆಳು ಇಷ್ಟೆಲ್ಲ ಕೊಡ್ತಾರಲ್ಲ, ಆಗ ಏನಂತೀಯ? ದೀಪಾನ ರವಿಗೆ ಕೊಟ್ಟು ಮದ್ವೆ ಮಾಡೋಣ ಅಂತೀನಿ. ಏನೇ
ಮೈಸೂರು ಬ್ಯಾಂಕ್ ನಲ್ಲಿ ಹಣ ಇದೆ, ದೀಪನ ಅದಕ್ಕೆ ಕೊಟ್ಟು ಮೊದಲೇ ಮಾಡ್ಬಿಡೋಣ ಅಂತ್ಯಾ? ಹಾಗಲ್ಲ ರೀ, ಹುಡುಗ ಏನೋ ಹೊರಗಲವನಲ್ಲ, ಹುಡುಗಿ ಅಂತೂ ಅವನ ಮನೆ ಕಾಯ್ಕೊಂಡ್ಬಿಟ್ಟಿದ್ದಾಳೆ, ಅವರಿಬ್ಬರು ಮನಸ್ಸನ್ನ ಯಾಕೆ ನೋಯಿಸೋಣ ಅಂತ. ಹಾಗಾದ್ರೆ ಈಗ ಅವರಿಬ್ಬರಿಗೂ ಮದುವೆ ಮಾಡ್ಬಿಡೋಣ ನಾನು. ಏನು ಚಿಡಿಕುರುಳಿ ಚಿಂತಾಮಣಿ, ರಾಕೆಟ್ ತರ ಓಡ್ ಬಂದು ರೈಲಿನ ತರ ಬಸ್ಕುಡ್ತಾ ಇದೆಯಲ್ಲ. ನಾನು ಒಂದೊಳ್ಳೆ ಸುದ್ದಿ ಕೇಳಿದೆ. ಏನದು? ಸೇರಿದಂತೆ ತಾಳ
ಹೇಳಿದಂತೆ ಅದೃಷ್ಟ ನಿಮ್ ಜೊತೆಲಿ ತಗೊಂಡ್ ಹೋಗಕ್ಕೆ ಬೇಕು ಅಂದಾಗ ನೋಡೋಕೆ, ಆಸೆ ಆದಾಗ ತಪ್ಕೊಳಕ್ಕೆ, ಪ್ರೀತಿ ಬಂದಾಗ ಸಾಕು 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 ಸಾಕು. ಇನ್ನು ಮುಂದುವರೆದ್ರೆ ಬಹಳ ಡೇಂಜರ್. ಒಂದೊಳ್ಳೆ ಪೋಸ್ ಕೊಡು. ಇಷ್ಟು ವಯಸ್ಸಾಯ್ತು ಇನ್ನು ಪೋಸ್ ಕೊಡಕ್ ಬರುವ ನಿನ್ಗೆ? ಈಗ ಕೂತ್ಕೊಂಡು ಈ ಹೂವನ್ ಹೀಗೆ ಹಿಡ್ಕೊಂಡು ನೋಡು. ರೆಡಿ ರೆಡಿ. ನಗುವಂದ್ರೆ ಈಗ ನಗೊಂದು ಬದಲು ಕಾಲಿಂದ ಹಾಗೆ ಕುತ್ಕ. ಸೀರಿಯಸ್ ಆಗಿ ಹೇಳ್ತಾ ತಮಾಷೆ ಮಾಡ್ತಿದ್ಯಾ? ಹಾಗೆ ಇರು ಮೈಲ್ ರೆಡಿ. ಏ ದೇವ್ರೇ, ಒಳ್ಳೆ ಹನುಮಂತನ ಪೋಸ್ ಕೊಡ್ತಾ ಇದೆಯಲ್ಲ. ಸಾರಿ, ಇದೇ ಲಾಸ್ಟ್ ಟೈಮ್. ಇದೇ ಲಾಸ್ಟ್ ವಾರ್ನಿ. ಇನ್ನೊಂದ್ ಸಾರಿ ಹೀಗ್ ಮಾಡಿದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ರೆಡಿ ರೆಡಿ. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ನಿನ್ನ ಫೋಟೋ ತೆಗೆಯೋದಕ್ಕೆ ಇಷ್ಟೊಂದು ಕಷ್ಟ ಆಗಿದ್ಯಲ್ಲ, ನಾನು ಈ ಫೋಟೋನ ಎಷ್ಟು ಸುಲಭ ತೆಗೆದ್ಬಿಟ್ಟಿದ್ದೀನಿ ಗೊತ್ತಾ? ಯಾವಾಗ ತೆಗೆದೆ? ಈ ಕಣ್ಣಲ್ಲಿ ತೆಗೆದು ಈ ಹೃದಯದಲ್ಲಿ ಇಟ್ಕೊಂಡಿ. ಎಲ್ಲಿ ಎಲ್ಲಿ? ಹಲೋ. ಹಲೋ, ನಾನ್ ಕಿಟ್ಟಿ ಮಾತಾಡೋದು. ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ಬರ್ತೀಯಾ? ಎಲ್ಲಿಗೆ? ಲಾಲ್ ಬಗ್ಗೆ. ಲಾಲ್ ಬಗ್ಗ? ಸರಿ, ಈಗ್ಲೇ ಬರ್ತೇನೆ. ಹಾ, ನಾನೇ ಮಾಡಿಸ್ತೇನೆ. ಯಾಕೆ? ನಿಜ ತಿಳ್ಕೊಳಕ್ಕೆ. ನೀ ಯಾಕೆ ತಿಳ್ಕೋಬೇಕು? ನಿನ್ನ ಪ್ರೀತಿಸ್ತನಲ್ಲ, ಆ ತಪ್ಪಿಗೆ. ಈಗಲಾದ್ರೂ ಹೇಳು ದೀಪ, ಈ ಮದುವೆ ಯಾಕೆ ಮಾಡ್ಕೊಂಡು? ಇಂಥ ಅನ್ಯಾಯ ಯಾಕೆ ಮಾಡಿದೆ? ನನಗಿಷ್ಟವಾದ ಕೆಲಸ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ವೇನು? ಇರಬಹುದು, ಆದ್ರೆ ಪ್ರೀತಿಸ್ತವನ್ನು ಅನ್ಯಾಯ ಮಾಡೋ ಹಕ್ಕು ಮಾತ್ರ ನಿನಗಿಲ್ಲ.
ಯಾರಿಗೂ ಏನೋ ಅನ್ಯಾಯ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನನಗಿಷ್ಟ ಬಂದಾಗ ನಡ್ಕೋಬಾರ್ದು ಅಂತೀಯ. ಹಾಗಾದ್ರೆ ನಿನ್ನ ಬಾಳಿನ ಜೊತೆ ನನ್ನ ಬದುಕು ಸೇರ್ಕೊಂಡಿದೆ ಅನ್ನೋದನ್ನ ಮರ್ತುಬಿಟ್ಟೇನು? ಜ್ಞಾಪಕ ಇದ್ದ ತಾನೇ ಏನ್ ಮಾಡೋಕ್ಕಾಗುತ್ತೆ? ಕಾಲ ಯಾರನ್ನ ಬೇಕಾದ್ರೂ ಬೇರೆ ಮಾಡುತ್ತೆ, ಸಂದರ್ಭ ಯಾರನ್ನ ಬೇಕಾದ್ರೂ ಒಂದು ಮಾಡುತ್ತೆ. ದೀಪಾ, ಯಾಕೆ ನನಗೆ ಅರ್ಥವಾಗದಿರೋ ಹಾಗೆ ಮಾತಾಡಿ ನನ್ನ ಚಿತ್ರಹಿಂಸೆ ಮಾಡ್ತೀಯ? ರವಿ, ಅರ್ಥವಾಗುತ್ತನ್ನು ಬಿಟ್ಬಿಡೋದು, ಹಿಂಸೆ ಕೊಡೋದನ್ನು ಮರೆತು ಬಿಡೋದು ಯಾವಾಗ್ಲೂ ಒಳ್ಳೇದು. ಎಷ್ಟು ಸುಲಭ ಹೇಳ್ಬಿಟ್ಟೆ ದೀಪಾ. ಹಲಗೆ ಮೇಲೆ ಬರೆದಿರೋ ಅಕ್ಷರಗಳಾದ್ರೆ ನೀರಿಂದ ಸುಲಭವಾಗಿ ಅಳಿಸ್ಬಿಟ್ಟು ಮರ್ತುಬಿಡ್ಬೋದು, ಆದರೆ ಇದು ಮನಸ್ಸಿನ ಮೇಲಾಗಿರೋ ಪರಿಣಾಮ. ಸಾವೊಂದಕ್ಕೆ ಇದು ನಡೆಸೋ ಶಕ್ತಿ ಇರೋದು. ಸುಮ್ಮನೆ ಆವೇಶ ಪಟ್ಕೋಬೇಡ ರವಿ. ಎಂತ ದುಃಖ ಆಗ್ಲಿ ನೋವನ್ನಾಗ್ಲಿ ಅದನ್ನ ಮರೆಸೋ ಶಕ್ತಿ ಕಾಲಕ್ಕಿದೆ. ಇಷ್ಟು ಮಾತಾಡೋದ್ರ ಬದಲು ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಯಾಕೆ ಮದುವೆ ಮಾಡ್ಕೊಂಡೆ? ಹಣಕ್ಕೋಸ್ಕರ. ಸುಳ್ಳು, ನಾನ್ ನಂಬಲ್ಲ. ನಿಜ ಹೇಳು ದೀಪಾ, ಪ್ಲೀಸ್. ಏನ್ ಹೇಳಿದ್ರೆ ನಿಜ ಅಂತ ತಿಳ್ಕೊತೀಯ? ನೀನ್ ಹೇಳೋದೆ ನಿಜ ಆಗಿದ್ರೆ ನಾನು ನಿನ್ನ ನೀತಿ ಚಟ್ಟೋಳು ಅಂತೀನಿ. ಬೇಡ ಅನ್ನಲ್ಲ. ನಾನು ನಾವೇ ಬೆಳೆಸಿರೋ ಒಂದು ಗಿಡ ಕಿತ್ತು ಹಾಕ್ಬೇಕಾದ್ರೂ ಎಷ್ಟೋ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಬೆರೆತಿರೋ ಮನಸ್ಸನ್ನು, ಬೆಳೆಸ್ಕೊಂಡಿರೋ ಪ್ರೀತಿನೂ ನಾಶ ಮಾಡಿ ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದ ನನ್ನ ಬಾಳಿಗೆ ಬೆಂಕಿ ಹಚ್ಚಿದ ನೀನು ನಿಜವಾಗ್ಲೂ ಮನುಷ್ಯರಲ್ಲ, ರಾಕ್ಷಸಿ. ಐ ಹೇಟ್ ಯು, ಐ ಹೇಟ್ ಯು. ಐ ವಾಂಟ್ ಇಟ್, ಐ ವಿಶ್ ಇಟ್. ಕ್ಯೂಪಿಡ್, ಕ್ಯೂಪಿಡ್. ದೀಪ ಇದ್ದಾಳ? ಕೂತ್ಕೊಳ್ಳಿ. ನೀನ್ ಹುಡುಕೊಂಡು ಇನ್ನೊಬ್ಬರು ಬಂದಿದ್ದಾರೆ. ಯಾವಾಗ ಬಂದ್ರಿ ಡಾಕ್ಟರ್? ಮೊನ್ನೆ ಯಾಕೆ ಬರ್ಲಿಲ್ಲ? ಒಳಗಡೆ ಬನ್ನಿ. ಅಪ್ಪ, ಏನ್ ಬರೀತಿದ್ಯಾ? ಮಾತಾಡಮ್ಮ. ನೀ ನಾಟಕ ಬರೀತೀಯ ಹೊರತು ಅಪ್ಪಕ್ಕದಲ್ಲಿ ಏನ್ ನಾಟಕ ನಡೀತಿದೆ ಅಂತ ಕತ್ತೆತ್ತು ನೋಡಲ್ವಲ್ಲ? ನಮ್ಮನೆ ಹತ್ರ ಯಾರಾದ್ರೂ ನಾಟಕ ಆಡ್ತಾರೇನು? ಮನೆ ಹತ್ರ ಅಲ್ಲ, ಮನೆ ಒಳಗೇನೆ. ನಿನ್ ಹೆಂಡತಿನೇ ಭಾರಿ ನಾಟಕ ಆಡ್ತಿದ್ದಾಳೆ. ಗಂಟೆಗೊಬ್ಬ ಬರೋದು, ರೂಮ್ ಒಳಗೆ ಸೇರ್ಕೊಳ್ಳೋದು, ಗುಸಗುಸ ಅಂತ ಮಾತಾಡೋದು, ಕಿಸಿ ಕಿಸಿ ಅಂತ ನಗೋದು. ಲಕ್ಷ್ಮಿ, ಪರೀಕ್ಷೆ ಹತ್ರ ಬಂತು, ಓದ್ಕೋ ಹೋಗು. ಹೇಳಿದ್ದೆ ಜ್ಞಾಪಕ ಇದೆ ತಾನೆ? ಬರೋವರ ಖಂಡಿತ ಬರಬೇಕು, ಇಲ್ದಿದ್ರೆ ನಾನೇ ಬರ್ತೇನೆ. ಬೇಡಿ, ನಾನೇ ಬರ್ತೇನೆ. ಓಕೆ. ನಾವಿರ್ಬೇಕಾದ ಮನೆ ಅಂತೂ ಅಲ್ಲ. ಬಾಯಿ ಮುಚ್ಚು. ಇದು ನಾವು ನಿರಂತರವಾಗಿರ್ಬೇಕಾದ ಮನೆ ಕಣೋ. ಶಿವು, ಶಿವಣ್ಣ. ಯಾರು? ಓ, ನಾಗಕ್ಕನ. ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೇನೆ. ಬಾ. ಶಿವು, ನಿನ್ನ ನೋಡಿ ಎಷ್ಟು ದಿನವಾಯ್ತಪ್ಪ. ಚೆನ್ನಾಗಿದ್ದೀಯೇನೋ?
ಚೆನ್ನಾಗಿದ್ದೀನಿ ಅಕ್ಕ. ಅದೇನ್ ಚೆನ್ನಾಗಿದ್ಯೋ ಏನಪ್ಪ, ನನ್ ಕಣ್ಣಿಗಂತೂ ಬಡವಾಗೆ ಕಾಣ್ತಾ ಇದ್ದೀಯ. ನೀನ್ ತಾನೇ ಏನ್ ಮಾಡ್ತೀಯ, ಅದೇನ್ ತಿಂತೀಯೋ ಅದೇನ್ ಬಿಡ್ತೀಯೋ, ಅಚ್ಚುಕಟ್ಟಾಗಿ ಆರೈಕೆ ಮಾಡೋಣ ಅಂದ್ರೆ ಈ ಅಕ್ಕ ಹತ್ರ ಇಲ್ವೇ. ನಾಗಕ್ಕ, ನಿನ್ ಕಣ್ಣಿಗೆ ಯಾವಾಗ್ಲೂ ನನ್ ಬಡವಾದಾಗೆ ಕಾಣೋದು. ಇಲ್ಲ ಮಾವ, ನೀವ್ ನಿಜವಾಗ್ಲೂ ತುಂಬಾ ಬಡವಾಗಿದ್ದೀರ. ಯಾವಾಗ ಬಂದ್ರಿ ಅತ್ತೆ? ಈಗ ತಾನೇ ಬರ್ತಾ ಇದ್ದೀನಿ ತಾಯಿ, ನನ್ನ ಮುದ್ದು ಸೊಸೆ ನೋಡೋದಕ್ಕೆ ಒದ್ದಾಡ್ಕೊಂಡು ಓಡೋಡ್ ಬರ್ತಾ ಇದ್ದೀನಿ. ಚೆನ್ನಾಗಿದ್ಯಾ ತಾಯಿ? ಓ ಇದೇನು ಪುಸ್ತಕ ಹಾಕೊಂಡು ಎಲ್ಲಿ ಹೊರಟ ಇಷ್ಟೊತ್ತಿನಲ್ಲಿ? ಕಾಲೇಜ್ಗೆ. ಕಾಲೇಜ್ಗೆ? ಇವತ್ತೆಂತ ಕಾಲೇಜಮ್ಮ, ನಮ್ಮ ಅತ್ತೆನೋ ನಮ್ಮ ಅತ್ತೆ ಮಗ ಬಂದಿದ್ದಾರೆ ಅಂತ ಹೇಳಿ ಕಾಲೇಜ್ಗೆ ರಜೆ ಹಾಕಮ್ಮ, ಏನಂತೀಯ? ಯಾಕೋ ಇದ್ಯಾಕೋ ಹಾಗೆ ನೋಡ್ತಾ ಇದ್ದೀಯಾ? ಎಪ್ಪೆ ಗುಂಡೆದೆ, ನಿಮ್ ಮಾವನ ಮಗಳು ಲಕ್ಷ್ಮಿ ಕಣೋ ಮಾತಾಡ್ಸು. ಹೇಗಿದ್ದೆ ಮೋಹನ್? ನೋಡ್ತಿದ್ಯಲ್ಲ, ನೀನ್ ಹೇಳಿ ಹೇಗಿದ್ದೀನಿ? ಚೆನ್ನಾಗಿದ್ದೀಯಾ ಲಕ್ಷ್ಮಿ? ಇವತ್ತು ನಿನ್ ಕಾಲೇಜ್ ಹೋಗ್ಲೇಬೇಕಾ? ಚಕ್ಕರ್ ಹಾಕೊಂತೀಯ? ಇವತ್ತೊಂದು ದಿವಸ ಪ್ಲೀಸ್, ನನಗೋಸ್ಕರ. ಓಕೆ ಶಿವು, ನೀನ್ ನಿಜ ಹೇಳಿದ್ರು ನಂಬತೀಯ, ಸುಳ್ಳು ಹೇಳಿದ್ರು ನಂಬತೀಯ. ಕಣ್ಣು ಮುಚ್ಚಿತಂದ್ರೆ ನೀನೇ ಕಣೋ ನನ್ ಸೊಪ್ಪನದಲ್ಲಿ ಬರೋದು? ನಾನ? ಹೌದು ಕಣೋ, ನೀನೇ. ಸಪ್ಪೆ ಮುಖ ಹಾಕೊಂಡು ಅಕ್ಕ ಒಂದ್ಸರಿ ಮನೆಗ್ ಬಾ, ನೀನಿಲ್ದೆ ಮನೆಯೆಲ್ಲ ದಿಕ್ಕು ಅಂತ ಇದೆ. ನೀನಲ್ದೆ ನನಗೆ ಇನ್ಯಾರ್ ದಿಕ್ಕು ಅಂತ ಕಣ್ಣೀರ್ ಸುರಿಸ್ತಾ ಇದ್ದೆ. ಕನಸಾದ್ರೂ ಕಣ್ಣಲ್ವೇನೋ, ಸಂಕಟ ತಡಿಲಾರ್ದೆ ಕಂಚು ಮುಟ್ಟೆನೆಲ್ಲ ಕಟ್ಕೊಂಡಿದ್ದೇನೆ, ಎದ್ದು ಮನೇನು ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನೋಡ್ದೆ ನೋಡ್ದೆ ಹೇಗ್ ಮಾತಾಡ್ತಿದ್ದಾಳಂತ. ನಮ್ಮಮ್ಮ ಏನ್ ಮಾತಾಡಿದ್ರು ಒಂದ್ ಅರ್ಥ ಇದೆ, ಅವಳು ಏನ್ ಮಾಡಿದ್ರು ಒಂದ್ ಗುರಿ ಇದೆ. ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು ಮೋಹನ್, ದೊಡ್ಡವರು ಅವ್ರನ್ನ ಯಾಕಂತೀಯ? ನೀ ಹೇಳ್ಬಿಟ್ಟಲ್ಲ, ಇನ್ಮೇಲೆ ಅನ್ನೋಲ್ಲ. ಹೌದು, ಈಗ ನೀನ್ ಏನ್ ಮಾಡ್ತಿದ್ಯಾ ಮೋಹನ್? ನಾನು ಬೇಟೆ ಆಡ್ತಿದ್ದೀನಿ ಲಕ್ಷ್ಮಿ. ಹುಲಿನೋ ಸಿಂಹನೋ? ಅಬ್ಬಾ, ಆ ಹೆಸರು ಕೇಳಿದ್ರೆ ನನಗೆ ಭಯ ಆಗುತ್ತೆ. ನಾನ್ ಬೇಟೆ ಆಡ್ತಿರೋದು ಉದ್ಯೋಗನ. ಇಂತ ಮನೋಹರವಾದ ನಗುನ ನಾನಿವತ್ತೇ ನೋಡ್ತಿರೋದು. ಏನಂದ್ರೆ ಮೊದ್ಲು ಬಜಾರ್ಗೆ ಹೋಗಿ ಬಟ್ಟೆ ತಗೊಂಡ್ ಬನ್ನಿ. ಯಾರಿಗೆ? ಇನ್ಯಾರಿಗೆ? ನಿಮ್ ಅಕ್ಕನಿಗೂ ಸೋದರಳಿಯನಿಗೂ. ನಾಳೆ ಊರ್ಗ ಹೋಗ್ಬೇಕು ಅಂದ್ರೆ ಬರೀ ಕೆಲ್ ಕಲ್ಸಕ್ಕಾಗುತ್ತೇನ? ನಿನ್ ಹತ್ರ ಊರ್ಗ ಹೋಗ್ತೀನಿ ಅಂತ ಹೇಳಿದ್ರ? ಕಂಡೋರ್ ಮೇಲೆ ಎಷ್ಟ್ ದಿನ ಅಂತ ತಾನೇ ಇರೋಕಾಗುತ್ತೆ. ಅದು ಈ ವಯಸ್ಸಲ್ಲಿ ತಮ್ಮನ ಮನೆ ಅನ್ನ ಕೈ ಚಾಚ್ಕೊಂಡು ಬಿದ್ದಿರ್ಬೇಕು ಅಂದ್ರೆ ಅವ್ರಿಗೆ ಸ್ವಾಭಿಮಾನ ಇದ್ವೇನು? ಮಾನ ಮರ್ಯಾದೆ ಬಿಟ್ಟಿರೋದಿಕ್ಕೆ ಅವ್ರಿಂಗ್ ಕತ್ತೆಗಳ. ಸರಿ, ಅವ್ರಿಗೇನ್ ಬೇಕೋ ಅದು ನೀನೇ ತೆಕ್ಕೊಟ್ಬಿಡು, ನನಗೆಲ್ಲ ಗೊತ್ತಾಗೋದಿಲ್ಲ. ಅಬ್ಬಬ್ಬಬ್ಬ, ಊಟದ ಹೊತ್ತಿನಲ್ಲಿ ಕಾಫಿ ಎಂತದ್ದು ಅಂದ್ರೆ ಮೊದ್ಲೇ ನಿಮ್ಗೆ ಆರೋಗ್ಯ ಬೇರೆ ಚೆನ್ನಾಗಿಲ್ಲ. ಏನಾಯ್ತು? ಆಹಾರದೊಳಗೆ ಬಿಸಿ ಬಿಸಿ ಕಾಫಿ ಮುಖದ ಮೇಲೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದಕ್ಕೆ ಅಮ್ಮ, ನೀವ್ ಈ ರೀತಿ ಕಿಟಕಿ ಹತ್ರ ಮುಖ ಇಟ್ಕೊಂಡಿರ್ತೀರಾ ಅಂತ ನಾನು ಖಂಡಿತವಾಗಿಯೂ ತಿಳ್ಕೊಂಡಿರ್ಲಿಲ್ಲ. ಏನಾದ್ರೂ ಹೊಂಚಿಕೊಳ್ತಾ ಇದ್ದೀಯ? ಸಾಕು ಸುಮ್ಮನೆ ಇದ್ರೆ, ಅವರು ಆಡೋ ಮಾತನ್ನ ಕದ್ದು ಕೇಳೋ ನೀಚ ಬುದ್ಧಿ ಇವ್ರಿಗಿದೆ ಅಂತ ನಾನು ಖಂಡಿತವಾಗಿ ನಂಬೋದಿಲ್ಲ. ಏನದಕ್ಕೆಮ್ಮ, ನಾವ್ಯಾರು ಹೊರಗ್ತೋರಲ್ಲ, ಇವ್ರು ನಿಮ್ ತಮ್ಮ, ನಾನು ಅವ್ರ ಕೈ ಹಿಡಿದೆ ಅಂತೀವಿ. ನೀವು ಧೈರ್ಯವಾಗಿ ರೂಮ್ ಒಳಗಡೆ ಬಂದು ನಮ್ಮಿಬ್ಬರ ಮಧ್ಯೆ ಕುರ್ಚಿ ಹಾಕೊಂಡು ನಾವ್ ಆಡೋ ಮಾತನ್ನ ಧಾರಾಳವಾಗಿ ಕೇಳ್ಬಹುದು. ನಿನ್ ಮಾತು ಕೇಳಿದ್ರೆ ನನ್ ಕಿವಿ ಬಿದ್ದಾಗ್ತಿತ್ತ? ಏನು ಕಿಟಕಿ ಅಂದವಾಗಿತ್ತಲ್ಲ ಅಂತ ಬಂದ್ ನಿಂತ್ಕೊಂಡು ನೋಡ್ತಿದ್ರೆ ಬಿಸಿ ಕಾಫಿ ತಂದೆ ಹಚ್ಚಿಬಿಟ್ಲು ಚಂಡಾಲಿ ನಿನ್ ಕೈ ಸೇದೋಗ. ಮಮ್ಮಿ, ನೀನ್ ಈ ರೀತಿ ಕದ್ ಕೇಳುವಾಗ ಬಿಸಿ ಕಾಫಿ ಮುಖ ಕೆತ್ತಿಕೊಂಡಿದ್ದನ್ನ ನಾನು ಇವತ್ತೇ ನೋಡ್ತಿರೋ. ನೀವು ಇವತ್ತಿನ ಹೋರಾಟಕ್ಕೆ ಬೆಂಕಿ ಹಾಕ, ಮೊದ್ಲು ಜೇನು ತುಪ್ಪ ತಗೊಂಬ ನನ್ ಮುಖಕ್ಕೆ ಬಳಿಯೋ. ಏನ್ ಲಕ್ಷ್ಮಿ, ಬೆಳಿಗ್ಗೆಯಿಂದ ಒಂದೇ ಸುಮ್ಮನೆ ಓದ್ತಾ ಇದ್ದೀಯಲ್ಲ? ಪರೀಕ್ಷೆ ಹತ್ರ ಬಂತಲ್ಲತ್ತೆ. ಪರೀಕ್ಷೆ ಮನೆ ಹಾಳಾಯ್ತು, ಈಗ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ತಾಯಿ? ಏನೂ ಆಗಲ್ಲ, ಹೋಗ್ಲಿ. ಆ ತಲೆ ಹರಟೆ ಅವಳೆ ನಿನ್ ಚಿಕ್ಕಮ್ಮ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ತಾನೆ? ಅವಳು ನನ್ ಚಿಕ್ಕಮ್ಮನೂ ಅಲ್ಲ, ಹೆತ್ತ ತಾಯಿ ಮೊದ್ಲೇ ಅಲ್ಲ. ನನ್ನ ಕಂದ ಮುತ್ತನಂತ ಮಾತಾಡ್ದೆ, ನಾನು ನಿನ್ ಮನ್ಸನ್ ತಿಳ್ಕೊಳ್ಳೋಣ ಅಂತ ಹಾಗಂದಿದ್ದು. ನೋಡು ತಾಯಿ, ಈ ಮನೆ ಆಡಳಿತ ಎಲ್ಲ ಅವಳದೇ ಇರೋ ಹಾಗಿದೆ. ದುಡ್ಡು ಕಾಸನ್ ವ್ಯವಹಾರನೂ ಅವಳೇ ನೋಡ್ಕೊಳ್ತಿದ್ದಾಳೆ ತಾನೆ?
ಎಲ್ಲ ಅವಳದೇ. ದೇವ್ರೆ ಏಗತಿ, ಇದ್ದ ಬದ್ದನ್ನ ಜೋಡಿಸ್ಕೊಂಡು ತನ್ನ ತವರು ಮನೆಗೆ ಸಾಗಿಸ್ತಾಳೆ ಅಷ್ಟೇ. ಏನ್ ಲಕ್ಷ್ಮಿ, ಅವಳ ಕಡೆ ದಂಡ ಪಿಂಡಗಳು ಬಂದು ಇದ್ದು ಉಂಡು ಆಗ್ಲೇ ಮಾಡೋಗೋದುಂಟೇನು? ಏನೋ ನನಗ್ ಗೊತ್ತಿಲ್ಲ. ಪಾಪ ಚಿಕ್ಕ ಮಗು, ನಿನ್ಗೆ ಹ್ಯಾಗ್ ಗೊತ್ತಾಗ್ಬೇಕಿದಲ್ಲ. ಹೋಗ್ಲಿ, ಅವಳ ನಡ್ತೆಗಿರ್ತೆಲ್ಲ ಚೆನ್ನಾಗಿದೆ ತಾನೆ? ಅಂದ್ರೆ ಅದೇ ಕಣೆ, ಬಣ್ಣದ ಚಿಟ್ಟಿ ಹಾಕಿ ತಿರುಗಾಡ್ತಾ. ಅವಳು ತಿರುಗಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಅದೂ ನಿಜವೇ. ನಮಗೆ ಯಾಕಿನ್ನೊಬ್ಬರ ವಿಚಾರ ನೋಡು ಕಂದ, ಯಾರಾದ್ರೂ ಅವರು ಇವರು ಅಲ್ಲ, ಗುರ್ತು ಪರಿಚಯ ಇಲ್ದಿರೋ ಗಂಡಸರು ಬಂದು ಹೋಗೋದುಂಟೇನೋ? ಯಾರೋ ಮೂರ್ ನಾಲ್ಕು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮೂರ್ ನಾಲ್ಕು ಜನ, ಅಯ್ಯೋ ಇನ್ನೇನ್ ಗತಿ, ಈ ಮನೆ ಮರ್ಯಾದೆ ಎಲ್ಲ ಮಣ್ಣಾದ ಹಾಗೆ. ಕರ್ಮ 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 ನೋಡಿದ್ಯಾ, ಫೋನ್ ನೋಡ್ಕೊಳ್ತಾ ಇದೆ. ಆ ಮೂರ್ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕು. ಹಲೋ ಅಕ್ಕ, ನನ್ ಕಿಟ್ಟಿ ಮಾತಾಡ್ತಾ ಇರೋದು. ನನಗೆ ತುಂಬಾ ಜ್ವರ, ಔಷಧಿ ಗುಸಿಯನ್ನು ಬೇಡ ಅಂತ ಇದ್ದಾನೆ. ಅಪ್ಪ ಅಮ್ಮ ಕೂಡ ಮನೇಲಿಲ್ಲ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಬೇಗ ಬರ್ತೀಯ ಅಕ್ಕ? ನಾನು ಈಗ ಬಂದ್ಬಿಡ್ತೀನಿ. ನೋಡಿದ್ಯಾ, ದೀದಿ ಕಾಮಣ್ಣ ಫೋನ್ ಮಾಡ್ದಂತ ಕಾಣುತ್ತೆ. ಫೋನ್ ಹಾಕಿದ್ರೆ ರಂಗೆ ಹೊರಟ್ಬಿಟ್ಲು. ನಾನು ಸುಮ್ಮನೆ ಇದ್ರೆ ನನ್ನ ತಮ್ಮನ ಸಂಸಾರ ಹಾಳಾಗುತ್ತೆ. ನಿಲ್ಲು, ಎಲ್ಲಿ ಹೊರಟೆ? ಫೋನ್ ಬಂದ ತಕ್ಷಣ ಹೊರಟು ಬಿಡದಾ? ಇದು ಸಂಸಾರ ಅಂತ ಇದ್ರ ಮನೆ, ಮರ್ಯಾದೆಗೆ ತೋರ ಮನೆ ಅಲ್ಲ. ಮನೆ ಮನೆಗೆ ನನ್ ತಡೆಯೋದಿಕ್ಕೆ ನೀವೇ ದಾರಿ ಬಿಡಿ. ನಿಂದೆ ನನ್ನ ಯಾರು ಅಂತ ಕೇಳ್ತೀಯ? ನೋಡಿ, ನೀವು ನನ್ನ ವಯಸ್ಸಿನಲ್ಲಿ ದೊಡ್ಡವರು, ಜೊತೆಗೆ ಅತ್ತಿಗೆ ಬೇರೆ. ನಾನ್ ನಿಮ್ಮನ್ನು ಹೊಡೆ ಕೊಡ್ತು, ಯಾಕೆಂದ್ರೆ ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದವಳು. ಭೀಮಾ, ಇವೇ ಭೀಮಾ. ಮಾಡೋದು ತೋಟದ ಕೆಲಸ ಆದ್ರೂ ಕೆಣಕದ್ರೆ ಕುತ್ತಿಗೆ ಹಿಸುತ್ತಾನೆ, ಕೋಪ ಬಂದ್ರೆ ಮೂಳೆ ಮುರಿತಾನೆ. ಅವನಿಗೆ ನೀವು ಅತ್ತಿಗೆನೂ ಅಲ್ಲ, ಅವನು ಭಾರತ ದೇಶದ ನಾರಿ ಮಣಿನೂ ಅಲ್ಲ. ಇನ್ನೊಂದು ಸರ್ತಿ ನನ್ನ ಮೇಲೆ ಕೈ ಮಾಡಿದ್ರೆ ಕೈ ಇರೋ ಜಾಗದಲ್ಲಿ ಕಾಲು ಇರಬೇಕಾಗುತ್ತೆ, ಕಾಲು ಇರೋ ಜಾಗದಲ್ಲಿ ಕೈ ಇರಬೇಕಾಗುತ್ತೆ. ಜಾಗ್ರತೆ. ನೀನ್ ಮದುವೆ ಆದವಳು, ಇನ್ನೊಬ್ಬನ ಹೆಂಡತಿ, ನನ್ ಮುಟ್ಟಬಾರ್ದು. ಅದಿರ್ಲಿ, ಔಷಧಿ ಕುಡಿತಾ ಇಲ್ವಂತಲ್ಲ, ಯಾಕೆ ಸಾಯೋಕೆ? ಸರಿ, ಹೌದು, ನನ್ ಬದುಕಿರ್ಬಾರ್ದು, ಸಾಯ್ಬೇಕು. ಆದಷ್ಟು ಬೇಗ ಸತ್ತು ಹೋಗ್ಬೇಕು. ದೇವ್ರು ಸಾಯ್ಬೇಕು ಅನ್ನೋರ್ಗೆಲ್ಲ ಸಾವನು ಕೊಡಲ್ಲ, ಬಾಳ್ಬೇಕು ಅನ್ನೋರ್ಗೆಲ್ಲ ಬಾಳ್ನು ಕೊಡಲ್ಲ. ರವಿ, ಒಂದ್ ಹೆಣ್ಣುಗೋಸ್ಕರ ಬಾಳನ್ನ ಹಾಳು ಮಾಡ್ಕೊಳ್ಳೋ ಅಷ್ಟು ನಿಕೃಷ್ಟವಾದಲ್ಲ ಈ ಬದುಕು. ಟಾಪ್ಗೆ ಇಟ್ಕೋ ರವಿ, ಟಾಪ್ಗೆ ಇಟ್ಕೋ. ನೀನು ಒಂದ್ ಮಾತು ಟಾಪ್ಗೆ ಇಟ್ಕೋ, ಯಾವ ಗಂಡಿನ ಬದುಕು ಹಾಳಾದ್ರೂ ಅದಕ್ಕೊಂದು ಹೆಣ್ಣೆ ಕಾರಣವಾಗಿರ್ತಾಳೆ ಅಂತ. ಇಲ್ಲ ರವಿ, ಪರಿಸ್ಥಿತಿನ ಎದುರಿಸಕ್ಕಾಗ್ತೇ ಇರೋಂತ ಹೇಳಿದ್ದನ, ಸಂಕಟನ ತಡ್ಕೊಳಕ್ಕಾಗ್ತೇ ಇರೋಂತ ಬಲಹೀನತೆ ಕಾರಣ. ಆ ಹೇಳಿತನ ಬಲಹೀನತೆ ಎರಡೂ ನನಗಿಲ್ಲ. ಹಾಗಾದ್ರೆ ಯಾಕೊಂದು ಹೆಣ್ಣನ್ನು ನೋಡಿ ಮದುವೆ ಮಾಡ್ಕೋಬಾರ್ದು? ಮಾಡ್ಕೋತೀನಿ, ಖಂಡಿತ ಮಾಡ್ಕೋತೀನಿ. ಹೆಣ್ಣು ಕೊಡ್ತೀಯಾ? ಹೆಣ್ಣು ಹೇಗಿದ್ರು ಪರವಾಗಿಲ್ಲ, ಎಷ್ಟು ವಯಸ್ಸಾಗಿದ್ರು ಚಿಂತೆ ಇಲ್ಲ. ಆದ್ರೆ ಲಕ್ಷಾಂತರ ರೂಪಾಯಿ ಆಸ್ತಿ ಮಾತ್ರ ಇರಬೇಕು. ಕಾರು ಬಂಗಲೆ ಇದ್ರೆ ಇನ್ನೂ ಒಳ್ಳೇದೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹಣ ತಾನೇ ಮುಖ್ಯ ಅಲ್ಲ? ನೀನು ಹೆಚ್ಚುಚ್ಚು ಮಾತಾಡೋದ್ರಿಂದ ನಿನ್ನ ಮನ್ಸು ಸಂತೋಷ ಆಗೋಗಿದ್ರೆ ತಾರಾಳ್ವಾಗಾಡು. ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ, ಕೋಪನೂ ಮಾಡ್ಕೊಳ್ಳೋದಿಲ್ಲ, ನಿಜನೂ ಹೇಳೋದಿಲ್ಲ. ಏನಾಗಿದೆ ನಿನಗೆ? ಏನ್ ಹೇಳಿ ರವಿ, ಈ ಮದುವೆ ಯಾಕೆ ಮಾಡ್ಕೊಂಡೆ ಹೇಳು ದೀಪ, ಹೇಳು. ನಿನ್ನಿಂದ ಉತ್ತರ ಬರದೆ ನನಗೆ ಹುಚ್ಚಿಡ್ದಾಗಿದೆ ದೀಪ. ಈಗ ನೀನ್ ನನ್ನ ಪ್ರಶ್ನೆಗೆ ಉತ್ತರ ಹೇಳದೆ ಹೋದ್ರೆ
ನಾನು ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ. ಹೇಳುದೀಪ ಪ್ಲೀಸ್, ಈ ಮದುವೆ ಯಾಕೆ ಮಾಡ್ಕೊಂಡೆ ಹೇಳುದೀಪ? ಹೀಗೆ ಹೇಳಿ ರವಿ, ಹೇಗೆ ಹೇಳಿ? ನಿನ್ನ ಪ್ರಶ್ನೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ರವಿ. ನೀನು ಮಾಡಿರೋ ದ್ರೋಹಕ್ಕೆ ಯಾವತ್ತಾದ್ರೂ ಒಂದಿನ ನನಗೆ ಕಾರಣ ಹೇಳ್ಬೇಕಾಗುತ್ತೆ. ಹೇಳ್ತೀನಿ ರವಿ, ಹೇಳ್ತೀನಿ. ನಾನು ಸಾಯೋದ್ರೊಳಗಾಗಿ ಯಾವತ್ತಾದ್ರೂ ಆ ಒಂದ್ ದಿವಸ ಬಂದೇ ಬರುತ್ತೆ. ನಾನು ನಿನಗೆ ಕಾರಣ ಹೇಳಬೇಕಾಗುತ್ತೆ ರವಿ, ಹೇಳಬೇಕಾಗುತ್ತೆ. ಈಗ ನಿನ್ನ ಪ್ರಶ್ನೆ ಉತ್ತರ ಹೇಳದೆ ಹೋದ್ರೆ ನಾನು ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ. ಹೇಳುದೀಪ ಪ್ಲೀಸ್, ಈ ಮದುವೆ ಯಾಕೆ ಮಾಡ್ಕೊಂಡೆ ಹೇಳುದೀಪ? ನೀನ್ ಅಮೆರಿಕಾ ಹೋದ್ಮೇಲೆ ನನಗ್ ಮೈ ಹುಷಾರಿಲ್ಲದೆ ಇದ್ರಿಂದ ಅಪ್ಪ ನನ್ನ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ರು. ಅಲ್ಲಿ ಸೇರಿದ ಕೆಲವು ದಿನಗಳಲ್ಲಿ ಎಲ್ಲರೂ ನನ್ನ ಹತ್ರ ಬಹಳ ಹೊಂದ್ಕೊಂಡ್ಬಿಟ್ರು. ಮುಖ್ಯವಾಗಿ ಶಾಂತಕ್ಕ, ನನಗೆ ರಕ್ತ ಸಂಬಂಧಿ ಅಲ್ಲದೆ ಇದ್ರು ನನ್ನನ್ನ ಸ್ವಂತ ತಂಗಿ ತರಹ ನೋಡ್ಕೋತಿದ್ರು. ಯಾರು ಹೇಳು? ತುಂಟು ಹುಡುಗಿ. ತುಂಟ ಹುಡುಗಿಗೊಂದು ಹೆಸರಿರಬೇಕಲ್ಲೋ, ಅದೇನು ಹೇಳು? ಕಣ್ಣಿನ ದೀಪ. ಯಾವ ಕಣ್ಣಿಗೆ? ಪ್ರೀತಿಸುವ ಪ್ರತಿಯೊಂದು ಕಣ್ಣಿಗೆ, ಮುಖ್ಯವಾಗಿ ಈಗ ನಾವು ಮುಚ್ಚಿರೋ ಕಣ್ಣಿಗೆ. ಹೌದಾ? ಹೌದು. ಹಂಟು, ನೀನು ಇದನ್ನು ಯಾಕೆ ಮಾತಾಡ್ತೀಯ? ಯಾಕೆ ಗೊತ್ತಾ? ಈ ಹಣ್ಣಿನ ಬಣ್ಣ ಕೆನ್ನೆ ಮೇಲೆ ಬಂದು ಹೂವಿನ ನಗು ತುಟ್ಟಿ ಮೇಲಿರ್ಲಿ ಅಂತ. ದೀಪ, ನಾನು ಅಂದ್ರೆ ನಿನಗೆ ಯಾಕಮ್ಮ ಇಷ್ಟೊಂದಿದು? ಅದು ಏನಿದು ಅಂತ ಹೇಳೋಕಾಗ್ದಲ್ಲೋ ಅಂತ ಇದು ಗೊತ್ತಾಯ್ತಾ? ತಗೋ ಕಾಪಿ. ಏನಕ್ಕೆ ಯೋಚನೆ ಮಾಡ್ತಾ ಇದ್ಯಾ ಅಕ್ಕ? ಕಳ್ಕೊಂಡಿದ್ದನ್ನ ಕುರಿತು, ಪಡ್ಕೊಳ್ಳೋಕಾಗ್ದೇ ಇರೋದನ್ನ ಕುರಿತು ಬರೀ ವೇಸ್ಟಕ್ಕ. ಉಳಿಸ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ. ನಾನು ಉಳಿಸ್ಕೊಂಡಿರೋದು ಮಡದಿ ಅಂತ ಹೇಳ್ಕೊಳ್ಳೋಕೆ ಈ ಮಾಂಗಲ್ಯ, ತಾಯಿ ಅಂತ ಹೇಳ್ಕೊಳ್ಳೋಕೆ ಈ ಹೆಟ್ಟು ಹೊಟ್ಟೆ. ನೀನು ಈಗ ಒಗಟ್ಟಲ್ಲಿ ಮಾತಾಡಿದ್ರೆ ನನಗೆ ಅರ್ಥನೇ ಆಗೋದಿಲ್ಲ. ನನ್ ಜೀವನಾನೇ ಬಿಡಿಸೋಕಾಗ್ದಿರೋ ಒಂದು ಒಗಟಮ್ಮ. ಯಾವಾಗ ನೋಡಿದ್ರೆ ಇದೇ ಮಾತು ಹೇಳ್ತಾ ಇರ್ತೀಯ. ಅದೇನ್ ನಡೀತು ಅಂತ ಈ ನಿನ್ ತಂಗಿ ಹತ್ರ ಹೇಳ್ಬಾರ್ದಕ್ಕ? ಹೇಳ್ತೀನಿ. ದೀಪ ಇರೋವಾಗ ಮಾಡಿ ಮುಗಿಸ್ಬೇಕಾದ್ದನ್ನ ಮುಗಿಸ್ದೇ ಹೋದ್ರೆ ಕತ್ಲಾದ್ಮೇಲೆ ಏನ್ ಮಾಡಕ್ ಸಾಧ್ಯ? ದೀಪ, ನನ್ ಮದ್ವೆ ಆದಾಗ ಮನಸ್ಸಿನಲ್ಲೆಷ್ಟೋ ಆಸೆಗಳಿಟ್ಕೊಂಡು ಗಂಡನ್ ಮನೆಗೆ ಹೋದೆ. ಜೀವನ ಹೂವಿನ ತೊಟ್ಲು ಅಂತ ತಿಳ್ಕೊಂಡು ಸಂತೋಷಪಟ್ಟೆ. ಆದರೆ ಅದರ ಪಕ್ಕದಲ್ಲಿ ಒಂದು ವಿಷದ ಮುಳ್ಳಿದ್ದದ್ದು ನನಗೆ ಗೊತ್ತಾಗ್ಲಿಲ್ಲ. ಆ ವಿಷದ ಮುಳ್ಳೆ ನಾಗಮ್ಮ, ನನ್ ಗಂಡನಿಗೆ ಅಕ್ಕ, ನನ್ನ ಅತ್ತಿಗೆ, ನನ್ ಸಂಸಾರದ ಸುಖಕ್ಕೆ ಒಂದು ಶಾಪ. ಹಗಲು ರಾತ್ರಿ ನನ್ನ ಬೈದು ಹೊಡೆದು ತನ್ನ ಅಧಿಕಾರನ ಚಲಾಯಿಸಿ ಆನಂದ ಪಡ್ತಿದ್ರು. ಗಂಡನ ಜೊತೆ ಒಂದಿನ ಕೂಡ ನಾನು ನಗ್ತಾ ನಗ್ತಾ ಇರೋದಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ಮಗುವಿನ ತಾಯಾದ್ರು ನನ್ ಮೇಲೆ ಕರುಣೆ ಬರಲಿಲ್ಲ. ಒಂದಿನ ನನ್ನ ಸಾಕು ತಂದೆ ನಾರಾಯಣ ಮೂರ್ತಿಗಳು ಸಾಯೋ ಸ್ಥಿತಿಯಲ್ಲಿದ್ದಾರೆ ಅಂತ ಕೇಳಿ ಅವ್ರು ನೋಡೋಕ್ ಹೊರಟೆ. ಹೋಗ್ಕೂಡ್ದು ಅಂತ ನಾಗಮ್ಮ ಅಡ್ಡ ಹಾಕಿದ್ರು. ಬೇಡಿಕೊಂಡೆ, ಪ್ರಾರ್ಥನೆ ಮಾಡಿಕೊಂಡೆ, ಕಾಲು ಹಿಡ್ಕೊಂಡು ಕಣ್ಣೀರು ಸುರಿಸ್ದೆ. ಆದರೆ ಆ ಕಟಕಿಗೆ ಕರುಣೆ ಬರಲಿಲ್ಲ. ಮೊದಲನೇ ಸಲ ನಾನು ಅವಳ ಮಾತು ಕೇಳದೆ ಹೊರಟು ಹೋದೆ. ಹಾಗೆ ಹಠ ಮಾಡಿ ಹೋಗದೆ ಇದ್ದಿದ್ರೆ ಈ ಜನ್ಮದಲ್ಲಿ ಮತ್ತೆ ಅವ್ರು ನೋಡೋಕಾಗ್ತಿರ್ಲಿಲ್ಲ. ಆ ಪುಣ್ಯಾತ್ಮನ್ ಕಳ್ಕೊಂಡು ದುಃಖದಲ್ಲಿ ಕಣ್ಣೀರು ಸುರಿಸ್ತಾ ಮನೆಗೆ ಬಂದ್ರೆ ಭೂತದ ಹಾಗೆ ನಾಗಮ್ಮ ಬಾಗಿಲತ್ರ ನಿಂತಿದ್ರು. ಅವಳ ಮಾತು ಮೀರಿ ಹೋಗಿದ್ದಕ್ಕೆ ನನ್ನ ಬಾಯಿಗೆ ಬಂದಾಗಿ ಬೈದ್ರು. ತಂದೆ ಹಾಗಿದ್ದ ನಾರಾಯಣ ಮೂರ್ತಿಗಳಿಗೂ ನನಗೂ ಚಿನ್ನದ ಸಂಬಂಧ ಕಟ್ಟಿ ಅನ್ಬಾರದ ಮಾತಲ್ಲ ಅಂದ್ರು. ಇಂಥ ಅನಿಷ್ಟದ ಮಾತಾಡಬೇಡಿ ಅಂತ ಅತ್ತೆ ತನ್ನ ಮಾತೇ ನಿಜ ಅಂತ ಸಾಧಿಸಿ ನನ್ನ ಮನೆಯಿಂದ ನೂಕಿದ್ಲು. ಮೌನವಾಗಿ ನಿಂತಿದ್ದ ನಮ್ಮ ಯಜಮಾನರನ್ನ ನೋಡಿ ನೀವು ಈ ಮಾತನ್ನು ನಂಬ್ತೀರಾ ಅಂತ ಕೇಳಿದೆ. ಅಕ್ಕನ ಮಾತೆ ವೇದ ವಾಕ್ಯ ಅಂತ ತಿಳ್ಕೊಂಡಿದ್ದವರು ಒಂದ್ ಮಾತು ಕೂಡ ಆಡದೆ ಒಳಗೆ ಹೊತ್ತು ಹೋದ್ರು. ಅಷ್ಟಕ್ಕೆ ಸುಮ್ಮನಾಗ್ದೆ ಆ ಚೆಂಡಾಲಿ
ನನ್ನ ಕುತ್ತಿಗೆ ಹಿಡಿದು ಬೀದಿವರೆಗೂ ತಳ್ಳಿ ನಮ್ಮ ಸಂಸಾರದ ಬಾಗಿಲನ್ನೇ ಮುಚ್ಚಿಬಿಟ್ಲು. ಮುಂದೆ ನಾರಾಯಣ ಮೂರ್ತಿಗಳ ವಿಲ್ಪ ಕಾಲ ಅವರ ಆಸ್ತಿ ಎಲ್ಲ ನಂದಾಯಿತು. ಎಲ್ಲ ಮರೆತರೂ ಹೆಣ್ಣಾಗಿದ್ದ ನಾನು ತಾಯಿ ಅನ್ನೋದನ್ನು ಮರೆಯೋಕ್ಕಾಗಲಿಲ್ಲ. ನನ್ನ ಮಗುಗೋಸ್ಕರ ಮತ್ತೆ ಆ ಮನೆ ಬಾಗಿಲಿಗೆ ಹೋದೆ. ನನ್ನ ನಡತೆ ಕೆಟ್ಟವಳು ಅಂತ ಬೈದು ಎಲ್ಲದ ಅಪವಾದ ಹೊರಿಸಿ ಮಗುವನ್ನು ಕೊಡಲ್ಲ ಅಂತ ಹೇಳಿ ತಲ್ಲಿಬಿಟ್ಟು ಲಕ್ಷಾಂತರ ರೂಪಾಯಿ ಆಸ್ತಿನ ಕೊಟ್ಟ ದೇವರು ನನ್ನ ಗಂಡನ್ನು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿಬಿಟ್ಟ. ಈ ಐಶ್ವರ್ಯದ ಜೊತೆಗೆ ಅಪವಾದದ ಹೊರೆ ಹೊತ್ತು ಒಂಟಿಯಾಗಿ ಕಣ್ಣೀರು ಸುರಿಸ್ತ ನನ್ನ ಜೀವ ಸವಿಸೋ ದುರದೃಷ್ಟವಂತೆ ಆಗಿಬಿಟ್ಟೆ. ಈ ಕಡಗಾಲದಲ್ಲಾದರೂ ಈ ಆಸ್ತಿನ ಹೇಗಾದರೂ ಮಾಡಿ ಅವರಿಗೆ ಸೇರೋ ಹಾಗೆ ಮಾಡಬೇಕು ಅಂತ ನನ್ನ ಆಸೆ. ಆದರೆ ನಾಗಮ್ಮ ಎಲ್ಲಿ ಎಲ್ಲಾನು ತಾನೇ ನುಂಗಿ ನೀರು ಕುಡಿದು ನನ್ನ ಮಗಳನ್ನ ಬಿಕಾರಿ ಮಾಡ್ತಾಳೋ ಅನ್ನೋ ಭಯದಿಂದ ತಲ್ಲೆಡಿಸಿ ಹೋಗ್ತಿದ್ದೀನಿ. ಶಾಂತಕ್ಕ, ನಾವು ಯಾವಾಗ್ಲೂ ಕೆಟ್ಟದ್ದನ್ನ ಬರೀಬೇಕು, ಆಗ್ಲೇ ನಮ್ಮ ಮನ್ಸಿಗೆ ಸಮಾಧಾನ ಸಿಕ್ಕೋದು. ನೀನು ಹುಷಾರಾಗಿ ಮನೆಗೆ ಹೋಗ್ಬೇಕಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ನಿನ್ ಗಂಡನ್ಗೆ ಮಗಳಿಗೆ ನಿಜ ಏನಂತ ಹೇಳಿ ನಿಮ್ಮನ್ನೆಲ್ಲ ಒಟ್ಟುಗೂಡಿಸ್ತೀನಿ. ನಿಜ ಶಾಂತಕ್ಕ? ಅಲ್ಲಿವರೆಗೂ ಈ ಜೀವ ನಿಲ್ಲಲ್ಲ ಕಣಮ್ಮ. ಬಿಟ್ಟು ಶಾಂತಕ್ಕ, ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಬಾರ್ದು. ಎಣ್ಣೆ ಮುಗಿತಾ ಇರೋ ಹಣತೆಯಲ್ಲಿ ದೀಪ ಎಷ್ಟೊತ್ತಾನೇ ಉರಿಯುತ್ತಮ್ಮ. ದೀಪ, ನನಗೊಂದು ಸಹಾಯ ಮಾಡ್ತೀಯಮ್ಮ ಹೇಳಿಕ. ನಾನು ಹೋದ್ಮೇಲೆ ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೆ ಸೇರೋ ಹಾಗೆ ಮಾಡಬೇಕು. ಆ ಪಾಪಿಷ್ಟೇ ನಾಗಮ್ಮನಿಂದ ಅವಳನ್ನು ರಕ್ಷಿಸಬೇಕು. ನಿರ್ಭಾಗ್ಯ ಸತ್ಯತೆ ಅಲ್ಲ ಅನ್ನೋ ಸತ್ಯಾದ ನಮ್ಮವ್ರು ತಿಳ್ಕೊಳ್ಳ ಹಾಗೆ ಮಾಡಬೇಕು. ಇದನ್ನ ಹಚ್ಕೊಡ್ತೀಯ ಅಮ್ಮ. ಎಷ್ಟೇ ಕಷ್ಟ ಆದ್ರೂ ಈ ಕೆಲಸ ಮಾಡಿ ಮಾಡ್ತೀನಿ. ನನ್ನ ಜೀವ ಒತ್ತಿಗೆ ಆದ್ರೂ ನಿನ್ನ ಮಾತು ನಡ್ಸ್ಕೊಡ್ತೀನಿ. ಇದು ಸತ್ಯ ಸತ್ಯ ಅಕ್ಕ. ಸ್ವಾಮಿ ರಾಘವೇಂದ್ರ, ಏನಾದ್ರೂ ಮಾಡಿ ನಮ್ ಶಾಂತಕ್ಕನ ಕಾಯಿಲೆನ ಬೇಗ ವಾಸಿ ಮಾಡಿಬಿಡು. ಅವಳು ನಗ್ನಗ್ತಾ ಆರೋಗ್ಯವಾಗಿರೋ ಹಾಗೆ ಆಶೀರ್ವಾದ ಮಾಡು. ನಿನಗೆ ಕೋಟಿ ನಮಸ್ಕಾರ ಹಾಕ್ತೀನಿ. ಡಾಕ್ಟರ್, ಪೇಷಂಟ್ ದೀಪ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಐ ಡೋಂಟ್ ಬಿಲೀವ್ ಇಟ್. ನಾನ್ ನಂಬೋದಿಲ್ಲ. ಡಾಕ್ಟರ್, ಎಸ್, ರಿಪೋರ್ಟ್ ಏನಾದ್ರೂ ಮಿಸ್ ಆಗಿದೆಯೇ? ನೋ. ಅಲ್ಲ, ಅಕಸ್ಮಾತ್ ಬೇರೆ ಪೇಷಂಟ್ ಬ್ಲಡ್ ಸ್ಯಾಂಪಲ್ ಎಕ್ಸ್ಚೇಂಜ್ ಆಗಿದ್ರೆ? ನೋ ನೋ ನೋ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಐ ಆಮ್ ಡೆಫಿನೆಟ್ ಅಬೌಟ್ ಇಟ್. ದೀಪಾಗ್ ಬಂದಿರೋ ಕಾಯಿಲೆ ಬ್ಲಡ್ ಕ್ಯಾನ್ಸರ್. ಯಾವಾಗ್ಲೂ ನಗ್ತ, ಎಲ್ಲರನ್ನೂ ನಗಿಸ್ತ, ಹಕ್ಕಿಯಾಗಿ ಹಾರಾಡ್ಕೊಂಡಿದ್ದ ಮಗುಗೆ ಬ್ಲಡ್ ಕ್ಯಾನ್ಸರ್. ಓ ಮೈ ಗಾಡ್. ದೀಪ ಇನ್ನು 6 ತಿಂಗಳಿಗಿಂತ ಹೆಚ್ಚಿಗೆ ಬದುಕೊಳ್ಳ. ಈ ಕಾಯಿಲೆಗೆ ಯಾವ ಕರುಣೆನೂ ಇಲ್ಲ, ಯಾವ ಔಷಧಿನೂ ಇಲ್ಲ. ಯಾರೆಷ್ಟೇ ಪ್ರಯತ್ನ ಪಟ್ಟರು, ಎಂಥ ಔಷಧಿನೇ ಕೊಟ್ಟರು, ಅವಳನ್ನು ಉಳಿಸ್ಕೊಳಕ್ಕಾಗೋದಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ಏನೂ ಅರಿತ ದೀಪಾಗೆ ಅಮ್ಮ ಇನ್ನು 6 ತಿಂಗಳು ನೀನು ಸತ್ತೋಗ್ತೀಯಾ ಅಂತ ಹೇಗೆ ಹೇಳೋದು ಡಾಕ್ಟರ್? ನನಗೆ ಕಂಡಾಗ್ಲಿಲ್ಲ ಡಾಕ್ಟರ್. ನನ್ಗೆ ಯಾವಾಗ ವಾಸಿ ಆಗುತ್ತೆ? ನನ್ನನ್ನು ಯಾವ ಮನೆ ಕಳಿಸ್ತೀರಿ ಅಂತ ಕೇಳೋ ಆ ಮಗುವಿಗೆ ಇನ್ನು 6 ತಿಂಗಳಲ್ಲಿ ಒಂದೇ ಸಾರ್ತಿ ನೀನು ಹೊರಟೋಗ್ತೀಯ ಅಮ್ಮ ಅಂತ ಹೇಗೆ ಹೇಳಿ ಹೇಗೆ ಹೇಳಿ? ಶಾಂತಮ್ಮ ಸೀರಿಯಸ್ ಆಗಿದೆ. ಖಂಡಿತವಾಗಿ ನಡೆಸ್ಕೊಡ್ತೀನಿ.
ದೀಪ ಬನ್ನಿ ಡಾಕ್ಟರ್. ಇನ್ನು ನಿದ್ದೆ ಬರ್ಲಿಲ್ವೇನಮ್ಮ? ತಲೆ ತುಂಬಾ ಯೋಚನೆ ತುಂಬಿಕೊಂಡಿರ್ಬೇಕಾದ್ರೆ ನಿದ್ರೆ ಹೇಗ್ ಬರ್ತೆ ಡಾಕ್ಟರ್? ನಿನಗೇನಮ್ಮ ಅಂತ ಯೋಚನೆ? ನಿಮ್ದೆ ನನ್ನ ಬಗ್ಗೆ ಯೋಚನೆನೆ. ಹೌದು ಡಾಕ್ಟರ್, ಅನ್ಯಾರೋ ನಿಮ್ಮ ಮುಖದಲ್ಲಿ ಫೇಲಾದ ವಿದ್ಯಾರ್ಥಿಗಳ ಬಂದ್ಬಿಟ್ಟಲ್ಲ ಅಂತ. ಎಲ್ಲಾದ್ರೂ ಉಂಟೆ, ನಾನ್ ರ್ಯಾಂಕ್ ಸ್ಟೂಡೆಂಟ್ ಅಮ್ಮ, ಎಲ್ಲ ಪರೀಕ್ಷೆಯಲ್ಲೂ 100% ಮಾರ್ಕ್ಸ್ ತಗೊಂಡಿದ್ದೇನೆ. ಅದು ಆಗ ಈ ದೀಪ ಎಕ್ಸಾಮ್ ನರಾಗ್ ಬಂದ್ಮೇಲೆ ಫೇಲ್ ಆಗ್ಬಿಟ್ಟಲ್ಲ ಡಾಕ್ಟರ್. ದೀಪ ಏನ್ ಹೇಳ್ತಾ ಇದ್ಯಾ? ನನ್ಗೆಲ್ಲ ಗೊತ್ತಿದೆ ಡಾಕ್ಟರ್, ನನಗೆ ಕಾಯಿಲೆ ವಾಸಿ ಆಗಲ್ಲ ಅಂತ. ನಿಮಗೂ ಗೊತ್ತು, ನಾನ್ ಬದುಕಲ್ಲ ಅಂತ ನನಗೂ ಗೊತ್ತು. ಯಾರಮ್ಮ ಹೇಳಿದ್ದು ಎಲ್ಲ ಸುಳ್ಳು? ನಿನ್ನ ಆರೋಗ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಖಂಡಿತ ವಾಸಿ ಆಗತ್ತಮ್ಮ. ಡಾಕ್ಟರ್, ಇನ್ನೂ ನನ್ನ ಹತ್ರ ಮರ್ಮಾಚ್ತಾ ಇದ್ದೀರಾ ನೀವು? ಡಾಕ್ಟರ್ ರಮೇಶ್ ಮಾತಾಡ್ತಾ ಇದ್ದದನ್ನ ನಾನು ಅವತ್ತೇ ಕೇಳಿಸ್ಕೊಂಡ್ಬಿಟ್ಟೆ. ಯಾವ ಡಾಕ್ಟರ್ ಅಂತ ಇದ್ದೀರಿ? ನಿಮ್ ಕಣ್ಣೀರಿಂದ ನನ್ನ ಕ್ಯಾನ್ಸರ್ ಇನ್ನು ವಾಸಿ ಆಗೋದಿಲ್ಲ. ಬನ್ನಿ ಡಾಕ್ಟರ್, ಕೂತ್ಕೊಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಾಕ್ಟರ್, ನಾನು ಹೊರಟೋಗ್ತೀನಲ್ಲ ಅಂತ ನನಗೆ ಖಂಡಿತವಾಗಿ ದುಃಖ ಇಲ್ಲ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಎಲ್ಲರೂ ಹೋಗುತ್ತಾರೆ. ಕೆಲವರು ಮುಂಚೆ ಹೋಗ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ನೋಡಿದ. ಯಾಕೆ ನೋಡಿದ್ರ, ನಾಲ್ಕು ದಿವಸ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ನೀವು ಅಷ್ಟೊಂದು ಪ್ರೀತಿಸ್ತಾ ಇದ್ದೀರಾ. ಇದು ಚಿನ್ನ ಕೊಟ್ಟ ತಂದೆ ಅದೆಷ್ಟು ಪ್ರೀತಿಸ್ಬಹುದು ಅಂತ ನೀವೇ ತಿಳ್ಕೊಳ್ಳಿ ಡಾಕ್ಟರ್. ನಮ್ ತಂದೆ ವಿಷಯ ನಿಮ್ಗೆ ಗೊತ್ತಿಲ್ಲ ಡಾಕ್ಟರ್, ನಾವಿಬ್ರು ಮನೇಲಿ ತಂದೆ ಮಗು ಇದ್ದಾಗೆ ಇಲ್ಲ. ನಾನಿಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ, ಮಾತು ಮಾತುಗೂ ದೀಪ ದೀಪ ಅಂತ ಕರೀತಾ ಇರ್ತಾರೆ. ನಮ್ಮಮ್ಮ ಇಲ್ಲ ಡಾಕ್ಟರ್, ನಮ್ಮಮ್ಮ ಎಲ್ಲಾ ಕೆಲಸಕ್ಕೂ ನಾನೇ ಇರ್ಬೇಕು, ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೆ ಡಾಕ್ಟರ್. ನನ್ನ ತಮ್ಮನು ಅಪ್ಪ ಅಮ್ಮನಿಗಿಂತ ಅಕ್ಕನ ಕಂಡ್ರೆ ಅದು ನನಗಿಂತ ಪಂಚಪ್ರಾಣ ಡಾಕ್ಟರ್. ಇನ್ನು 6 ತಿಂಗಳು ನನ್ನ ಸತ್ತೋಗ್ತೀನಿ ಅಂತ ತಿಳಿದ್ರೆ ಇವರೆಲ್ಲ ಬದುಕಿರ್ತಾರ ಡಾಕ್ಟರ್? ಹೇಳಿ ಡಾಕ್ಟರ್, ಇವರೆಲ್ಲ ಬದುಕಿರ್ತಾರ ಡಾಕ್ಟರ್? ಬದುಕಿರ್ತಾರ ಡಾಕ್ಟರ್? ರವಿ ನೋಡಿದ್ರ ಹೇಗ್ ನಗ್ತಾ ಇದ್ದಾನೆ ಅಂತ. ನಾವಿಬ್ರು ಎಷ್ಟೋ ಆಸೆ ಇಟ್ಕೊಂಡಿದ್ವಿ, ನೂರಾರು ಕನಸು ಕಟ್ಕೊಂಡಿದ್ವಿ. ಕುತ್ತಿಗೆ 3 ಗಂಟೆ ಬೀಳದೆ ಹೋದ್ರು ಮನ್ಸಿಗೆ 100 ಗಂಟೆ ಬಿದ್ದೆ ಡಾಕ್ಟರ್. ನಮ್ಮಿಬ್ಬರ ಅನುಬಂಧ ಒಡಿದೇ ಇರೋದು, ಒಡಿಯೋಕಾಗ್ದೇ ಇರೋದು. ಒಂದ್ಸಲ ಏನಾಯ್ತು ಗೊತ್ತಾ ಡಾಕ್ಟರ್? ರವಿ, ಒಂದ್ ವೇಳೆ ನಾ ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊ, ಆಗ ಏನ್ ಮಾಡ್ತೀಯ ಅಂತ ಕೇಳಿದೆ. ಅದಕ್ಕವನು, ದೀಪಾ ಸಾವೋ ಬದುಕೋ, ನೀನ್ ಎಲ್ಲಿಟ್ಟ ನಾನು ಅಲ್ಲಿ ಅಂತಂದ. ಅಕಸ್ಮಾತ್ ಈ ವಿಷಯ ಗೊತ್ತಾಗ್ಬಿಟ್ರೆ ಅವನ್ ಗತಿ ಏನು ಡಾಕ್ಟರ್? ಇಷ್ಟೊಂದು ಪ್ರೀತಿ ತಾರೆ ಎರ್ದಿವ್ರಿಗೆಲ್ಲ ನನ್ನಿಂದ ಕೃತಜ್ಞತೆನೂ ತೋರ್ಸಕ್ಕಾಗ್ಲಿಲ್ಲ, ಉಪಕಾರನೂ ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದೇ ಒಂದು ಒಳ್ಳೆ ಕೆಲಸನೂ ಮಾಡಕ್ಕಾಗ್ಲಿಲ್ವಲ್ಲ ಡಾಕ್ಟರ್, ಮಾಡಕ್ಕಾಗ್ಲಿಲ್ವಲ್ಲ. ನಾನೇನ್ ಮಾಡ್ಲಿ ಡಾಕ್ಟರ್, ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮನಸ್ಸಲ್ಲಿ ನೆನೆಸ್ತಾ ಇರೋದು ಒಳ್ಳೇದ್ ಮಾಡ್ತಕ್ಕೆ ಅಮ್ಮ. ಕೆಟ್ಟದ್ ಮಾಡ್ತಾ ಇರೋರ್ನ ಒಳ್ಳೆ ಜನಗಳಿಂದ ದೂರ ಮಾಡೋದು ಒಂದೊಳ್ಳೆ ಕೆಲಸ ತಾನೇ? ಹೌದಮ್ಮ. ಹಾಗಾದ್ರೆ ನಾನ್ ಬೇಗಲಿಂದ ಹೊರಟೋಗ್ಬೇಕು. ಯಾಕಮ್ಮ? ಶಾಂತಕ್ಕನ್ ಗಂಡನ್ ಮದ್ವೆ ಆಗಿ ಆ ಸಂಸಾರಕ್ಕೆ ಆಧಾರ ಆಗ್ಬೇಕು, ಅವಳ ಮಗಳ ತಾಯಿ ಆಗ್ಬೇಕು. ರಾಕ್ಷಸಿ ಆಗಲ್ಲಿ ಸೇರ್ಕೊಂಡು ನಾಗಮ್ಮನ ಮುಷ್ಟಿಯಿಂದ ಆ ಕುಟುಂಬನ ಬಿಡುಗಡೆ ಮಾಡ್ಬೇಕು. ದೀಪಾ, ಏನ್ ಮಾತಾಡ್ತಾ ಇದ್ಯಾ? ನೀನ್ ಹೋಗಿ ಆ ವಯಸ್ಸಾದವನ ನೋಡು ನೋಡು ಡಾಕ್ಟರ್. 6 ತಿಂಗಳು ಸತ್ತೋಗೋ ನಾನು ಇನ್ನೊಬ್ರು ತೃಪ್ತಿಗೋಸ್ಕರ ರವಿ ಮದ್ವೆ ಮಾಡ್ಕೊಂಡು ಅವನ್ ಬಾಳ್ ಪೂರ್ತಿ ನೊಂದ್ಕೊಳ್ಳೋ ಬದ್ಲು ನನ್ನ ತೃಪ್ತಿಗೋಸ್ಕರ ಶಾಂತಕ್ಕನ್ ಕೊಟ್ಟು ಮಾತ್ರ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾನ್ ಸಾಯೋದ್ರೊಳಗೆ ಒಂದ್ ಒಳ್ಳೆ ಕೆಲಸ ಮಾಡಕ್ ತೃಪ್ತಿ ಸಿಗ್ಬೇಕು, ಅದಕ್ ನೀವ್ ಸಹಾಯ ಮಾಡ್ಲೇಬೇಕು. ಏನ್ ಸಹಾಯ ಮಾಡ್ಬೇಕಮ್ಮ?
ನನ್ಗೆ ಈ ಕಾಯಿಲೆ ಇದೆ ಅಂತಾಗ್ಲಿ, ನಾನ್ ಸತ್ತೋಗ್ತೀನಿ ಅಂತಾಗ್ಲಿ, ಯಾರ ಹತ್ರನ ಯಾವ ಕಾರಣಕ್ಕೂ ಹೇಳಲ್ಲ ಅಂತ ನನಗ್ ಪ್ರಮಾಣ ಮಾಡಿ ಡಾಕ್ಟರ್. ಈ ಸಮಯದಲ್ಲಿ ನೀವು ನನಗೆ ಪ್ರಾಣದಾನ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ವಾಗ್ದಾನ ಆದ್ರೂ ಮಾಡಿ ನನ್ನ ಕಾಪಾಡಿ ಡಾಕ್ಟರ್, ನನ್ನ ಕಾಪಾಡಿ. ಮನೆ ಬಂತು. ಲಕ್ಷ್ಮಿ ವೈಲಿ ನೀನು ಈಗ ಮೋಹನ್ ಜೊತೆ ತಿರುಗಾಡೋದು ಚೆನ್ನಾಗಿರಲ್ಲ. ನಿನಗೇನು ಸಂಕಟ? ಮುಂದೆ ನೀನ್ ಸಂಕಟ ಪಡ್ತೀಯಲ್ಲ ಅಂತ ನನಗ್ ಸಂಕಟ. ನೋಡ್ ಲಕ್ಷ್ಮಿ, ಮೋಹನ್ ನಿನ್ ತಿಳ್ಕೊಂಡಿರೋಷ್ಟು ಒಳ್ಳೆ ಹುಡುಗ ಅಲ್ಲಮ್ಮ. ಒಳ್ಳೆಯದು ಕೆಟ್ಟದ್ದು ತಿಳ್ಕೊಳ್ ಶಕ್ತಿ ನನಗಿದೆ. ನಿನ್ನಿಂದ ಬುದ್ಧಿ ಕಲಿಯಬೇಕಾಗಿಲ್ಲ ಲಕ್ಷ್ಮಿ. ನನ್ ಮಾತು ನಮ್ಮ ಅತ್ತೆ ಮಾತನೇ ನೀನ್ ಕೇಳದೆ ಇರೋವಾಗ ನಮ್ಮ ಅಪ್ಪನ ಎರಡನೇ ಹೆಂಡತಿ ನಿನ್ ಮಾತ್ ನಾನ್ ಯಾಕೆ ಕೇಳ್ಬೇಕು? ಕೇಳೋ ಯೋಗ್ಯತೆ ಇಲ್ಲದವರಿಗೆ ಹೇಳೋ ಅಧಿಕಾರ ಕೂಡ ಇಲ್ಲ. ಇಂತ ಒಂದು ಅಂದವಾದ ಹೆಣ್ಣು ಈ ರೀತಿ ದಬಾಯಿಸಿದ್ದನ್ನ ನಾನು ಇವತ್ತೇ ನೋಡ್ತಿರೋದು. ಕಮಾಂಡರ್ಲಿ ಏನ್ ಬರೀತಿದೀಯ ಶಿವು? ರಾಮನಾಮ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ರಾಮನಾಮ ಕೋಟಿ ಸಲ ಬರೆದ್ರೆ ತುಂಬಾ ಪುಣ್ಯ ಬರುತ್ತಂತೆ. ಆ ರಾಮನಾಮ ಅಲ್ಲ ಅಕ್ಕ, ನನ್ನ ನಾಟಕದ ಹೆಸರು. ನೀನು ನಿನ್ ನಾಟಕನು ಅಲ್ವೋ? ವಯಸ್ಸಿಗೆ ಬಂದ ಹುಡುಗಿ ಮನೆಯಲ್ಲಿದ್ದಾಳಲ್ಲ, ಅವಳ ಮದುವೆ ವಿಚಾರ ಏನಾದ್ರೂ ಯೋಚನೆ ಮಾಡಿದ್ದೀಯಾ? ಇನ್ನು ಇಲ್ಲ ಅಕ್ಕ. ನನಗ್ ಗೊತ್ತು ನಿನಗ ಅಷ್ಟೊಂದು ದೂರ ಆಲೋಚನೆ ಇಲ್ಲ ಅಂತ. ಶಿವಣ್ಣ, ದೇವರ ಆನೆಗೂ ಹೇಳ್ತಾ ಇದ್ದೀನಿ, ಲಕ್ಷ್ಮಿಗೂ ಮೋಹನ್ಗೂ ಮದುವೆ ಮಾಡಿ ನಿನ್ನ ಮಗಳನ್ನ ನನ್ನ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಏನಂತೀಯ? ನಾನೇನ್ ಹೇಳಿ ಅಕ್ಕ, ಎಲ್ರಿಗೂ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ನನಗ್ ಮಾತ್ರ ಒಪ್ಪಿಗೆ ಇಲ್ಲ ಅತ್ತಿಯಮ್ಮ. ನೀವು ತಲೆಕೆಳಕಾಗಿ ನಿಂತ್ಕೊಂಡ್ರು ಈ ಮದುವೆ ನಡೆಯಲ್ಲ. ನೀವೇ ಆಗಲ್ಲ ಅಂತ ಹೇಳಕ್ಕೆ? ಈ ಮನೆ ಯಜಮಾನಿ, ಮದುವೆ ಹುಡುಗಿ ತಾಯಿ. ನಾನು ನಿನ್ನ ಗಂಡನ ಅಕ್ಕ. ಈ ಇಡೀ ಕುಟುಂಬಕ್ಕೆ ನಾನು ದೊಡ್ಡವಳು. ನನ್ನ ತಮ್ಮ ನಾನು ಹಾಕಿದ್ದ ಜನಗಾಟಲ್ಲ. ಅವರು ನಾನು ಮಾಡಬೇಡ ಅಂದ ಕೆಲಸನೂ ಮಾಡಲ್ಲ. ಈ ಮದುವೆ ನಡೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಲೋ ಶಿವು, ಏನೋ ಇದು ಗಣಪತಿ ಹಾಗೆ ಗೂ ಅಂತ ಕೂತ್ಬಿಟ್ಟಿದ್ಯಲ್ಲೋ, ಮಾತಾಡೋ. ಈ ಮದುವೆ ಖಂಡಿತ ನಡೆದೇ ನಡೆಯುತ್ತೆ ಅಂತ ಹೇಳೋ. ಏನಕ್ಕೆ ಮಾ, ಇಷ್ಟು ದಿವಸ ಈ ಅಕ್ಕರ ಎಲ್ಲ ಎಲ್ಲಿಗೋಗಿತ್ತು? ಆಸ್ತಿ ಬಂದ್ಬಿಟ್ಟು ಅಂತ ಗೊತ್ತಾದ ತಕ್ಷಣ ಹೊಸ ಸಂಬಂಧ ಬೆಳೆಸ್ಬೇಕು ಅಂತ ಆಸೆ ಬಂದ್ಬಿಡ್ತೇನೆ. ಅಯ್ಯೋ ರಾಕ್ಷಸಿ, ಆಸೆಗೋಸ್ಕರ ಅಪ್ಪನಷ್ಟು ವಯಸ್ಸಾಗಿರೋ ಅಂತೇಳಿ ತಾಳಿ ಕಟ್ಟಿಸ್ಕೊಂಡು ದುರಾಸೆ ಹೆಂಗಸ್ತೀನಿ? ನಂದು ಈ ಒಂದು ಇವತ್ತಿನ ಸಂಬಂಧ ಅಲ್ಲ ಕಣೆ. ಬಡತನವೇ ಇರ್ಲಿ ಸಿರಿತನವೇ ಇರ್ಲಿ, ಶಾಶ್ವತವಾಗಿರುವಂತ ರಕ್ತ ಸಂಬಂಧ ಕಣೆ. ನೋಡಿ, ನೀವೆಷ್ಟೇ ಕೂಗಾಡಿದ್ರು ಈ ಮದ್ವೆ ನಡೆಯೋ ಹಾಗಿಲ್ಲ, ನಡೆಯಲ್ಲ. ಯಾಕೆ ನಡೆಯಲ್ಲ? ಬೇಡ ಅನ್ನೋದಕ್ಕೆ ನೀನ್ ಯಾರು? ಲಕ್ಷ್ಮಿ, ನಿನಗಿದೆಲ್ಲ ಗೊತ್ತಾಗೋದಿಲ್ಲಮ್ಮ. ನನಗೆಲ್ಲ ಗೊತ್ತು. ನಾನು ಮೋಹನ್ ಮದ್ವೆ ಮಾಡ್ಕೊಂಡು ಸುಖವಾಗಿರೋದು ನಿನ್ ಇಷ್ಟ ಇಲ್ಲ ಅನ್ನೋದು. ಏನೋ ಶಿವು, ನಿನ್ ಹೆಂಡತಿ ಇನ್ನೂ ಬರ್ಲೇ ಇಲ್ವಲ್ಲ? ಅವಳೆ ಆರ್ಟಿಸ್ಟ್ ಬೇಗ ಬರ್ತಾಳೆ, ಅವಳು ದೊಡ್ಡ ಮಹಾರಾಣಿ ತಾನೇ. ಅದೇನೋ ಮುಖ್ಯವಾದ ವಿಷಯ ಹೇಳ್ಬೇಕಂತೆ. ಅದೇನು ಹೇಳ್ತಾಳೋ ಏನೋ. ನೋಡು ಮಮ್ಮಿ, ಯಾರೇನೇ ಹೇಳಿ, ಇವತ್ತು ಈ ರೀತಿ ಎಲ್ರು ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡ್ತಿರೋದು ನಾನು ಇವತ್ತೇ ನೋಡ್ತಿರೋದು. ನಿಮಗೆಲ್ಲ ಒಂದು ಸಂತೋಷ ಸುದ್ದಿ ಹೇಳ್ಬೇಕು ಅಂತಾನೆ ನಾನು ಇಲ್ಲಿ ಕರೆಸಿದ್ದು. ಅದು ಕೆಲವ್ರ ಮನ್ಸಿಗೆ ನೋವಾಗುತ್ತೆ ಅಂತ ಕಾಣುತ್ತೆ. ತಿಂದ್ಮೇಲೆ ಹೇಳ ಇಲ್ಲ ಈಗ್ಲೇ ಹೇಳ? ಹೇಳೋದೇನಿದ್ರು ಈಗ್ಲೇ ಹೇಳು, ತಿನ್ನೋದಿದ್ದೇ ಇದೆ. ನಮ್ಮ ಯಜಮಾನ್ರು ಆಸ್ತಿ ಪಾಸ್ತಿ ಬಂಗ್ಲೆ ಕಾರು ಎಲ್ಲಾನು ನನ್ನ ಹೆಸರಿಗೆ ಬರ್ತೀಯಾರಿ. ಅಯ್ಯೋ ಮಾಯಾಗ್ನಿ, ಎಂಥ ಅನ್ಯಾಯ ಮಾಡಿದ್ಯೇ. ನನ್ನ ತಮ್ಮನಿಗೆ ಮದ್ದು ಹಾಕಿ ನೀ ಹೇಳ್ದಾಕ್ ಹೇಳೋದ್ ಮಾಡ್ಕೊಂಡಿದ್ದೀಯಾ? ನೀನ್ ಖಂಡಿತ ಉದ್ದಾರ ಆಗಲ್ಲ ಕಣೆ, ಉದ್ದಾರ ಆಗಲ್ಲ. ನರಕದ ನರಕದ ಹುಳುವಾಗೆ ಸಾಯೋದು. ಲೇ ಶಿವು, ನಿನ್ನ ಕಡ್ದು ಹಾಕಿದ್ರು ಪಾಪ ಬರಲ್ಲ ಕಣ. ಹೆಂಡತಿ ಆಸ್ತಿ ಬರ್ತಾ ಅವಳು ಚೆನ್ನೈ ನಾಲ್ಕ ತೀಡಿ ಆಚೆ ಕಳ್ಸೋದ್ ಬೇಡ. ಮನೆಗ್ ದೊಡ್ಡವಳಾಗಿ ಬುದ್ಧಿ ಹೇಳೋದಕ್ ನಾನು ಇದೀನಲ್ಲ. ನನ್ನ ಒಂದು ಮಾತು ಕೇಳಿದ್ಯಾ ನೀನು? ನೀನ್ ಇಂಥ ಮಂಕದನೇ ಆಗಿರೋ ಹೊತ್ತಿಗೆ
ಚಟ್ನಿ ಚೆನ್ನಾಗಿದೆ, ರುಚಿ ನೋಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅದಕ್ಕೆಮ್ಮ, ಲಕ್ಷ್ಮಿ ಮದ್ವೆ ವಿಷಯದಲ್ಲಿ ನಿಮ್ಮ ಮಾತೆ ಸರಿ ಅನಿಸ್ತು. ಸಿರಿತನದಲ್ಲೂ ಬಡತನದಲ್ಲೂ ಶಾಶ್ವತವಾಗಿರೋ ನಿಮ್ಮ ರಕ್ತ ಸಂಬಂಧಕ್ಕೆ ನಾನ್ಯಾ ಕಡ್ಡಿ ಬರಲಿ. ನೀವು ಹೇಳ್ದಾಗೆ ನಿಮ್ಮ ಮುದ್ದು ಮಗ ಮೋಹನ್ಗೂ ಆಸ್ತಿ ಪಾಸ್ತಿ ಇಲ್ದಿರೋ ಲಕ್ಷ್ಮಿಗೂ ಮದ್ವೆ ಮಾಡಬೇಕು ಅಂತ ನಾನೇ ತೀರ್ಮಾನ ಮಾಡಿದ್ದೀನಿ. ಮುಹೂರ್ತ ಯಾವಾಗ ಇರ್ಸೋಣ? ಇನ್ನಂತ ಮುಹೂರ್ತನೇ? ನಮಗ್ ಬರಬೇಕಾದ ಆಸ್ತಿನೆಲ್ಲ ನುಂಗಿ ಬಣ್ಣ ಬಳಿಕೆಯಾಗಿ ಮಾತಾಡ್ತಿದ್ದೀಯಾ? ನೀನು ದೂರ ಆಗಲ್ಲ ಕಣೆ. ಇವರಪ್ಪ ಹೆಂಡತಿ ದಾಸ. ಅಕ್ಕ ದೋಸೆ ಎಷ್ಟ್ ಚೆನ್ನಾಗಿದೆ ಅಂತ. ನಿನ್ ದೋಸೆ ಮನೆ ಹಾಳಾಯ್ತು, ನೀನೇ ನುಂಗಿ ನೀರ್ ಕುಡಿ. ಅಕ್ಕ ದೋಸೆ ತಿಂದೆ ಹಾಗೆ ಹೊಟ್ಟೋದ್ಲು. ಹೋಗ್ಲಿ ಬಿಡಿ, ನೀವು ತಿಂದಿದ್ರೆ. ನನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ ಬಂದ್ಯಾ? ನನ್ ಪ್ರೀತಿ ಬಗ್ಗೆ ಡೌಟ್ ಮಾಡ್ತಿರೋ ಹುಡುಗಿನ ನಾನ್ ಇವತ್ತೇ ನೋಡ್ತಿರೋದು. ಲಕ್ಷ್ಮಿ, ಕೇವಲ ಆಸ್ತಿಗೋಸ್ಕರ ನಾನು ಪ್ರೀತಿಸ್ದೆ ಅನ್ಕೊಂಡ್ಯಾ? ನಂದು ನಿರ್ಮಲವಾದ ಪ್ರೀತಿ, ನಿಷ್ಕಳಂಕವಾದ ಪ್ರೇಮ. ನಿನ್ನ ಏನಿರ್ಲಿ ಇಲ್ದೆ ಹೋಗ್ಲಿ, ನಾನು ನಿನ್ನೇ ಮದ್ವೆ ಆಗೋದು. ಕತ್ತೆ ಒಪ್ಪದೆ ಹೋದ್ರೆ? ಕತ್ತೆ ಬಾಲ ಹೋಯ್ತು, ಡೋಂಟ್ ವರಿ. ನಿಲ್ಲ ಮೋಹನ, ಹೆತ್ತ ತಾಯಿ ಮಾತನ್ನೇ ತಿರಸ್ಕಾರ ಮಾಡಿ ಆ ತಿರುಪಾಳ ಮಗ ಆಗ್ತೀಯನೋ? ಅವಳು ಕಟ್ಕೊಂಡು ತಿನ್ನಕ್ಕೆ ಭಿಕ್ಷಾ ಎತ್ತೀಯನೋ? ಮಮ್ಮಿ, ಹತ್ರ ಬಂದಲ್ಲ ಅಂತ ಹೇಳದ್ನೆ ಹೊರ್ತು ಪತ್ರ ಬರ್ಕೊಟ್ಟಿಲ್ವಲ್ಲ. ಮನೆ ಹಾಳ್ತನ್ ಕೆಲಸದಲ್ಲಿ ನಾನ್ ನಿನ್ ಮಗ. ಇಂತ ಮಗನ ಅರ್ಥ ಮಾಡ್ಕೊಳ್ಳೋ ತಾಯಿನ ನಾನ್ ಇವತ್ತೇ ನೋಡ್ತಿರೋದು. ನನ್ನ ಕಂದ, ಹಾ
ಮೋಹನ್, ಇದು ನನಗೆ ನ್ಯಾಯನ? ನೀನ್ ನನಗೆ ಹೇಳಿದ್ದೇನು, ಈಗ ಮಾಡ್ತಿರೋದೇನು? ಅವಳ ಜೊತೆ ನಿಲ್ಲ. ಬೇಡ ಮೋಹನ್, ಪ್ಲೀಸ್. ಮೈ ಡಿಯರ್ ಲಕ್ಷ್ಮಿ, ಮದ್ವೆ ಆಗಿರೋ ಹೆಟೆ ನೋಡ್ತಿರೋದು. ಇಂಥ ಅವಕಾಶ ಕಳ್ಕೊಂಡ್ರೆ ನನ್ನನ್ ಮುಟ್ಟಾಳ ಅಂತಾರಷ್ಟೆ. ಇಂಥ ಅವಕಾಶ ಕಳ್ಕೊಂಡ್ರೆ ನನ್ನನ್ ಮುಟ್ಟಾಳ ಅಂತಾರಷ್ಟೆ. ಬಾಯ್. ಕಮಾನ್. ಏನಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೋ ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೊರಟು ಬಿಡ್ಬೇಕು. ಯಾಕೆ ಒಂಥರ ಮಾತಾಡ್ತಾ ಇದ್ದೀರಾ? ಈ ನರಕದಲ್ಲಿ ಲಕ್ಷ್ಮಿ ಹೇಗ್ ಬಾಳೋಕ್ ಸಾಧ್ಯ? ತಂದೆಯಾದ ನಾನು ಅವಳು ಬೇರೆ ಯಾವ ಉಪಕಾರ ಮಾಡಕ್ಕಾಗದೇ ಇದ್ರು. ಕಡೆ ಪಕ್ಷ ಈ ವಾತಾವರಣದಲ್ಲಿ ಬದುಕೋದನ್ನಾದ್ರೂ ತಪ್ಪಿಸೋಣ ಅಂತ. ಏನಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ದೀಪಾ? ನಿನ್ನನ್ನು ಏನು ಅನ್ನೋದಕ್ಕೂ ಅಧಿಕಾರ ನನಗಿಲ್ಲ. ನೀನ್ ನನ್ನ ಬಾಳಿನಲ್ಲಿ ಯಾಕೆ ಪ್ರವೇಶ ಮಾಡಿದ್ಯೋ, ಯಾಕೆ ನಮ್ಮನ್ನೆಲ್ಲ ಈಗ ಆಟ ಆಡಿಸ್ತಾ ಇದೆಯೋ ನನಗೆ ನಿಜವಾಗ್ಲೂ ಅರ್ಥವಾಗ್ತಿಲ್ಲ. ನನಗೆ ಬೇಕಾದ್ರೆ ಮೋಹನ್ಗಿಂತಲೂ ಲಕ್ಷವಾಗಿರೋ ಸ್ನೇಹನ ನೀನ್ ಸುಖವಾಗಿ ಸಂಪಾದಿಸ್ಕೋಬಹುದು. ಹೀಗಿರೋವಾಗ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತಿರೋ ಮೋಹನ್ ನೀನ್ ದೂರ ಮಾಡೋದು ಯಾವ ನ್ಯಾಯ? ತನ್ನ ಆಸೆ ಎಲ್ಲ ನಿರಾಸೆ ಆಯ್ತಲ್ಲ ಅಂತ ನನ್ನ ಮಗಳು ಕಣ್ಣೀರು ಸುರಿಸ್ತಾ ಇರೋವಾಗ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಇರ್ಲಿ? ಏನಂದ್ರೆ ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ? ಆದರ್ಶಿ ಆಶ್ರಯ ನೀಡಿರೋ ನಿಮಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ನೀರಾಗಿ ತಿಳ್ಕೊತಾ ಇದ್ದೀರಾ? ನೋಡಿ, ನೀವು ಕಟ್ಟಿರೋ ಈ ಮಾಂಗಲ್ಯ ದಾಣೆಗಳು ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಬಾಳು ಹಾಳಾಗ್ಬಾರ್ದು ಅನ್ನೋದೊಂದೇ ನನ್ನ ಧ್ಯೇಯ. ಹೌದಂದ್ರೆ ಮೋಹನನ್ ವಿಷಯ ನಿಮಗ್ ಗೊತ್ತಿಲ್ಲ. ಅವನ ಹೂವಿಂದ ಹೂ ಹಾರೋ ಚಿಟ್ಟೆ ಇದ್ದಾಗೆ ಕಂಡು ಕಂಡು ಹೆಣ್ಣುಗಳ ಸ್ನೇಹ ಮಾಡಿಕೊಂಡು ಅವ್ರ ಜೊತೆ ಸುತ್ತಕೊಂಡು ತನ್ನ ಆಸೆ ಬಯಕೆ ಎಲ್ಲ ತೀರಿದ್ಮೇಲೆ ಬೀದಿ ನಾಳೆಟ್ಟೋ ಆಗಟ್ಟೋ ಕಲ್ಲದೆ ಕಟ್ಟಕ ಅವನು ಅಂತವನ್ನ ಕಟ್ಕೊಂಡು ನಮ್ ಲಕ್ಷ್ಮಿ ಬಾಳ್ ಪೂರ್ತಿ ಕಣ್ಣಿನ ಕೈ ತೊಳಿಬೇಕಾಗುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ನಮ್ ಲಕ್ಷ್ಮಿನ ಅವರಿಂದ ದೂರ ಮಾಡ್ಬೇಕು ಅಂತಾನೆ ನಾನೇ ನಾಟಕ ಆಡಿದ್ದು. ಅವನ್ನು ದೂರ ಮಾಡ್ಕೊಂಡ್ರೆ ಓಡಿ ಹೋದವಳ ಮಗಳನ್ನ ಬೇರೆ ಯಾರ ಮಗ ಮಾಡ್ಕೊಂಡ್ರೆ? ನೋಡಿ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರುತ್ತೆ. ನನ್ನ ನಂಬಿ ನಮ್ ಲಕ್ಷ್ಮಿ ಒಂದು ಒಳ್ಳೆ ಕಡೆ ಸಂಬಂಧ ಹುಡ್ಕೋ ಜವಾಬ್ದಾರಿ ನನಗಿರ್ಲಿ. ಆದಷ್ಟು ಬೇಗ ಕಾರ್ಯ ಮುಗಿಸ್ಬಿಡ್ತೀನಿ. ನನ್ ಪ್ರಾಣ ಹೋಗೋದ್ರೊಳಗೆ ನಾನು ಮಾಡಬೇಕಾದ ಕರ್ತವ್ಯ ಇದು. ನನ್ನ ನಂಬಿ ಇದ್ರೆ ನೋಡಿ, ನೀವು ನನಗೋಸ್ಕರ ಇಲ್ಲದೆ ಹೋದ್ರು ನಿಮ್ಮ ಮಗಳ ಸೌಖ್ಯಕ್ಕೋಸ್ಕರ ಆದ್ರೂ ಇಲ್ಲಿರಿದ್ರೆ ಇಲ್ಲಿರಿದ್ರೆ ಇಲ್ಲಿರಿ. ಏನಾಯ್ತು ದೀಪ? ಏನಿಲ್ಲ. ಆದ್ರೆ ನಾನು ಎಲ್ಲೂ ಹೋಗಲ್ಲ ದೀಪ, ಎಲ್ಲೂ ಹೋಗಲ್ಲ. ನೀನ್ ಧೈರ್ಯವಾಗಿರು. ರಾಮ 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 ಗೊತ್ತಿಲ್ಲದೆ ನೀನ್ ಮನೆ ಹಾಳ್ತನ ಕೆಲಸ ಮಾಡ್ತಿರೋದನ್ನ ನಾನು ಇವತ್ತೇ ನೋಡ್ತಿರೋದು. ಮನೆ ಹಾಳಾದ? ನಾವು ಬಂದಿರೋದು ದುಡ್ಡುಗೋಸ್ಕರ ಕಣೋ. ಈಗಾಗ್ಲೇ ಆಸ್ತಿನೆಲ್ಲ ತನ್ನ ಹೆಸರು ಬರ್ಸ್ಕೊಂಡಿದ್ದಾಳೆ, ಉಳಿದಿದ್ದಾದ್ರೂ ನಮಗ್ ದಕ್ಕಲಿ. ನಿಜ ಮಮ್ಮಿ,
ಅವಳನ್ನ ಉಪಾಯವಾಗಿ ನನ್ನ ಬಲೆಗೆ ಬೀಳಿಸ್ಕೊಳ್ಳ ಅಂತಿದ್ರೆ ಅವಳು ನನ್ನೇ ಫೋನ್ ಮಾಡಿದಾಳೆ, ಅವಳಿಗಿದೆ ತಕ್ಕ ಶಿಕ್ಷೆ. ಏನಕ್ಕೆ ಮಾ, ಕೊಳ್ಳೆ ಹೊಡೆಯೋಕ್ ಮುಂಚೆನೆ ಕೈ ಕಟ್ಟಾಗ ಆಗ್ಬಿಡ್ತು ಅಲ್ಲ ಮೋಹನ್. ಈ ತರ ಆಪತ್ತನ್ನ ನೀನ್ ಇವತ್ತೇ ನೋಡ್ತಾ ಇರೋದು? ಏನೇ ಬಜಾರಿ, ನಾಲ್ಗೆ ಉಂಟಾ ಇದೆ ಅಂತ ಬಾಯಿ ಬಂದ ಹೊರಡ್ತಾ ಇದೀಯಾ? ಇವತ್ತು ನಿನ್ನೋ ನಿನ್ನೋ ಏನ್ ಮಾಡ್ತೀನಿ ನೋಡ್ತಾ ಇರು. ಶಿವಣ್ಣ, ಲಕ್ಷ್ಮೀ, ಅಯ್ಯಯ್ಯೋ ಎಲ್ಲಿ ತೊಳ್ಕೋಕಿದ್ದೀರೋ? ಮನೆಯೆಲ್ಲ ಹಾಳಾಗೋಯ್ತು, ಬೇಗ ಬಾರ. ಶಿವ ಲಕ್ಷ್ಮೀ, ಏನಾಯ್ತು? ಇನ್ನೇನಾಗ್ಬೇಕು, ನಿನ್ ಮುದ್ದು ಬರೆದಿದ್ದಾಳಲ್ಲ, ನನ್ ಮಗನ್ನು ಕೈಗೆ ಹಾಕೊಂಡು ಇಪ್ಪ ದೊಡ್ಡದನ್ನೆಲ್ಲ ಗೊತ್ಕೊಂಡು ಕಾರಿ ಆಗೋಗ್ತಿದ್ಳು. ಏನಕ್ಕ ನೀನ್ ಹೇಳ್ತಾ ಇರೋದು? ಈ ಮನೆ ಗೌರವ ಹಾಳಾಯ್ತು ಅಂತಿದ್ದೀನಿ, ಮನೆಗೆ ಸರಿಯಾಗಿ ಬಂದಿದ್ದಕ್ಕಾಯ್ತು. ಹಿಂದೆ ಹೋಗಿದ್ರೆ ನಿನ್ ಹಣ ಹೋಗ್ತಿತ್ತು, ನನ್ ಮಗನು ಹೋಗ್ತಿದ್ದ. ಏನೇ ಮಾಯಾಣ್ಣೆ, ನಿನ್ ಆಸೆಗೂ ಆಟಕ್ಕೂ ನನ್ನ ಮಗನೇ ಬಲಿ ತಗೋಬೇಕು ಅಂತಿದ್ದೀಯಾ? ಚಿನ್ನದಂತಹ ಸಂಸಾರಕ್ಕೆ ಕಿಚ್ಚಿರಬೇಕು ಅಂತ ಕಾದಿದ್ದೀಯಾ? ಇನ್ನು ನಿನ್ ಆಟ ಏನೋ ನಡೆಯಲ್ಲ, ನಡೆಯ ಆಚೆಗೆ. ಈ ಮನೆಯಲ್ಲಿ ನಿನ್ ಜಾಗವಿಲ್ಲ, ನಿನಗೆ ಹೇಳ್ತಾ ಇರೋದು ನಡೆಯೇ ನಡೆಯ. ಕುತ್ತಿಗೆ ಹಿಡಿದು ತಳ್ಳಿದ ತಕ್ಷಣ ಹೆದರ್ಕೊಂಡು ಅಳ್ತಾ ಹೊರಗಡೆ ಹೋಗೋದಿಕ್ಕೆ ನಾನೇನು ಶಾಂತ ಖಾನ್. ಏನು ತಿಳಿದೇ ಇದ್ದ ಶಾಂತಕ್ಕನ ಮೇಲೆ ಇಲ್ಲದಲ್ಲದ ಅಪವಾದ ಹೊತ್ತಿ ಮನೆಯಿಂದ ಆಚೆ ತಳ್ಳಿ ಬಾಗಿಲು ಹಾಕದಾಗೆ ನನ್ನ ಮನೆಯಿಂದ ಆಚೆ ತಳ್ಳಬೇಕು ಅಂತ ಇದೆಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶಾಂತ, ನಿನಗೆ ಗೊತ್ತ ದೀಪ? ಗೊತ್ತು ಅಂದ್ರೆ ಆಕೆ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವತೆ ಈಗ ಬದುಕಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ. ಕಳ್ಕೊಂಡಿರೋದನ್ನ ಪಡ್ಕೊಳಕ್ಕಾಗದೆ ತನ್ನವರು ಅಂತ ಆಧರಿಸೋದಿಲ್ಲದೆ ಕಡೆಯವರೆಗೂ ಕಣ್ಣೀರು ಸುರಿಸ್ತಾ ಅಶಾಂತಿಯಿಂದ ಅನಾರೋಗ್ಯದಿಂದ ಕೊನೆಯವರೆಗೂ ನರಳಿ ನರಳಿ ಕಣ್ಮುಚ್ಚಿದ್ಲು ಆಸ್ಪತ್ರೆಗೆ. ತನಗೆ ಶಾಂತಿನೂ ಸುಖನೂ ನೀಡದಿದ್ದ ಲಕ್ಷಾಂತರ ರೂಪಾಯಿ ಆಸ್ತಿನ ನಿಮಗೆ ಸೇರಿಸಿ ತನ್ನ ಮಗಳಿಗೂ ಒಳ್ಳೆ ದಾರಿ ತೋರಿಸ್ಬೇಕು ಅಂತ ನನ್ನ ಹತ್ರ ಭಾಷೆ ತಗೊಂಡು ಅವಳು ಮಾತು ನೆರವೇರಿಸ್ಬೇಕು ಅಂತಾನೆ ನಾನೇ ಮನೆಗೆ ಬಂದಿದ್ದು. ನಾವೀಗ ಅನುಭವಿಸ್ತಾ ಇರೋ ಸುಖ ಸಂಪತ್ತು ಎಲ್ಲ ಆ ಶಾಂತಕ್ಕಂದ ಇದ್ರೆ ಶಿವು ಈ ಮಾತು ನಂಬೇಡ ಕಣೋ, ನಾಟಕ ಆಡ್ತಿದ್ದಾಳೆ. ಮತ್ತೆ ಬಾಯಿ ಪಾಪಿಷ್ಟೆ, ಇಷ್ಟು ದಿನ ಅಡ್ಡಿ ಆತಂಕ ಇಲ್ಲದೆ ನಡೆದಿರೋ ನಿನ್ನ ಅಟ್ಟಹಾಸಕ್ಕೆ ಇವತ್ತೇ ಕೊನೆ ದಿನ. ಚಿಕ್ಕ ವಯಸ್ಸಿಂದ ಅವರನ್ನ ಹೆದರಿಸಿ ಬೆದರಿಸಿ ಬಾಯಿ ಕಟ್ಟಿ ನೀನು ಹೇಳಿದ್ದಕ್ಕೆಲ್ಲ ತಾಳ ಹಾಕಿ ಕುಣಿಯೋವಾಗಿ ಬೆಳೆಸ್ಬಿಟ್ಟೆ. ಪ್ರಶಾಂತವಾಗಿದ್ದ ಅವ್ರ ಸಂಸಾರದಲ್ಲಿ ಬಿರುಗಾಳಿ ಆಗಿ ನುಗ್ಗದೆ ಯಾವ ತಪ್ಪನ್ನು ಮಾಡದೆ ಇದ್ದ ಶಾಂತಕ್ಕದ ಮೇಲೆ ಇಲ್ಲಿ ಸಲದ ಅಪರಾಧ ಹೊರಿಸಿದೆ, ಗಂಡ ಹೆಂಡತಿ ದೂರ ಮಾಡಿದೆ, ಅವರ ಸಂಸಾರ ಸುಖನ ಸರ್ವನಾಶ ಮಾಡಿಬಿಟ್ಟೆ. ಚಂಡಾಲಿ, ನಿನ್ನ ನೀತಿ ತಂದಿದ್ದರೆ ಏನು? ಏನು ತಿಳಿದೇ ಇರೋ ಲಕ್ಷ್ಮಿಗೆ ಓಡಿ ಹೋದಳು ಮಗಳು ಅಂತ ಅಡ್ಡ ಹೆಸರು ಬಂದಿದ್ದು. ಲಕ್ಷ್ಮಿ, ಕಂಡ ಕಂಡ ಹೆಣ್ಮಕ್ಕಳನ್ನೆಲ್ಲ ತಪ್ಪು ದಾರಿ ಹಿಡಿದು ಹಾಳು ಮಾಡುವಂತ ನಯವಂಜಕ ತನ್ನ ಮಾಯಿ ಮೋಹನ್. ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಆಸ್ತಿ ಎಲ್ಲ ನಂದು ಅಂತ ತಿಳಿದ ತಕ್ಷಣ ಹೇಗ್ ನಿನ್ ಕೈ ಬಿಟ್ಬಿಟ್ಟ ನೋಡ್ತೀಯ ಲಕ್ಷ್ಮಿ? ಮುಂದಾಲೋಚನೆ ಮಾಡದೆ ದುಡುಕೋ ಹೆಣ್ಮಕ್ಳೆಲ್ಲ ಕಡೆಯವರೆಗೂ ಕಣ್ಣಿನಲ್ಲೇ ಕೈ ತುಳಿಬೇಕಾಗುತ್ತೆ. ಆ ಸ್ಥಿತಿ ನಿನಗೆ ಬರದೇ ಇರಲಿಂತಾನೆ ಕಣಮ್ಮ, ನಾನು ಇಷ್ಟು ಕಷ್ಟಪಟ್ಟಿದ್ದು. ಶಿವ, ಇವಳ ಮಾತು ನಂಬೇಡ, ಮೊದಲೇ ಹೊರಟಿದ್ದೀನಿ. ಒಂದ್ ಕಾಲದಲ್ಲಿ ನಿನ್ ಮಾತು ಕೇಳಿ ದೇವತೆ ಆಗಿದ್ದ ನನ್ನ ಹೆಂಡತಿನ ದೂರ ಮಾಡಿಕೊಟ್ಟೆ. ಇವತ್ತು ಇನ್ನೊಬ್ಳು ದೇವತೆ ಬಂದು ನಿಜ ಹೇಳ್ದಂಗೆ ಕಣ್ ತೆರೆಸಿದ್ಲು. ಅದಕ್ಕೆ ನಿನ್ನೇ ಆಚೆಗಟ್ಟಬೇಕು ಅಂತಿದ್ದೀನಿ. ಮರ್ಯಾದೆಯಾಗಿ ನೀನಾಗೆ ಹೊರಟೋಗು. ಇನ್ಯಾವತ್ತು ನನ್ನ ಜೀವನದಲ್ಲಿ ತಲೆ ಹಾಕಿದಾಗೆ ಶಾಶ್ವತವಾಗಿ ಹೊರಟೋಗು, ಹೊರಟೋಗು. ನೋ ಶಿವು. ಚಿಚಿ, ನನ್ನ ಹೆಸರು ಎತ್ತಬೇಡ. ಕೂಡ ಹೊರದೋಳ್ನ ಕುತ್ತಿಗೆ ಹರಿದ ಆಚೆಗೆ ದಬ್ಬ ಅನ್ನೋ ಅಪಖ್ಯಾತಿ ನನಗೆ ಬರೋದ್ಬೇಡ. ನೀನೇ ಇಲ್ಲಿಂದ ಹೊರಟೋಗು. ಹೋಗ್ತೀನೋ? ಹೋಗ್ತಿ, ಇಲ್ಲಾರಿರ್ತಾರೆ. ಅಕ್ಕ ಅನ್ನೋ ಅಭಿಮಾನ ಇಲ್ಲದೆ ಇವಳ ಮಾತು ಕೇಳ್ಕೊಂಡು ನನ್ನನ್ನೇ ಅನ್ಯಾಯವಾಗಂತ ಇದ್ದೀಯಾ? ನಾವೇನ್ ತಿನ್ನೋ ಗತಿ ಇಲ್ದೆ ಬಂದಿದ್ದೀವೋ? ಇರೋದ್ ಮನೆ ಇಲ್ದೆ ಬಂದಿದ್ದೀವೋ? ಆಹಾ, ಭಾರಿ ಶ್ರೀಮಂತ, ಅಲ್ಪನ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಪಡೆ ಹಿಡಿದಂತೆ. ಆಹಾ, ಯಾವತ್ತಿಲ್ದಿರೋ ಗಂಡಸ್ತನ ಇವತ್ತಿವನು ಬಂದ್ಬಿಟ್ಟಿದೆ. ಮೋಹನ ನಡಿಯ.
ಯಾಕೆ ಮಾಡ್ತಾ ಇದೀಯಾ? ಇಷ್ಟು ದಿನ ದಾರಿ ತೋರ್ಸಕ್ ಬಂದವನ್ನ ದೂರ ಆಡ್ತೆ, ದೇವರಂತವರಲ್ಲಿ ದ್ವೇಷ ಸಾಧಿಸ್ತೆ, ಆಶೀರ್ವಾದ ಮಾಡಕ್ ಬಂದವ್ರನ್ನ ಅನ್ಯಾಯವಾಗಿ ಅಂದೆ. ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಅಮ್ಮ ನನ್ನ ಕ್ಷಮಿಸ್ಬೇಡಿ ಅಮ್ಮ. ಅಮ್ಮ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಅಮ್ಮ ಅಂದ್ಬಿಟ್ಟ ಏನಂದ್ರೆ ಇವತ್ತು ಕಣೆ ನಾಳೆ ಅಲ್ಲದೆ ಬಾರೆ ಬೇಗ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ರಿ ಹಾಕೋತೀರಿ? ನಾನ್ ಡ್ರೆಸ್ ಮಾಡ್ಕೋಬಿಡ್ವೆ ಅಲ್ವೇ? ಕುಂಬಳಕಾಯಿ ಸೀರೆ ಸುತ್ತೋಕು ಇಷ್ಟು ಹೊತ್ತು ಬೇಕಾ? ಹಪ್ಪ ಮಾಡ್ಕೋಬೇಡ್ವೆ ಯಶೋದ. ನಿನ್ ಸೀರೆ ಉಟ್ಕೊಂಡ್ರು ಚೆನ್ನಾಗ್ ಕಾಣಿಸ್ತೀಯ, ಲಂಗ ದಾವಣಿ ಹಾಕೊಂಡ್ರು ಚೆನ್ನಾಗ್ ಕಾಣಿಸ್ತೀಯ, ಒಟ್ನಲ್ಲಿ ಹೇಗಿದ್ರು ಚೆನ್ನಾಗ್ ಕಾಣಿಸ್. ಸಾಕು ಸಾಕು, ತಮಾಷೆ ಮಾಡೋದಕ್ಕೂ ಹೊತ್ತು ಗೊತ್ತು ಬೇಕು, ಬೇಗ ನಡೀವಿ. ಎಲ್ಲಿ ಏನು ಎಲ್ಲಿ ಏನು? ದೀಪ ಹುಟ್ಟದ ಹಬ್ಬಕ್ಕೆ ಸ್ವೀಟ್ ಪ್ಯಾಕೆಟ್ ತಗೊಂಡಿದ್ನಲ್ಲ, ಎಲ್ಲಿ ಮಗು ಇಟ್ಕೊಂಡು ಸಂತೆ ಎಲ್ಲ ಹುಡುಕಿದ್ರಂತೆ ಯಶೋದ. ನೀನ್ ನೋಡೋಕ್ ಶುರು ಮಾಡಿಬಿಟ್ರೆ. ಅವರ ಡಯಾಗ್ನೋಸಿಸ್ ಇಸ್ ಕರೆಕ್ಟ್ ಡಾಕ್ಟರ್, ದ ಡಿಸೀಸ್ ಹ್ಯಾಸ್ ರೀಚ್ ಇಟ್ಸ್ ಮ್ಯಾಕ್ಸಿಮಮ್. ಕಮ್ಮಿ ಅಂದ್ರೆ ಇನ್ ಮೂರ್ನಾಲ್ಕು ದಿವಸ ಬದುಕಿದ್ರೆ ಹೆಚ್ಚು. ಡಾಕ್ಟರ್, ದೀಪ ಅಂದ್ಕೊಂಡಿರೋ ಕೆಲಸ ಮುಗಿಬೇಕಾದ್ರೆ ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿವಸ ಆದ್ರೆ ಅವಳು ಬದುಕಿರ್ಲೇಬೇಕು ಡಾಕ್ಟರ್. ಐ ಆಮ್ ಸಾರಿ ಡಾಕ್ಟರ್, ಈ ಸ್ಥಿತಿಲಿ ಮೂರ್ನಾಲ್ಕು ದಿವಸ ಕೂಡ ಬದುಕೋದ್ ಕಷ್ಟ. ಇರುವಾಗ್ಲೇ ಬಂದೆ ಅಮ್ಮ, ಬಂದೆ. ಮನೆ ಹೋಗೋಣ ಮಮ್ಮಿ, ಬಾ ಮಮ್ಮಿ. ಬಾ ಮಮ್ಮಿ. ಎಲ್ಲಿಗಮ್ಮ ಕರಿತಾ ಇದೆಯಾ? ದೀಪ ನನ್ನ ನಿಜದಲ್ಲೇ ಕರ್ಕೊಂಡು ಹೋಗ್ಬಿಡು, ನಿಜದಲ್ಲೇ ಕರ್ಕೊಂಡು ಹೋಗ್ಬಿಡು. ಸಮಾಧಾನ ಮಾಡ್ಕೊ ಮಮ್ಮಿ, ಮಮ್ಮಿ ಮಾಡ್ಕೊ. ನಾನು ಮಾಡ್ತಾ ಇರೋ ಕೆಲಸ ಯಾವತ್ತಾದ್ರೂ ಒಂದಿನ ಹೇಳೇ ಹೇಳ್ತೀನಿ ಅಂತ ನೀನ್ ಅವತ್ ಹೇಳಿದ್ಯಲ್ಲ. ನೀನ್ ಹೇಳೋ ಮುಂಚೆ ಅದನ್ನ ತಿಳ್ಕೊಂಡ್ಬಿಟ್ಟೆ ಅಮ್ಮ. ದೀಪ ನನ್ನ ಹೃದಯ ಎಂತರ ಕಲ್ಲಮ್ಮ, ಸಿಡಿಲ್ಲಂತ ಸುದ್ದಿ ಕೇಳಿ ನಾನಿನ್ನೂ ಸತ್ತಿಲ್ವೇ, ನಾನಿನ್ನೂ ಸತ್ತಿಲ್ವೇ. ನೀವಿಕ್ಕೋರ್ ಕಂಗಾಲಾಗ್ತೀರಿ ಅಂತಾನೆ ಈ ವಿಷಯ ಇಷ್ಟು ದಿವಸ ಯಾರಿಗೂ ಹೇಳ್ದೆ, ಮುಚ್ಚಿಟ್ಟಿದ್ದು. ಏನಮ್ಮ ನಾವು ನೊಂದ್ಕೋಬಾರ್ದು ಅಂತ ಇಂಥ ಗೌರವದ ಬೆಂಕಿ ಜ್ವಾಲೆ ನಿನ್ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಬೇಯ್ತಾ ಇದ್ದೀಯ?
ಅದು ಅದು ತಪ್ಪ ಡ್ಯಾಡಿ. ಇಲ್ಲಮ್ಮ ಇಲ್ಲ, ನಿನ್ನಂಥ ಬಂಗಾರದ ಮನಸ್ಸಿನ ಹುಡುಗಿನ ಇಷ್ಟು ಬೇಗ ತನ್ನ ಹತ್ರ ಕರ್ಕೋತಿದ್ದಾನಲ್ಲ ಪಾಪಿ ದೇವರು, ಅವನು ತಪ್ಪಮ್ಮ ಅವನು ತಪ್ಪು. ಇಲ್ಲ, ದೇವರು ತನ್ನ ಇಷ್ಟವಾದವ್ರನ್ನ ತನ್ನ ಹತ್ರ ಕರ್ಕೊಂಡ್ಬಿಡ್ತಾನಷ್ಟೇ. ಆಮೇಲೆ ಕರೆಕ್ಟ್ ಮೈ ಡಿಯರ್ ಡ್ಯಾಡಿ, ಯು ಆರ್ ಕರೆಕ್ಟ್ ಮೈ ಡಿಯರ್. ಡ್ಯಾಡಿ ಅಳಬೇಡ, ನೋಡು ಸಾವಿನ ದೌಡಲ್ಲಿರು, ನಿನ್ನ ಮಗಳು ಇಷ್ಟ ಅಂತ ಪೂರೈಸ್ಬೇಕಾದ್ರೆ ನೀನೇ ಹೀಗ್ ಕಂಗಾಲಾಗ್ಬಿಟ್ರೆ ಅವಳು ಬೇರೆ ಯಾರ ಹತ್ರ ಹೋಗ್ತಾಳೆ? ಯಾರನ್ನ ಆಶ್ರಯಿಸ್ತಾಳೆ ಡ್ಯಾಡಿ, ಯಾರನ್ನ ಆಶ್ರಯಿಸ್ತಾಳೆ? ನಿನಗ ಸಂದೇಹ ಬೇಡಮ್ಮ, ನಾನಿದ್ದೀನಿ, ನಿನ್ನ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ಅದೇನು ಹೇಳಮ್ಮ ಹೇಳಮ್ಮ ದೀಪ. ರವಿಗೆ ನನ್ನ ಬಾಳ ಸಂಗಾತಿ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಆದ್ರೆ ನನ್ನ ಬಾಳಿನ ಜಾತ್ರೆನೇ ಮುಗಿದೋಗ್ತಾ ಇದೆ ಅಂತ ಅವನು ಗೊತ್ತಿಲ್ಲ. ಅವನ ಆಸೆನೆಲ್ಲ ಮಣ್ಣು ಪಾಲು ಮಾಡಿ ನಾನು ಮಣ್ಣಲ್ಲಿ ಬೆರೆತು ಹೋದ್ರೆ ಅವನು ಖಂಡಿತ ಮದುವೆ ಆಗದೆ ಹುಚ್ಚ ಹುಚ್ಚ ಆಗ್ಬಿಡ್ತಾನೆ. ಹಾಗಾಗೋದಕ್ಕೆ ನೀವ್ ಯಾವ ಕಾರಣಕ್ಕೂ ಬಿಡ್ಕೊಡ್ದು ಸತ್ತೋದ ಶಾಂತಕರಿಗೆ ನಿನ್ನ ಮಗಳ ಬಾಳು ನೆಟ್ಟಿಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಏನ್ ಡೈರಿ, ನಮ್ ರವಿ ಲಕ್ಷ್ಮಿ ಮದ್ವೆ ಆಗ್ಬಿಟ್ರೆ ನಾನ್ ಶಾಂತಕ್ಕಂ ಕೊಟ್ಟ ಮಾತು ನೆರವೇರಿಸ್ಕೊಂಡಾಗುತ್ತೆ, ರವಿ ಬಾಳು ನೆಟ್ಟಿಗಾಗುತ್ತೆ. ಏನಾದ್ರೂ ಮಾಡಿ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾನು ಕಣ್ಣು ಮುಚ್ಚೋದ್ರೊಳಗೆ ಈ ಮದ್ವೆ ನಡೆಸ್ಕೊಡ್ತೀನಿ ಡೈರಿ, ನಡೆಸ್ಕೊಡ್ತೀನಿ ಅಂತ ನನಗ್ ಮಾತು ಕೊಡಿ ಡ್ಯಾಡಿ, ಮಾತು ಕೊಡಿ ಡ್ಯಾಡಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ. ನಿಜ ರವಿ, ದೀಪ ಇನ್ನು ಮೂರ್ನಾಲ್ಕು ದಿನಕ್ಕಿಂತ ಹೆಚ್ಚಿಗೆ ಬದುಕೊಲ್ಲಪ್ಪ. ದೀಪ ದೀಪ ಸಮಾಧಾನ ಮಾಡ್ಕೋ, ಅವಳ ಕಡೆ ಆಸೆ ಏನ್ ಗೊತ್ತಾ, ನಿನ್ನ ಈಗ ಹುಚ್ಚಿನಾಗ್ ನೋಡೋದಲ್ಲ ಮದುಮಗನಾಗ್ ನೋಡ್ಬೇಕು ಅಂತ. ರವಿ, ನೀನು ದೀಪಾನ ಪ್ರೀತಿಸೋದ್ ನಿಜವೇ ಆಗಿದ್ರೆ ಅವಳ ಇಚ್ಛೆಯಂತೆ ಅವಳ ಮಗಳು ಲಕ್ಷ್ಮಿ ನೀನು ಮದುವೆ ಆಗ್ಬೇಕು ಅಂತಾನೆ ಅವಳ ಕಡೆ ಪ್ರಾರ್ಥನೆ. ಮಾವಾ, ಹೋಗೋ ದಿನಾನ ಆರಿ ಹೋಗೋ ದೀಪಾನ ಉಳಿಸ್ಕೊಳ್ಳೋಕ್ ಸಾಧ್ಯವಿಲ್ಲಪ್ಪ. ಒಂದು ದಿನ ನೀನೇ ಹೇಳಿದ್ದೆ ಮಾವ, ನಿಮ್ ಋಣಾನ ನಾನು ಹ್ಯಾಕ್ ತೀರಿಸ್ತೀನಿ ಅಂತ. ಸಮಯ ಕೂಡ ಬಂದಿದೆ ರವಿ, ನನ್ನ ಮಗಳ ಆಸೆಯನ್ನು ಪೂರೈಸಿ ನೀನೇ ಹೇಳಿರೋ ಆ ಋಣನ ತೀರ್ಸ್ಕೊಂಡ್ಬಿಡಪ್ಪ, ತೀರ್ಸ್ಕೊಂಡ್ಬಿಡು. ಎಲ್ಲಿ ಹಾಗೆ ನೆರವೇರಿಸ್ತೀನಿ ಅಂತ ಮಾತು ಕೊಡಪ್ಪ, ಮಾತು ಕೊಡು. ಆಗ್ಲಿ ಮಾವ ಆಗ್ಲಿ. ಮಾಂಗಲ್ಯ ಭಾರಣ
Thank you.